ಪತ್ರಿಕೋದ್ಯಮ ಎನ್ನುವುದು ಎಲ್ಲರೂ ನನ್ನವರು, ಯಾರೂ ನನ್ನವರಿಲ್ಲ ಎನ್ನುವಂತಹ ಅತ್ಯಂತ ಕ್ಲಿಷ್ಟವಾದ ಉದ್ಯಮ ಎಂದೇ ಹೇಳಬಹುದು. ಇಂಥ ಕ್ಲಿಷ್ಟವಾದ ಉದ್ಯಮದಲ್ಲಿ ಸುಮಾರು 41 ವರ್ಷಗಳ ದಟ್ಟ ಅನುಭವವನ್ನು ಹೊಂದಿದಂಥವರು ಮಹದೇವ್ ಪ್ರಕಾಶ್ ಅವರು. 1975ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂಎ ಸ್ನಾತಕೋತ್ತರ ಪದವಿ ಪಡೆದು ಬಿಎಸ್ ಕಮ್ಯುನಿಕೇಷನ್ ಪತ್ರಿಕೋದ್ಯಮ ಪದವಿ ಪಡೆದ ನಂತರ ಲೋಕವಾಣಿ ದಿನಪತ್ರಿಕೆಯ ಮೂಲಕ ವೃತ್ತಿಗೆ ಪಾದಾರ್ಪಣೆ ಮಾಡುತ್ತಾರೆ. ಇದೇ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇರಿದಂತಹ ಮಹದೇವ್ ಪ್ರಕಾಶ್ ಅವರು ತಮ್ಮ ನಿಷ್ಠೆ ಮತ್ತು ಶ್ರಮದಿಂದ ಪ್ರಧಾನ ಸಂಪಾದಕ ಹುದ್ದೆಗೆ ಬಡ್ತಿ ಹೊಂದುತ್ತಾರೆ. ನಂತರ ಬೆಂಗಳೂರಿನ ವೀರಶೈವ ಮಠಗಳ ಆಸ್ತಿಪಾಸ್ತಿಯ ಜನಪ್ರಿಯ ತನಿಖಾ ವರದಿಯ 75 ವಾರಗಳ ಕಾಲ ಪ್ರಕಟಣೆ ಮಾಡುವ ಮೂಲಕ ಮಹದೇವ್ ಪ್ರಕಾಶ್ ಅವರು ತನಿಖಾ ವರದಿಯ ತಮ್ಮ ವಿಶೇಷತೆಯನ್ನು ಮೆರೆಯುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖವಾಣಿ, ಕನ್ನಡ ನುಡಿಯ ಪ್ರಧಾನ ಸಂಪಾದಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹೆಸರಾಂತ ಟ್ಯಾಬ್ಲಾಯ್ಡ್ ಲಂಕೇಶ್ ಪತ್ರಿಕೆಯಲ್ಲಿ 150ಕ್ಕೂ ಹೆಚ್ಚು ತನಿಖಾ ವರದಿ ಕುರಿತ ಅಂಕಣ ಇವರ ಹೆಗ್ಗಳಿಕೆಯಾಗಿದೆ. ದಿವಂಗತ ವೀರೇಂದ್ರ ಪಾಟೀಲ್ ಅವರು 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಹುದ್ದೆಗೇರಿದಾಗ ಅವರಿಗೆ ಮಾಧ್ಯಮ ಸಲಹೆಗಾರರಾಗಿಯೂ ಮಹದೇವ್ ಪ್ರಕಾಶ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇಷ್ಟೇ ಅಲ್ಲದೆ ದೇವರಾಜ್ ಅರಸು, ಗುಂಡೂರಾವ್, ರಾಮಕೃಷ್ಣ ಹೆಗಡೆ, ದೇವೇಗೌಡ, ಎಸ್ಎಂ ಕೃಷ್ಣ, ಜಿಎಚ್ ಪಟೇಲ್, ಕುಮಾರಸ್ವಾಮಿ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಧರಂ ಸಿಂಗ್ ಸರ್ಕಾರಗಳ ಬಹುಪಾಲು ಮುಖ್ಯಮಂತ್ರಿಗಳ ಜೊತೆ ನಿಕಟ ಒಡನಾಟ ಹಾಗೂ ಅವರ ಆಡಳಿತಾವಧಿಯ ಎಲ್ಲ ಘಟನಾವಳಿಗಳಿಗೆ ಸಾಕ್ಷಿಯಾಗಿದ್ದಾರೆ ಮಹದೇವ್ ಪ್ರಕಾಶ್ ಅವರು. ಪರಿಸರ, ಕೃಷಿ, ನೀರಾವರಿ, ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಮುಂತಾದ ವಿಷಯಗಳನ್ನು ಕುರಿತಂತೆ 175ಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿ ಅದರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಯುಆರ್ ಅನಂತಮೂರ್ತಿಯವರಿಂದ ನಾಡಿನ 25 ಗಣ್ಯರ ಜೊತೆ ನಡೆಸಿದ ಸಂವಾದದ 25 ಎಪಿಸೋಡ್ಗಳ ಚೆಲುವ ಕನ್ನಡ ನಾಡು ನಿರ್ಮಾಣ ಮಾಡಿ ನಿರ್ದೇಶಿಸಿದ್ದಾರೆ. ಪ್ರಸ್ತುತ ಭಾನುವಾರ ಎಂಬ ನಿಯತಕಾಲಿಕದ ಪ್ರಧಾನ ಸಂಪಾದಕರಾಗಿ, ಪ್ರಕಾಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಮುಖ ವಿದ್ಯುನ್ಮಾನ ವಾಹಿನಿಗಳಲ್ಲಿ 1,500ಕ್ಕೂ ಅಧಿಕ ಸಂವಾದಗಳಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ. ಶುಭೋದಯ ಕರ್ನಾಟಕದ ಇಂದಿನ ಅತಿಥಿಯಾಗಿರುವಂತಹ ಮಹದೇವ್ ಪ್ರಕಾಶ್ ಅವರಿಗೆ ಸಂಪೂರ್ಣ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ. ಖಂಡಿತ, ಪ್ರತಿದಿನ ನಾವು ವಿಶೇಷ ಸಾಧಕರನ್ನ ನಿಮ್ಮ ಮುಂದೆ ಪರಿಚಯಿಸ್ತಾ ಹೋಗ್ತೀವಿ. ಇವತ್ತು ಮಾಧ್ಯಮ ಅನ್ನುವಂತಹ ಪದದಲ್ಲಿ ಎಂಥ ಶಕ್ತಿ ಇದೆ ನಿಜವಾಗ್ಲೂ. ಅದು ದೃಶ್ಯ ಮಾಧ್ಯಮ ಆಗಿರಬಹುದು ಅಥವಾ ಮುದ್ರಣ ಮಾಧ್ಯಮ ಆಗಿರಬಹುದು, ಅತ್ಯಂತ ಪ್ರಭಾವಶಾಲಿ ಸಂವಹನ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ 4ನೇ ಅಂಗವಾಗಿ ಬೆಳೆದಿರುವಂತಹ ಮಾಧ್ಯಮ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಅಷ್ಟೇ ಪ್ರಭಾವ ಬೀರುವಂಥದ್ದು. ಯಾಕಿಷ್ಟು ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ನಮ್ಮ ಅತಿಥಿ ಮಾಧ್ಯಮ ಸಲಹೆಗಾರರು ಜೊತೆಗೆ ರಾಜಕೀಯ ವಿಶ್ಲೇಷಕರು. 4 ದಶಕಗಳಿಂದ ಕೂಡ ರಾಜಕೀಯದ ರಾಜ್ಯ ರಾಜಕಾರಣದ ಆಳ ಅಗಲವನ್ನ ನೋಡಿರುವಂತವರು, ಹತ್ತಿರದಿಂದ ಬಲ್ಲಂತವರು. ನಿಜ ಶ್ವೇತಾ ಅವರೇ, ಎಸ್, ನೀವು ಹೇಳಿದಾಗೆ ಮಾಧ್ಯಮ ಅಂತ ಹೇಳಿದಾಗ ಈಗ ನಮಗೆ ಅದು ವೃತ್ತಿಯಾಗಿ ಕಾಣಿಸ್ತಾ ಇದೆ ಈಗ ಹೆಚ್ಚಾಗಿ. ಬಟ್ ಅದನ್ನ ಪ್ರವೃತ್ತಿಯಾಗಿ ಸ್ವೀಕರಿಸಿದಂಥವರೇ ಹೆಚ್ಚು, ಅದನ್ನ ಪ್ಯಾಷನ್ ಆಗಿ ತಗೊಂಡವರೇ ಹೆಚ್ಚು. ಒಂದ್ ಕಾಲದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ತ್ಯಜಿಸಿ, ಬೇಡ ನನಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆ, ನಾನು ಜರ್ನಲಿಸ್ಟ್ ಆಗ್ಬೇಕು ಅಂತ ಹೇಳಿ ಆಸೆ ಪಟ್ಟು ಬಂದಂಥವ್ರು ಇವತ್ತಿನ ನಮ್ಮ ಅತಿಥಿ. ಆಗಿನ ಕಾಲದಲ್ಲಿ ಆ ಬಡತನ, ಒಂದು ಕೆಲಸ ಸಿಕ್ಕರೆ ಸಾಕು, ಅದರಲ್ಲೂ ಸರ್ಕಾರಿ ನೌಕರಿ, ಅದರಲ್ಲೂ ಸಬ್ಇನ್ಸ್ಪೆಕ್ಟರ್ ಹುದ್ದೆ ಅಂತ ಹೇಳಿದ್ರೆ, ಜರ್ನಲಿಸಂ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದಾಗ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಳೋರು ಹೆಚ್ಚು ಜನ ಇದ್ರು. ಬಟ್ ಅದು ಬೇಡ, ನನಗೆ ಜರ್ನಲಿಸಂ ಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡು, ಸೊ ಈಗಾಗಲೇ ಶ್ವೇತಾ ಅವ್ರು ಹೇಳಿದಾಗೆ 4 ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಮಹದೇವ್ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ. ಆತ್ಮೀಯ ಸ್ವಾಗತ. ಸ್ವಾಗತ ಸರ್ ನಮಗೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಓಕೆ, ಈಗ ಮಾಧ್ಯಮ ಸಲಹೆಗಾರರಾಗಿದ್ದೀರಿ ಸರ್, ಹೇಗಿದೆ ನಿಮ್ಮ ಕೆಲಸ ಇದೆಲ್ಲ? ಮಾಧ್ಯಮ ಸಲಹೆಗಾರ ಅಂತ ಅನ್ನೋದು ಹುದ್ದೆ ಒಂದಿದೆಯಲ್ಲ, ಅದನ್ನು ಗೌರವದ ಹುದ್ದೆ ಅಂತ ಜನ ತಿಳ್ಕೊಳ್ತಾರೆ. ಆದರೆ ನಿಜಕ್ಕೂ ಅದೊಂದು ದೊಡ್ಡ ಜವಾಬ್ದಾರಿಯ ಹುದ್ದೆ. ಅದು ಈ ಮುಖ್ಯಮಂತ್ರಿಗಳ
ಇಮೇಜ್ ಅನ್ನು ತುಂಬ ಗಟ್ಟಿಯಾಗಿ ಜನರಲ್ಲಿ ಮೂಡಿಸುವ ಒಂದು ಜವಾಬ್ದಾರಿ ಹುದ್ದೆ ಇದೆಯಲ್ಲ, ಅಲ್ಲಿ ಆ ಹುದ್ದೆಯ ಜವಾಬ್ದಾರಿಯನ್ನು ಹೊತ್ತಾಗ ನನಗೆ ಏನನ್ಸುತ್ತೆ ಅಂತಂದರೆ, ಪ್ರತಿ ಕ್ಷಣ ಪ್ರತಿ ಮೂಮೆಂಟು ನಾವು ತುಂಬ ಎಚ್ಚರಿಕೆಯಿಂದಿರಬೇಕು. ಮುಖ್ಯಮಂತ್ರಿಗಳ ಇಮೇಜನ್ನು ಗಟ್ಟಿಗೊಳಿಸೋದಕ್ಕೆ, ಅದನ್ನು ಬೆಳೆಸೋದಕ್ಕೆ ಪೂರಕವಾಗಿ ಏನು ಮಾಡಬೇಕು ಅಂತ ಅನ್ನೋದನ್ನು ನಮ್ಮ ಆಲೋಚನೆ ಪ್ರತಿ ಕ್ಷಣವೂ ಅದೇ ಆಲೋಚನೆಯಲ್ಲಿ ನಾವು ಇರಬೇಕಾಗತ್ತೆ. ಅದರಿಂದ ಇದೊಂದು ಜವಾಬ್ದಾರಿ ಹುದ್ದೆ ವಹಿಸುವಂತಹ ಸಂದರ್ಭದಲ್ಲಿ ಇದೊಂದು ಪ್ರೆಸ್ಟೀಜ್ ಅಂತೂ ಅಲ್ವೇ ಅಲ್ಲ, ಗೌರವ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಗೌರವ ಅನ್ನೋದಕ್ಕಿಂತ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನಾವು ಸುಖದ ಸುಪತ್ತಿಗೆ ಅಂದ್ಕೊಳ್ತಾರೆ ಅಲ್ಲ, ಅದು ಒಂದು ರೀತಿ ಮುಳ್ಳಿನ ಹಾಸಿಗೆ ಮೇಲೆ ಕುಳಿತಿದ್ದಕ್ಕೆ. ಪ್ರತಿ ಕ್ಷಣನೂ ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕಾಗುತ್ತೆ. ಆದ್ದರಿಂದ ಇಟ್ ಈಸ್ ಎ ವೆರಿ ರೆಸ್ಪಾನ್ಸಿಬಲ್ ಪೋಸ್ಟ್ ಅಂತ ನನಗೆ ಅನ್ಸುತ್ತೆ. ಸರ್, ಮೊದಲಿಗೆ ತಾವು ಟಿವಿ ಮುಂದೆ ಬರೋದೇನು ಹೊಸದಲ್ಲ, ಅಂದ್ರೆ ಅನೇಕ ರಾಜಕೀಯ ಘಟನೆಗಳಿಗೆ ಕೂಡ ನೀವು ಸಾಕ್ಷಿಯಾಗ್ತೀರಿ, ನಾಯಕರ ಬಗ್ಗೆ ಆಗಿರಬಹುದು, ರಾಜಕಾರಣದ ಹಲವಾರು ಬೆಳವಣಿಗೆಗಳ ಬಗ್ಗೆ ನೀವು ಮಾತಾಡ್ತಾ ಬಂದಿದ್ದೀರಿ ಮುಂದೆ. ಆದ್ರೆ ಇವತ್ತು ನೀವು ಕೂತಿರೋದು ಯಾರ ಬಗ್ಗೆಯೂ ಅಲ್ಲ ಮಾತಾಡೋದಕ್ಕೆ, ನಿಮ್ಮ ಬಗ್ಗೆನೇ ಮಾತಾಡೋದಕ್ಕೆ. ಏನ್ ಅನಿಸ್ತಾ ಇದೆ ಸರ್ ಈ ಕ್ಷಣ ನಿಮ್ಗೆ? ನನ್ನ ಬಗ್ಗೆನೇ ಅಂದಾಗ ನನ್ನ ಒಂದು ಬದುಕಿನ ಹೊರಳು ನೋಟ, ಸಿಂಹಾವಲೋಕನವನ್ನು ಮಾಡಿದಾಗ ನಮ್ಮ ಬದುಕಿನ ಹಾದಿ ಇದೆಯಲ್ಲ, ಹಾದಿ ಅಪ್ಸ್ ಅಂಡ್ ಡೌನ್ಸ್, ನಾವು ಆಯ್ಕೆ ಮಾಡಿಕೊಂಡ ಮಾರ್ಗ, ಅದನ್ನು ಯಾವ ರೀತಿ ಎದುರಿಸ್ತಾ ಬಂದ್ವಿ. ಎದುರಿಸ್ತಾ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಗುರು ಇರ್ತಾರೆ, ಗಾಡ್ ಫಾದರ್ ಇರ್ತಾರೆ. ನನಗ್ಯಾರು ಗುರು, ನನಗ್ಯಾರು ಗಾಡ್ ಫಾದರ್ ಅಂದಾಗ ಆ ಕಮಿಟ್ಮೆಂಟೇ ಗುರು, ನನ್ನ ಶ್ರಮನೇ ಗುರು, ಅದನ್ನ ಸಾಧನೆ ಮಾಡಬೇಕು ಅನ್ನೋಂಥ ಸಂಕಲ್ಪನೆ ಗುರು, ಇನ್ನೇನೂ ಅಲ್ಲ ಅಲ್ಲಿ. ಯಾಕೆಂತಂದ್ರೆ ಯಾರೋ ಒಬ್ಬರಿಗೆ ಒಬ್ಬರು ಗಾಡ್ ಫಾದರ್ ಇರ್ತಾರೆ, ಗಾಡ್ ಫಾದರ್ ಸಹಾಯ ಮಾಡಿ ಪಿಕ್ ಮಾಡ್ತಾರೆ, ಒಬ್ಬ ಗುರು ಇರ್ತಾರೆ, ಗುರು ಗುರುತಿಸಿ ಮೇಲಕ್ಕೆತ್ತಾರೆ. ಆದರೆ ನನಗೆ ನನ್ನ ಲೈಫಲ್ಲಿ ಅರಿವೇ ಗುರು ಅಂತಾರಲ್ಲ, ಹಾಗೆ ನನ್ನ ಆಲೋಚನೆನೇ ಗುರು. ಹಾಗೆ ನೋಡಿದ್ರೆ ಗ್ರೇಟೆಸ್ಟ್ ಗುರು ಅಂದರೆ ಮೈ ಫಾದರ್ ಆ್ಯಂಡ್ ಮದರ್. ಮೈ ಫಾದರ್ ಪ್ರತಿ ಕ್ಷಣ ಹೀಗೆ ಬದುಕಬೇಕು ಅಂತ ಹೇಳ್ತಾ ಇದ್ರು, ಹೀಗೆ ಬದುಕಬೇಕು ಅಂತ ಹೇಳ್ತಾ ಇದ್ರು. ಮೈ ಫಾದರ್ಸ್ ನೇಮ್ ಇಸ್ ಶಿವಣ್ಣ, ಮೈ ಮದರ್ಸ್ ನೇಮ್ ಇಸ್ ನಾಗಮ್ಮ. ಅವರಿಬ್ಬರು ಯಾವ ಮಾರ್ಗದಲ್ಲಿ ನಾನು ಹೆಜ್ಜೆ ಇಡಬೇಕು ಅಂತ ಹೇಳಿದ್ರು ಅದೇ ಮಾರ್ಗದಲ್ಲಿ ಹೆಜ್ಜೆ ಇಟ್ಟೆ. ಬಟ್ ಸಕ್ಸಸ್ ಫೇಲ್ಯೂರ್ಸ್ ಎಲ್ಲ ಆಗಿದ್ದಾವೆ. ಕಡೆಗೆ ಒಂದು ಆತ್ಮಸಂತೋಷ ಏನು ಅಂತಂದ್ರೆ, ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್. ಪ್ರಿಂಟ್ ಮೀಡಿಯಾದಲ್ಲಿರಬಹುದು, ವಿಷುವಲ್ ಮೀಡಿಯಾದಲ್ಲಿರಬಹುದು, ಆದರೆ ಅಚೀವ್ಡ್ ಅಂಡ್ ಸಮಥಿಂಗ್ ಅಂತ ನಾ ಹೇಳ್ತಾ ಇದ್ದೀನಿ. ಈಗ ನಾವು ಅಗದಷ್ಟು ಗಡಿನ ಅಗದಷ್ಟು ಬಂಗಾರ, ಈಗ ನಾವು ಒಂದು ಡೈಲಿ ನ್ಯೂಸ್ ಪೇಪರ್ ಅನ್ನ ತೆಗೆದಾಗ ನನಗೆ ಒಂದು ಸರ್ಪ್ರೈಸ್ ಏನಾಗುತ್ತೆ ಅಂದ್ರೆ, 5 ರೂಪಾಯಿಗೆ ಒಂದು ದಿನಪತ್ರಿಕೆಯನ್ನು ನಮ್ಮ ಮುಂದೆ ಒಂದು ಪತ್ರಿಕೆಯ ಸಂಪಾದಕರು, ಆ ಒಂದು ದೊಡ್ಡ ಟೀಮು ನಮಗೆ ಕೊಡುತ್ತೆ. ಆ 5 ರೂಪಾಯಿ ಕೊಟ್ಟಂತಹ ಪತ್ರಿಕೆ ನಮ್ಮ ಮುಂದೆ ಇಟ್ಕೊಂಡಾಗ ಇಡೀ ಪತ್ರಿಕೆ ಓದೋದಕ್ಕೆ ಆಗಲ್ಲ. ಒಂದು ಮಿನಿಮಮ್ 1 ಅವರ್ ಬೇಕು ಒಂದು ಪತ್ರಿಕೆಯನ್ನು ನೀಟಾಗಿ ನಾವು ಕಂಪ್ಲೀಟ್ ಆಗಿ ಓದಿ ಡೈಜೆಸ್ಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಓದ್ತೀವಿ, ಎಷ್ಟು ಜ್ಞಾನದ ಆ ನಿಧಿ ಅದು ಆ ಪತ್ರಿಕೆ ಅಲ್ವಾ. ಹಾಗೆ ಜರ್ನಲಿಸಮ್ ಅಂತ ಅನ್ನೋ ಒಂದು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಷ್ಟು ನಮಗೆ ಶಕ್ತಿ ಸಿಗ್ತಾನೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಲೂಯಿ ಫಿಷರ್ ಅವರು ಗಾಂಧೀಜಿ ಅವರ ಬಗ್ಗೆ ಬರೆದಿರುವ ಅವರ ಗಾಂಧೀಜಿ ಜೀವನ ಚರಿತ್ರೆ ಪುಸ್ತಕ ನಾನು ತಿರುವಾಗ್ತಾ ಇದ್ದೆ. ಆ ತಿರುವಾಗ್ತಾ ಇರೋ ಸಂದರ್ಭದಲ್ಲಿ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಬಗ್ಗೆ ಬರೀತಾರೆ ಗಾಂಧೀಜಿ. ಗಾಂಧೀಜಿ ಅಂದ್ರೆ ಲೂಯಿ ಫಿಷರ್ ಹೂ ಇನ್ಫ್ಲೂಯೆನ್ಸ್ಡ್ ಗಾಂಧೀಜಿ, ಯಾರ್ಯಾರು ಗಾಂಧೀಜಿ ಅವರ ಮೇಲೆ ಪ್ರಭಾವ ಬೀರಿದ್ರು ಅಂತ. ಕೌಂಟ್ ಲಿಯೋ ಟಾಲ್ಸ್ಟಾಯ್ ರಷ್ಯನ್ ಲೇಖಕ, ಅವರು 18ನೇ ಶತಮಾನದ ಕಡೆಯದಲ್ಲಿ ಇರ್ತಾರೆ. 18 ಅವರ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಯು ಅನ್ನುವಂಥ ಒಂದು ಅವರ ಎಸ್ಸೆ ಗಾಂಧೀಜಿಯವರ ಮೇಲೆ ದಟ್ಟವಾದ ಪ್ರಭಾವ ಬೀರುತ್ತೆ. ಅದನ್ನು ಗಾಂಧೀಜಿಯವರು ವೆನ್ ಯು ವಾಸ್ ಇನ್ ಸೌತ್ ಆಫ್ರಿಕಾ, ಆ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಯು ಅನ್ನುವಂಥ ಕೃತಿಯನ್ನು ಅಂದರೆ ಆ ಎಸ್ಸೆಯನ್ನು ಓದ್ತಾರೆ. ಆ ಎಸ್ಸೆಯನ್ನು ಓದಾಗ ಅದೇನಂದ್ರೆ ರೆಸಿಸ್ಟ್ ವೈಲೆನ್ಸ್, ಏನೇ ಪ್ರೊಟೆಸ್ಟ್ ಆಗಬೇಕಾದ್ರೂ ದಟ್ ಶುಡ್ ಬಿ ಎ ಪ್ಯಾಸಿವ್ ಪ್ರೊಟೆಸ್ಟ್.
ವೈಲೆನ್ಸ್ ಇರಲೇಬಾರದು, ಅಹಿಂಸಾತ್ಮಕ ಪ್ರತಿಭಟನೆ ಇರಬೇಕು ಅನ್ನುವ ಮಾತುಗಳು ಅದರಲ್ಲಿರುತ್ತೆ. ಅದು ಗಾಂಧೀಜಿಯವರ ಮೇಲೆ ತುಂಬ ದಟ್ಟವಾಗಿ ಪ್ರಭಾವ ಬೀರುತ್ತೆ. ನಾನು ಸುಮ್ಮನೆ ಉದಾಹರಣೆಗಾಕಿ ಯಾಕೆ ಹೇಳಿದೆ ಅಂತಂದರೆ, ಒಂದು ನೀವು ಒಂದು ಕೃತಿಯನ್ನು ನಾವು ನಿಜವಾಗ್ಲೂ ಓದ್ತಾ ಹೋದರೆ ಮಗದಷ್ಟು ಬಂಗಾರದು ಈ ಗಣಿ ಗಣಿಯನ್ನು ಅಗದಷ್ಟು ಬಂಗಾರ ಸಿಗುತ್ತೆ ಅಂತಾರಲ್ಲ, ಹಾಗೆ ಒಂದು ಕೃತಿಯನ್ನು ಓದಿದಾಗ ಈಗ ನನಗೆ ಕೌಂಟ್ಲಿಯೋಟ್ ಆಲ್ತಾ ಇದು ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು, ಅದನ್ನು ನೋಡೋದು ಆ ಲೈನನ್ನು ನೋಡಿದಾಗ ಆ ಪುಸ್ತಕ ಓದಬೇಕು ಅಂತ ನನಗೆ ಅನ್ನಿಸ್ತು. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು ಅದೇನು ಹೇಳುತ್ತೆ ಅಂತ. ಹಾಗೆ ಓದು ಮತ್ತು ಪತ್ರಿಕೋದ್ಯಮ ಇದೆಯಲ್ಲ, ನಮ್ಮನ್ನು ಜ್ಞಾನದ ಆ ಒಂದು ಪರಿಧಿಗೆ ಅದನ್ನು ವಿಸ್ತಾರಗೊಳಿಸ್ತಾ ಹೋಗುತ್ತೆ. ಅಂದರೆ ನಾಲೆಡ್ಜನ್ನು ನಾವು ಅಕ್ವೈರ್ ಮಾಡ್ಕೊಳ್ಳೋ ಮನಸ್ಸು ಬೇಕಷ್ಟೇ, ಆ ಮನಸ್ಸಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅದನ್ನು ನಮ್ಮನ್ನು ಗಟ್ಟಿಗೊಳಿಸ್ತಾ ಹೋಗುತ್ತೆ. ಅದರೊಳಗೇನೆ ಪಿ ಬಿ ಶೆಲ್ಲಿ ಹೌ ಹಿ ಇನ್ಫ್ಲೂಯೆನ್ಸ್ಡ್ ಆನ್ ಗಾಂಧಿ ಅಂತ ಒಂದು ಇದೆ, ದ ಮಾಸ್ಕ್ ಆಫ್ ಅದಾರ್ಕಿ ಅಂತ ಪೊಯಮು ಪಿ ಬಿ ಶೆಲ್ಲಿದು. ಪಿ ಬಿ ಶೆಲ್ಲಿ ಬದುಕಿದ್ದುದು ಇಂಗ್ಲಿಷ್ ಪೊಯೆಟು, 1794 ಆ ಸಂದರ್ಭದಲ್ಲಿ ಜನಿಸಿ ಕೇವಲ 28 ವರ್ಷ ಆತ ಬದುಕ್ತಾನ ಪಿ ಬಿ ಶೆಲ್ಲಿ ಅನ್ನದ ಅವಧಿ 28 ವರ್ಷ. ಆತ ಬರೆದಂತಹ ಕೃತಿಗಳನ್ನು ಇಂಗ್ಲೆಂಡಲ್ಲಿ ಅದನ್ನು ಪ್ರಕಟ ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತಾರೆ. ಅಂದ್ರೆ ಅದರ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ. ಎಷ್ಟೋ ವರ್ಷಗಳ ನಂತರ ಪಿ ಬಿ ಶೆಲ್ಲಿಯ ಕೃತಿಗಳು ಪ್ರಕಟ ಆಗುತ್ತೆ. ಆ ಪಿ ಬಿ ಶೆಲ್ಲಿಯ ಕೃತಿಯಲ್ಲಿ ದ ಮಾಸ್ಕ್ ಆಫ್ ಅನಾರ್ಕಿ ಅಂತಿರುತ್ತಲ್ಲ, ಆ ಪೊಯಮ್ಮು ಗಾಂಧೀಜಿಯವ್ರ ಮೇಲೆ ಪ್ರಭಾವ ಬೀರುತ್ತೆ. ಅದೇನು ಆ ಮಾಸ್ಕ್ ಆಫ್ ಅನಾರ್ಕಿ ಅಂತಂದ್ರೆ, ಆ ಪೊಯಮ್ಮು ಹಿಂಸೆ ಇರುತ್ತಲ್ಲ, ಹಿಂಸೆಯನ್ನು ಸಂಪೂರ್ಣವಾಗಿ ಪ್ರತಿರೋಧಿಸೋದು, ಅದನ್ನು ಎದುರಿಸು. ಆತ ನಮ್ಮನ್ನು ಛಿದ್ರ ಛಿದ್ರಗೊಳಿಸಬಹುದು, ನಮ್ಮ ದೇಹವನ್ನು, ನನ್ನ ದೇಹದ ರಕ್ತವನ್ನು ಹರಿಸಬಹುದು, ನನ್ನ ಶಿರವನ್ನು ಕತ್ತರಿಸಿ ಚೆಂಡಾಡಬಹುದು, ಇಷ್ಟೆಲ್ಲ ಆದ್ರೂ ಅಂದರೆ ಸಾಧ್ಯ ಆಗದೆ ಹೋಗ್ಬೋದು. ಬಟ್ ಅದೆಲ್ಲದರ ನಡುವೆ ಅದನ್ನು ಎದುರಿಸ್ತಾ ನಿಂತಾಗ ಕಡೆಗೆ ಯಾರು ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾನೆ, ಆ ದಾಳಿ ಮಾಡಿದಂತಹ ವ್ಯಕ್ತಿಗೆ ಶೇಮ್ ಆಗುತ್ತೆ, ನಾಚಿಕೆ ಆಗುತ್ತೆ, ನಾನು ಇಂಥದೊಂದು ಹಿಂಸೆಯನ್ನು ಮಾಡ್ತಾ ಇದ್ದೀನಿ, ರಕ್ತಪಾತವನ್ನು ಮಾಡ್ತಾ ಇದ್ದೀನಿ ಅಂತ. ಆವಾಗ ಯಾರು ದಾಳಿಗೆ ಗುರಿಯಾಗ್ತಾನೆ ಅವನಿಗೆ ಅದ್ಭುತವಾದಂತಹ ಶಕ್ತಿ ಬರುತ್ತೆ. ಅವನು ಒಬ್ಬ ಆಗಲ್ಲ, 100 ಜನ ಆಗ್ತಾನೆ, 1,000 ಆಗ್ತಾನೆ, 1,00,000 ಆಗ್ತಾನೆ, 1,00,000 ಆಗ್ತಾನೆ. ಅಂಥದ್ದೊಂದು ಶಕ್ತಿಯನ್ನು ಅಕ್ವೈರ್ ಮಾಡ್ಕೊಳ್ಳೋದು ಗಾಂಧೀಜಿಗೆ ಆ ಪಿ ಬಿ ಶೆಲ್ಲಿ ಪೊಯಮಿಂದ ದೊಡ್ಡ ಪರಿಣಾಮ ಬೀರುತ್ತೆ. ಆ ಪಿ ಬಿ ಶೆಲ್ಲಿ ಕಮ್ಯುನಿಕೇಟ್ ಮಾಡೋದು ಏನಂದರೆ, ಹಿಂಸೆಯನ್ನು ಸಂಪೂರ್ಣವಾಗಿ ಪ್ರತಿರೋಧಿಸು, ಎದುರಿಸು, ಕಟ್ಟ ಕಡೆಗೆ ಅಹಿಂಸಾತ್ಮಕ ನಿಲುವಿದೆಯಲ್ಲ, ಆ ಅಹಿಂಸಾತ್ಮಕ ನಿಲುವಿಗೆ ದೊಡ್ಡ ಗೆಲುವು ದೊರೆಯುತ್ತೆ ಅಂತ ಅನ್ನೋದು ಆ ಗಾಂಧೀಜಿ ಅಂದರೆ ಪಿ ಬಿ ಶೆಲ್ಲಿಯ ಪೊಯಮ್ನ ಸಂದೇಶ. ಅದು ಗಾಂಧೀಜಿಯವರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ. ನೋಡಿ, 150th year ಇವಾಗ ಗಾಂಧೀಜಿ ಜನಿಸಿ, 1869 ಗಾಂಧೀಜಿ ಜನಿಸಿದ್ದು. ಈ ವರ್ಷ ನಾವು 150th ವರ್ಷಾಚರಣೆಯನ್ನು ಗಾಂಧೀಜಿಯವರದನ್ನ ಮಾಡ್ತಾ ಇದ್ದೀವಿ. ಈ 150 ಗಾಂಧೀಜಿ ಪಿ ಬಿ ಶೆಲ್ಲಿ, ಕೌಂಟ್ಲಿಯೋ ಟಾಲ್ಸ್ಟಾಯ್, ರಸ್ಕಿನ್ ಆ್ಯಂಡ್ ಅಬ್ರಹಾಮ್ ತೋರು ಅವ್ರದ್ದೊಂದು ಒಂದು ಎಸ್ಸೆ ಇರುತ್ತೆ, ಸಿವಿಲ್ ಡಿಸೊಬೀಡಿಯನ್ಸ್. ಅಬ್ರಹಾಮ್ ತೋರು ಒಬ್ಬ ಅಮೆರಿಕನ್ ಲೇಖಕ, ಎಗೇನ್ ಅದು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರುತ್ತೆ. ಯಾವುದೊಂದು ಸಿವಿಲ್ ಡಿಸೊಬೀಡಿಯನ್ಸ್ ಅನ್ನುವಂತಹ ಒಂದು ಪ್ರಬಂಧ, ಆ ಪ್ರಬಂಧವನ್ನು ಓದದಂತಹ ಗಾಂಧೀಜಿ. ನಾನಿಲ್ಲಿ ಎರಡು ಹೇಳಿದೆ, ಒಂದು ಪಿ ಬಿ ಶೆಲ್ಲಿ ಆ್ಯಂಡ್ ಕೌಂಟ್ಲಿಯೋ ಟಾಲ್ಸ್ಟಾಯ್, ಇನ್ನೊಂದು ಅಬ್ರಹಾಮ್ ತೋರು. ಅಬ್ರಹಾಮ್ ತೋರುದು ಸಿವಿಲ್ ಡಿಸೊಬೀಡಿಯನ್ಸ್ ಅನ್ನುವಂತಹ ಎಸ್ಸೆ. ಅಬ್ರಹಾಮ್ ತೋರು ಅಮೆರಿಕದಲ್ಲಿ ಅಮೆರಿಕನ್ ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿಗಳು ಸಾಮಾನ್ಯ ಜನರ ಮೇಲೆ ನಡೆಸ್ತಾ ಇದ್ದಂತಹ ದಬ್ಬಾಳಿಕೆ, ಮತ್ತೆ ಪಕ್ಕದ ರಾಷ್ಟ್ರಗಳ ಮೇಲೆ ನಡೆಸ್ತಾ ಇದ್ದಂತಹ ಒಂದು ಆಕ್ರಮಣ, ಅದರ ವಿರುದ್ಧ ಅಬ್ರಹಾಮ್ ತೋರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಪ್ರತಿಭಟನೆಯನ್ನ ಮಾಡಿ ಸಿವಿಲ್ ಡಿಸೊಬೀಡಿಯನ್ಸ್, ಸಾರ್ವಜನಿಕವಾಗಿ ಅಸಹಕಾರವನ್ನು ತೋರುವುದರ ಮೂಲಕ ಅಮೆರಿಕ ಸರ್ಕಾರವನ್ನು ವಿರೋಧ ಮಾಡೋದು. ಅವರು ಎಲ್ಲಿಯವರೆಗೆ ವಿರೋಧ ಮಾಡ್ತಾರೆ ಅಂದರೆ, ತೆರಿಗೆಯನ್ನು ಕಟ್ಟೋದಿಲ್ಲ ಸರ್ಕಾರಕ್ಕೆ, ಸರ್ಕಾರ ಹಿಂಸೆಯಲ್ಲಿ ಭಾಗಿಯಾಗಿದೆ, ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ನಿರತವಾಗಿದೆ, ಆದ್ದರಿಂದ ನಾನು ತೆರಿಗೆಯನ್ನು ಕಟ್ಟೋದಿಲ್ಲ ಅಂತ ರೆಫ್ಯೂಸ್ ಮಾಡ್ತಾರೆ. ತೆರಿಗೆಯನ್ನು ಕಟ್ಟೋದಿಲ್ಲ
ಆಗ ಅಬ್ರಾಹಮ್ ತೋರನ್ನ ಅಮೆರಿಕ ಸರ್ಕಾರ ಜೈಲ್ಗೆ ಹಾಕುತ್ತೆ. ಹೆನ್ರಿ ಡೆವಿಡ್ ತೋರ್, ಅಬ್ರಾಹಮ್ ತೋರ್ ಅಂತ ಹೆನ್ರಿ ಡೆವಿಡ್ ತೋರ್ ಅವರನ್ನ ಜೈಲ್ಗೆ ಹಾಕುತ್ತೆ. ತೋರೋ ಅವರನ್ನ ಜೈಲ್ಗೆ ಹಾಕಿದ್ರೆ ನಾನು ತೆರಿಗೆನ ಕಟ್ಟೋದೇ ಇಲ್ಲ ಅಂತಾರೆ. ಕಡೆಗೆ ಯಾರೋ ಒಬ್ಬ ಫ್ರೆಂಡು ಹೆನ್ರಿ ಡೆವಿಡ್ ತೋರೋ ಅವರ ಪರವಾಗಿ ತೆರಿಗೆಯನ್ನು ಕಟ್ಟಿ ಅವ್ರನ್ನ ಬಿಡಿಸ್ಕೊಂಡು ಬರ್ತಾನೆ. ಸರ್, ನಿಮ್ಮ ಮಾತಿನ ಮೂಲಕ ನಮಗೆ ಗೊತ್ತಾಗ್ತಾ ಇದೆ, ನಿಜವಾಗ್ಲೂ ಗಾಂಧೀಜಿಯವರ ಕುರಿತಾದ ಅನೇಕ ಆರ್ಟಿಕಲ್ಗಳ ಅಧ್ಯಯನ ಮಾಡಿದಿರಿ. ಈ ಓದುವಂತ ಹವ್ಯಾಸ ಏನಿದೆ, ಯಾವಾಗ ಬಂದಿದ್ದು ನಿಮಗೆ? ಅಂದ್ರೆ ಇಷ್ಟೊಂದು ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು, ಜ್ಞಾನ ದಾಹ ಅನ್ನೋದಿದೆಯಲ್ಲ, ಅದು ಇದ್ರೆ ಖಂಡಿತ ಮುಂದೆ ಜೀವನದಲ್ಲಿ ಏನಾದರೂ ಸಾಧಿಸ್ತಾರೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಈ ಓದುವ ಹವ್ಯಾಸ ನಮಗೆ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ಬೇಕು ನೀವು. ಹೊರಳು ನೋಟ, ಸೊ ನಾವು ಕೂಡ ಒಂದು ಸ್ವಲ್ಪ ಹೊರಳು ನೋಟ ಮಾಡೋಣ ಅಂತೇಳಿ. ಸೊ ನಿಮ್ಮ ಬಾಲ್ಯದ ದಿನಗಳಲ್ಲಿ, ಓದಿನ ದಿನಗಳಲ್ಲಿ, ಸೊ ಹೇಗೆ ಇದೆಲ್ಲವೂ ಕೂಡ ಆರಂಭವಾಯ್ತು ಅಂತ ಹೇಳಿ? ಇಲ್ಲ, 1960s ನನ್ನ ಪ್ರೈಮರಿ ಶಾಲೆ ಅಂದ್ರೆ ನನ್ನ ಡೇಟ್ ಆಫ್ ಬರ್ತ್ 1953. ನಾನು ಕನಕಪುರದ ಹತ್ರ ನನ್ನ ಊರು ಮರಳೇಬೇಕುಪ್ಪೆ ಅಂತ, ದೊಡ್ಡಾಲಹಳ್ಳಿ ಅಂತ ನನ್ನ ಊರಿನ ಪಕ್ಕದಲ್ಲೇ ಒಂದು ಊರದು. ಅದು ನಮ್ಮ ಕರ್ನಾಟಕದ ಒಬ್ಬ ಅಗ್ರಗಣ್ಯ ರಾಜಕಾರಣಿಯ ಊರದು. ನಾನು ಪ್ರೈಮರಿ ಸ್ಕೂಲು ನನ್ನ ಊರಲ್ಲೇ ಆಯಿತು, ಮಿಡ್ಲ್ ಸ್ಕೂಲ್ ಆ ಊರಲ್ಲಿ, ಯಾವುದು ದೊಡ್ಡಾಲಹಳ್ಳಿ ಅಲ್ಲಿ ಆಯಿತು. ನಾನು ಆಗಲೇ ಹೇಳದ್ದಲ್ಲ ಆರಂಭದಲ್ಲಿ, ಒಂದು ರೀತಿಯಲ್ಲಿ ನಿಜವಾದ ಗುರುಗಳು ಯಾರು ಅಂತಂದ್ರೆ ಮೈ ಫಾದರ್ ಆ್ಯಂಡ್ ಮೈ ಮದರ್, ಅವರೇ ನಮಗೆ ಗೈಡ್ ಮಾಡೋರು. ಬಟ್ ನನ್ನ ಫಾದರು ಒಂದನೇ ಕ್ಲಾಸ್ ಓದಿದ್ರೇನು ಮರಳ ಮೇಲೆ ಅವರು ಅಕ್ಷರ ಕಲಿತವರು ಆ ಕಾಲದಲ್ಲಿ. ಬಟ್ ಇಡೀ ಮಹಾಭಾರತ, ಕುಮಾರವ್ಯಾಸ ಭಾರತ ಇದೆಯಲ್ಲ, ಗದುಗಿನ ನಾರಾಯಣಪ್ಪನವರ ಭಾರತ ಇದೆಯಲ್ಲ, ಅದನ್ನು ಆರಂಭದಿಂದ ಕಡೆಯವರೆಗೂ ಅವರು ಓದ್ಕೊಂಡಿದ್ದರು. ನೀವು ಯಾವ ಸಾಲುಗಳನ್ನು ಹೇಳಿದ್ರು ಆ ಸಾಲುಗಳನ್ನು ಓದಿ ಅದನ್ನು ವಿಶ್ಲೇಷಣೆ ಮಾಡುವಂಥ ಒಂದು ಅದ್ಭುತವಾದಂತಹ ಸಾಮರ್ಥ್ಯ ಅವರಿಗಿತ್ತು. ಓಕೆ, ಎಜುಕೇಷನ್ ಇಲ್ಲದೆ ಇದ್ರೂ ಕೂಡ ಜ್ಞಾನದ ಕೊರತೆ ಏನಿರಲಿಲ್ಲ ಇರಲಿಲ್ಲ, ಅದೇ ನನ್ನ ಮೇಲೆ ದಟ್ಟವಾದ ಪ್ರಭಾವ ಬೀರುತ್ತೆ. ರೈತ ಕುಟುಂಬದಿಂದ ಬಂದಿದೆ? ರೈತ ಕುಟುಂಬ, ಸಾಮಾನ್ಯ ರೈತ ಕುಟುಂಬ. ನಮಗೇನು ಇಲ್ಲ, ಒಂದು 10-15 ಎಕರೆ ಜಮೀನಿದ್ದಂಥ ಒಂದು ಫ್ಯಾಮಿಲಿ. ಆದರೆ ಏನು ರಣಬಲ ಬರಗಾಲ ಆ ಕಾಲದಲ್ಲಿ, ನೀವು 60ರ ದಶಕದ ಬರಗಾಲ ಅಂತಂದರೆ ಸಹಿಸಲು ಅಸಾಧ್ಯವಾದಂತಹ ಬರಗಾಲ. ಅಂತಹ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದ್ದಲ್ಲ, ನನ್ನ ನಾಲೆಡ್ಜು ಮತ್ತು ನನ್ನ ಮೇಲಾಗಿರೋ ಪ್ರಭಾವ ಅಂತಂದರೆ ಮೈ ಫಾದರ್. ಈ ಕುಮಾರವ್ಯಾಸ ಭಾರತ ಇದೆಯಲ್ಲ, ಅದರಿಂದ ಪ್ರತಿ ಸಾಲುಗಳನ್ನು ಅದು ಓದಿ ವಿಶ್ಲೇಷಣೆ ಮಾಡೋರು, ಮನೆ ಮನೆ ಮುಂದೆ ಜನ ಸೇರ್ಕೊಳ್ಳೋರು. ಇವರು ಕುಮಾರವ್ಯಾಸ ಭಾರತದ ಪ್ರತಿಯೊಂದು ಪದ್ಯಗಳನ್ನು ಓದಿ ಜನರಿಗೆ ವಿಶ್ಲೇಷಣೆ ಮಾಡೋರು. ಜನಕ್ಕೂ ಮಹಾಭಾರತ ಕೇಳುವುದು ವಿಶ್ಲೇಷಣೆ ಇಲ್ಲಿ ಬಂದಿದೆ ರಕ್ತಗತವಾಗಿ ನೋಡಿ. ಅದು ಈ ನಮ್ಮ ಪ್ರೆಸೆಂಟ್ ಪೊಲಿಟಿಕಲ್ ಸಿಸ್ಟಮ್ಗೆ ಅವತ್ತೇ ನನ್ನ ಫಾದರ್ ಹೇಳಿದ್ರು, ಚಿಕ್ಕ ವಯಸ್ಸಿಂದ ನನ್ನ ಮನಸ್ಸಲ್ಲಿ ಇದೆ ಆ ಒಂದು ಪದ್ಯದ ಸಾಲು. ಅರಸು ರಾಕ್ಷಸ ಮಂತ್ರಿ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಉರಿಯುತ್ತಿದೆ ದೇಶ, ಬಡವನ ಭಿನ್ನಪವ ನಿನ್ನಾರು ಕೇಳುವರು, ಏನು ತಪ್ಪುರವ ತೊರೆದರು ಜನತೆ. ಇದು ಕುಮಾರವ್ಯಾಸ ಭಾರತದ ಸಾಲುಗಳು. ಈಗ ಪ್ರಸ್ತುತವಾಗಿ ಎಷ್ಟು ಅಲ್ವಾ, ಎಷ್ಟು ರೆಲೆವೆಂಟ್ ಆಗುತ್ತೆ ಸಾಲುಗಳನ್ನ. ಅವತ್ತೇ ನಮ್ಮ ಫಾದರ್ ಆ ಸ್ವತಂತ್ರ ಬಂದು ಒಂದು 10-15 ವರ್ಷದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೇ ಭಾರಿ ದೊಡ್ಡ ಪ್ರಮಾಣ ಸ್ವಜನ ಪಕ್ಷಪಾತ ನಮ್ಮ ಆಡಳಿತ ವ್ಯವಸ್ಥೆ ಒಳಗೆ ಬೇರೆ ಬಿಟ್ಟಿತ್ತು. ಅಂದ್ರೆ ಇವತ್ತಷ್ಟು ಗಾಢವಾಗಿಲ್ದೆ ಹೋದ್ರು ಅವತ್ತು ಅದು ಮೊಳಕೆ ಹೊಡಿತಾ ಇತ್ತು. ಇದ್ದಂತಹ ಸಂದರ್ಭದಲ್ಲಿ ಇವರು ಹಳ್ಳಿಗಳಲ್ಲಿ ಹಳ್ಳಿ ನಮ್ಮೂರಿನಲ್ಲಿ ಕುಳಿತುಕೊಂಡು ನಮ್ಮೂರಿನ ಜನರ ಮುಂದೆ ಮಾತಾಡ್ತಾ ಈ ಪೊಯಮ್ ಹೇಳೋರು, ಏ ನೋಡಿ ನಮ್ಮ ಊರಿನ ನಮ್ಮ ಆಡಳಿತ ಹೇಗಾಗಿದೆ, ಜನ ಹೇಗಾಗಿದ್ದಾರೆ, ಅರಸು ರಾಕ್ಷಸ ಮಂತ್ರಿ ಮೊರೆ ಬಹುಲಿ. ಈ ರಾಜ್ಯವನ್ನು ಆಳಬೇಕಾದಂತಹ ಅರಸನೇ ರಾಕ್ಷಸ ಆಗಿದ್ದಾನೆ, ಮಂತ್ರಿ ಮೊರೆವ ಹುಲಿ, ಆ ಮಂತ್ರಿ ಮೊರೆಯುವ ಹುಲಿ, ಪರಿವಾರ ಹದ್ದಿನ ನೆರವಿ. ಇವತ್ತು ಪ್ರತಿಯೊಬ್ಬ ಇವತ್ತಿನ ವ್ಯವಸ್ಥೆಗೆ ಎಷ್ಟು ಅದ್ಭುತವಾಗಿ ಅನ್ವಯ ಆಗುತ್ತೆ, ಪರಿವಾರ ಹದ್ದುಗಳ ಹಾಗೆ ಅವರು ನೆರೆದಿದ್ದಾರೆ, ನೆರೆದು ಜನರನ್ನ ರಕ್ತ ಹೀರದಕ್ಕೆ ನಿಂತಿದ್ದಾರೆ ಅದು ಪರಿವಾರ ಹದ್ದಿನ ನೆರವಿ. ಉರಿಯುತ್ತಿದೆ ದೇಶ,
ಬಡವನ ಭಿನ್ನಪ್ಪವ ನಿನ್ನಾರು ಕೇಳುವ ಎನ್ನುತ್ತ ಪುರವ ತೊರೆದರು ಜನತೆ. ಆ ಕಾಲದಲ್ಲಿ ಇದನ್ನ ಫಾದರ್ ಅದನ್ನ ಹೇಳ್ತಾ ಇದ್ದಾಗ ದಟ್ಟವಾದ ಪ್ರಭಾವ ಬೀರ್ತಾ ಇತ್ತು. ಅಂದ್ರೆ ಈ ನಮ್ಮ ಸಂಸ್ಕಾರ, ನಮ್ಮ ಓದು, ಅಧ್ಯಯನ, ಇದಕ್ಕೆ ಟೋಟಲಿ 100% ಪ್ರಭಾವ ಬೀರದ್ದು ಬೈ ಫಾದರ್ ಅಂಡ್ ಮೈ ಮದರ್. ಆ ಪ್ರಭಾವನೆ ಸುಪ್ತವಾಗಿದ್ದಂತಹ ನಮ್ಮ ಶಕ್ತಿಯನ್ನು ಬೆಳೆ. ಅನೇಕ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಿಸರ್ಗದ ಇದು ಘಟನಾವಳಿಗಳ ನಿಸರ್ಗದ ಒಂದು ಪ್ರಕೃತಿ ವಿಕೋಪ ಅಂತೀವಲ್ಲ, ಆ ಥರದಲ್ಲಿ ಬದುಕಿನಲ್ಲೂ ಆಗುವಂತಹ ಒಂದು ಆಘಾತಗಳ ಸಂದರ್ಭದಲ್ಲೂ ಮತ್ತೆ 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 ಚೇತರಿಸ್ಕೊಳ್ಳಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಅಲ್ಲಿ ಅಂತರ್ಗತವಾಗಿದ್ದಂತಹ ಒಂದು ಸಂಸ್ಕಾರ ಮತ್ತು ಸಂಸ್ಕಾರ ಶಕ್ತಿ. ನಿಜ ನಿಜ. ಓಕೆ, ಸೊ ನಿಮ್ಮ ಎಜುಕೇಷನ್ ಎಲ್ಲವೂ ಕೂಡ ಎಲ್ಲಿ ಸರ್ ಮಾಡಿದ್ದು? ಅದಾದ್ಮೇಲೆ ಡಿಗ್ರಿ ಮಾಡಿದ್ರಿ, ಅದಾದ್ಮೇಲೆ ಸ್ನಾತಕೋತ್ತರ ಪದವಿ, ಇದೆಲ್ಲವೂ ಕೂಡ ಎಲ್ಲಿ ಸಾಕ್ತು ಸರ್? ರೆಹಮಾನ್ ಅವರೇ, ನಾನು ಪ್ರೈಮರಿ ಸ್ಕೂಲನ್ನ ನಮ್ಮೂರಿನ ಪಕ್ಕ ಮಿಡ್ಲ್ ಸ್ಕೂಲನ್ನ ಮಾಡಿದ ನಂತರ ಹೈಸ್ಕೂಲ್ ವಿಶ್ವೋದಯ ಹೈಸ್ಕೂಲ್ ಅಂತ ಅಂದ್ಬಿಟ್ಟು ನನ್ನ ಊರಿನ ಪಕ್ಕದಲ್ಲೇ ಇತ್ತು ಒಂದು. ಅಲ್ಲಿ ಒಬ್ರು ಲಿಂಗಾನಂದ ಸ್ವಾಮಿಗಳು ಅಂತ ಬಂದು ಹಿ ಸ್ಟಾರ್ಟೆಡ್ ಅನ್ ಅಲ್ಲಿ ಹೈಸ್ಕೂಲಲ್ಲಿ ಇದ್ದಾಗ ವಿ ನಾಗರಾಜ್ ಅಂತ ಒಬ್ಬ ಮಾಸ್ಟರ್ ಇದ್ರು, ತುಂಬಾ ಅದ್ಭುತವಾಗಿ ಪಾಠ ಮಾಡೋರು, ಇಂಗ್ಲೀಷು ಕೆಮಿಸ್ಟ್ರಿ ಎರಡೂ. ಆ ನಂತರದಲ್ಲಿ ನಾನು ಕನಕಪುರದಲ್ಲಿ ದೇಗುಲ ಮಠ ಅಂತ ಒಂದು ಮಠ ಇತ್ತು, ಆ ಮಠದಲ್ಲಿ ಅದು ಒಂದು ರೀತಿ ಬಸವಣ್ಣನವರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಮಾಡು ಸಕಲ ಜೀವಾತ್ಮರಿಗೆ ಲೇಸನೆ ಮಾಡು ಅಂತ ಅನ್ನುವ ಸಿದ್ಧಾಂತದ ನೆಲೆಯಲ್ಲಿ ಸ್ಥಾಪನೆ ಆದಂಥ ಒಂದು ಮಠ. ಜಾತಿ ಧರ್ಮ ಪಂಥ ಅವುಗಳೆಲ್ಲವನ್ನ ಮೀರಿ ಎಲ್ಲರಿಗೂ ಆಶ್ರಯ ಕೊಡ್ತಾ ಇದ್ದಂಥ ಮಠ. ಆ ಮಠದಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಮುಗಿತು. ತದನಂತರದಲ್ಲಿ ಬೆಂಗಳೂರಿಗೆ ಬಂದೆ, ಬೆಂಗಳೂರದಲ್ಲಿ ಪಿ ಯು ಸಿ ಆಯಿತು, ಡಿಗ್ರಿ ನಮ್ಮ ಬೆಂಗಳೂರು ಆರ್ಟ್ಸ್ ಕಾಲೇಜ್ ಇದೆಯಲ್ಲ, ಆರ್ಟ್ಸ್ ಅಂಡ್ ಸೈನ್ಸ್, ಫೇಮಸ್ ಆಸ್ ಗ್ಯಾಸ್ ಕಾಲೇಜ್, ಗ್ಯಾಸ್ ಕಾಲೇಜ್ ಗವರ್ನಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಆಯಿತು. ಆಮೇಲೆ ಐ ಡಿಡ್ ಮೈ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಸೆಂಟ್ರಲ್ ಕಾಲೇಜ್. ಅವಾಗ ಜಿ ಎಸ್ ಶಿವರುದ್ರಪ್ಪನವರು ಹಿ ವಾಸ್ ಮೈ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಚಿದಾನಂದ ಮೂರ್ತಿ ಇದ್ರು, ತುಂಬ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಎಲ್ಲ ಇದ್ರು, ಹಂಪ ನಾಗರಾಜಯ್ಯ ವಾಸ್ ದೇರ್ ಅಂಡ್ ಲಕ್ಷ್ಮೀನಾರಾಯಣ್ ಭಟ್ ಅಂತ ಅವರು ಅದ್ಭುತವಾಗಿ ಆದಿಪುರಾಣ ಮತ್ತು ರಂಧನ ಗದಾಯುದ್ಧ ಪಾಠ ಮಾಡೋರು ಅಂತ ಅಂತಂದ್ರೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ಅಂದ್ರೆ ಒಂದೇ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಅದ್ಭುತವಾದ ಫ್ಯಾಕಲ್ಟಿ ಅನ್ನೋದು ಏನು ಕನ್ನಡ ಫ್ಯಾಕಲ್ಟಿ ಇತ್ತು ಆ ಕಾಲದಲ್ಲಿ, ತುಂಬಾ ಅದ್ಭುತವಾದಂತಹ ಫ್ಯಾಕಲ್ಟಿ. ಅಲ್ಲಿ ಐ ಡಿಡ್ ಮೈ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ 1975 ಅಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಆಯಿತು. ನಂತರದಲ್ಲಿ ಅಗೇನ್ ಜೀವನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆವಾಗ ಲೆಕ್ಚರರ್ ಪೋಸ್ಟ್ ಅನ್ನೋದು ಎಲ್ಲರಿಗೂ ಒಂದು ದೊಡ್ಡ ಆಸೆ, ಲೆಕ್ಚರರ್ ಆಗ್ಬಿಡ್ಬೇಕು ಅಂತ. ತುಂಬಾ ಸೀಮಿತ ಅವಕಾಶಗಳಿರ್ತಾ ಇತ್ತು, ಸಾಧ್ಯವೇ ಆಗ್ತಾ ಇರಲಿಲ್ಲ. ಆಮೇಲೆ ಅಂತಹ ಸಂದರ್ಭದಲ್ಲಿ ಒಂದ್ಸಾರಿ ಏನಾಯ್ತು ಅಂತಂದ್ರೆ ಒಬ್ಬ ನಮ್ಮ ಪ್ರೊಫೆಸರ್ ಬೆಳಿಗ್ಗೆ ನನಗೆ ಮನೆ ಹತ್ರ ಬನ್ನಿ, ನಿಮಗೆಲ್ಲೋ ಒಂದು ಕಾಲೇಜಲ್ಲಿ ಲೆಕ್ಚರರ್ ಕೆಲಸ ಇದೆ, ಹೋಗ್ಬಿಡರಿ ಅಂತ ಹೇಳಿದ್ರು. ನಾನು ತುಂಬಾ ಆಸೆಯಿಂದ ಹೋದೆ, ಎಲ್ಲ ನನ್ನ ರೆಸ್ಯೂಮ್ ಅದು ಎಲ್ಲ ತಗೊಂಡ್ರು, ಸಂಜೆ ಬನ್ನಿ ಅಂತಂದ್ರು. ಸಂಜೆ ಹೋಗುವಷ್ಟೊತ್ತು ಇಲ್ಲ, ಇದು ಇನ್ನೊಬ್ಬರಿಗೆ ಹೇಳ್ಬಿಟ್ಟೆ, ನೀವೇನ್ ಸ್ವಲ್ಪ ಡೈನಾಮಿಕ್ ಆಗಿದ್ದೀರಿ, ಎಲ್ಲಾದ್ರೂ ಮಾಡ್ಕೊಡ್ತೀರಿ, ಅವ ಸ್ವಲ್ಪ ವೀಕ್ ಪರ್ಸನಾಲಿಟಿ, ಅದರಿಂದ ನಿಮ್ಮ ಹೆಸರು ಅವನ್ನ ಹೇಳ್ಬಿಟ್ಟೆ ಅಂದ್ರು. ಥ್ಯಾಂಕ್ ಯು ವೆರಿ ಮಚ್. ಅದೇ ನಾ ಹೇಳದ್ದಲ್ಲ, ಆ ತರ ಗುರು ಯಾರು ಇಲ್ಲ ನನಗೆ, ಗಾಡ್ ಫಾದರು ಯಾರು ಇಲ್ಲ, ಶಕ್ತಿ ಇದರಿಂದನೇ. ಅದ್ರ ಜೊತೆಗೆ ಎಂ ಎ ಮುಗಿಸಿದ ತಕ್ಷಣ ಬಿ ಎಸ್ ಕಮ್ಯುನಿಕೇಶನ್ ಅಂತ ಜರ್ನಲಿಸಂ ಡಿಗ್ರಿ ಇತ್ತು ಬೆಂಗಳೂರು ಯೂನಿವರ್ಸಿಟಿ. ಅದೇ ಸರ್, ಗುರುಗಳಾಗಿ ಹಿಂದೆ ತಂದೆ ತಾಯಿ ಇದ್ರು, ಇದೇ ಆಗ್ಬೇಕು, ಇದೇ ಓದ್ಬೇಕು ಅನ್ನೋ ಗುರಿ ನಿಮ್ಮ ಜೀವನದಲ್ಲಿ ಮೂಡಿದ್ ಯಾವಾಗ ಸರ್ ಅಂದ್ರೆ? ಅಲ್ಲ, ಅದೇ ನನ್ನ ಎಂ ಎ ಮುಗಿದ ನಂತರ ಸ್ನಾತಕೋತ್ತರ ಪದವಿಯ ನಂತರದಲ್ಲಿ ನನ್ನ ಆಯ್ಕೆಯ ಕ್ಷೇತ್ರ ಯಾವುದು ಅನ್ನುವಂಥದ್ದು ಸ್ಪಷ್ಟವೇ ಆಗಿರಲಿಲ್ಲ. ಏನ್ ಮಾಡ್ಬೇಕು ಮುಂದೆ? ಸಹಜವಾಗಿ ಎಲ್ಲರಿಗೂ ಏನೊಬ್ಬ ಲೆಕ್ಚರರ್ ಆಗ್ಬೋದು ಅಂತ ಅನ್ಸಿತ್ತಷ್ಟೇ. ಆದ್ರೆ ಆಯ್ಕೆ ಕ್ಷೇತ್ರ ಏನಪ್ಪ ಯಾವ್ದು ಮಾಡ್ಕೊಳ್ಳೋದು ಅಂತ ಅಂದಾಗ ಜರ್ನಲಿ ಎಲ್ಲ ಫ್ರೆಂಡ್ಸು
ಬಿ ಎಸ್ ಕಮ್ಯುನಿಕೇಶನ್ ಸೇರಿದ್ರು, ನಾನು ಹೋಗಿ ಸೇರಿದೆ. ಆವಾಗ ನಾನು ಸ್ವಲ್ಪ ಜರ್ನಲಿಸಂ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಯೋದಕ್ಕೆ ಶುರುವಾಯಿತು. ಆ ಒಂದು ನಾನು ತರಗತಿಗೆ ಸೇರಿದಾಗ ಹೆಚ್ಚು ಅದ್ರ ಬಗ್ಗೆ ಆಸಕ್ತಿ ಬೆಳೆಯೋದಕ್ಕೆ ಶುರುವಾಯಿತು. ಬಟ್ ಅನ್ಫಾರ್ಚುನೇಟ್ಲಿ ಆವಾಗಲೂ ಏನಿತ್ತು ಅಂತಂದ್ರೆ ಇವತ್ತು ವ್ಯಾಪಕವಾದ ಅವಕಾಶಗಳಿರಲಿಲ್ಲ, ಸರಳವಾದಂತಹ ಅವಕಾಶಗಳಿರಲಿಲ್ಲ. ಕನ್ನಡದಲ್ಲಿ ಒಂದು ನಾಲ್ಕೈದು ಪತ್ರಿಕೆಗಳು ಅಷ್ಟೇ ಇದ್ದವು. ಆ ನಾಲ್ಕೈದು ಪತ್ರಿಕೆಗಳು ಇದ್ದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗಿ ಸೇರೋದು ಅವಕಾಶನೇ ಇರಲಿಲ್ಲ. ಕಟ್ಟಕಡೆಗೆ ವೀರೇಂದ್ರ ಪಾಟೀಲ್ರು ಲೋಕವಾಣಿ ಎನ್ನುವಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಆ ಪತ್ರಿಕೆಗೆ ಹೋಗಿ ನಾನು ಆರ್ ಕೆ ಜೋಶಿ ಅಂತ ಇದ್ರು, ಅವರನ್ನ ಭೇಟಿ ಮಾಡಿದೆ. ನಾನೇ ಹೋಗಿ ಸ್ವಯಂ ಹೋಗಿ ಅವರನ್ನ ಭೇಟಿ ಮಾಡಿದೆ. ಭೇಟಿ ಮಾಡುತ್ತಲೇ ಅವರು ಹೇಳಿದ್ರು, ಇವತ್ತು ಸಂಜೆ ಬಿಜಿಯವ್ರದ್ದೊಂದು ಕಾರ್ಯಕ್ರಮ ಇದೆ ಅಂತರ್ಜಾತಿ ವಿವಾಹದ ಬಗ್ಗೆ, ನೀನು ಹೋಗಿ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಬ್ಬ, ನೋಡ್ತೀನಿ. ರಿಪೋರ್ಟ್ ಚೆನ್ನಾಗಿ ಮಾಡಿದ್ರೆ ನಾನು ಐ ವಿಲ್ ನಾನು ನಿನಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಐ ವಾಸ್ ಡೂಯಿಂಗ್ ಮೈ ಜರ್ನಲಿಸಮ್ ಬಿ ಎಸ್ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾಗ ಜರ್ನಲಿಸಮ್ ಇದ್ರ ಬಗ್ಗೆನೂ ನನಗೆ ವಿಶೇಷವಾದ ಒಂದು ಕಲಿಕೆ ಪ್ರಾರಂಭ ಆಗಿತ್ತು. ಏ ಪತ್ರಿಕೋದ್ಯಮ ಅಂದ್ರೆ ಏನು ಇವೆಲ್ಲ ಗೊತ್ತಿತ್ತಲ್ಲ. ಒಂದು ರಿಪೋರ್ಟ್ ಅನ್ನು ಯಾವ ರೀತಿ ಸಿದ್ಧಪಡಿಸೋದು, ಎಡಿಟಿಂಗ್ ಯಾವ ರೀತಿ ಮಾಡೋದು, ಇಂಥದ್ದೆಲ್ಲ ಹೇಳ್ಕೊಟ್ಟಿದ್ದಲ್ಲ. ಆ ರಿಪೋರ್ಟ್ ಅನ್ನು ಯಾವ ರೀತಿ ಸಿದ್ಧಪಡಿಸೋದು ಅನ್ನೋದು ನನಗೆ ಗೊತ್ತಿತ್ತು. ಜೊತೆಗೆ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಅವೆರಡೂ ಇದ್ದುದರಿಂದ ನಾನು ಇದು ಬಿಜಿಯವರ ಕಾರ್ಯಕ್ರಮಕ್ಕೆ ಹೋದೆ. ಬೆಂಗಳೂರಿನ ಸೆನೆಟ್ ಹಾಲ್ ಸಭಾಂಗಣ ಇದೆಯಲ್ಲ, ಸೆನೆಟ್ ಹಾಲ್ ಸಭಾಂಗಣದಲ್ಲಿ ಅಂದ್ರೆ ಮೊದಲ ಬಾರಿ ಒಬ್ಬ ಪತ್ರಕರ್ತರಾಗಿ ಹೋಗಿದ್ದೀರಾ? ಹೌದು, ಅಂದ್ರೆ ಒಬ್ಬ ಎಂಟ್ರಿ, ಅದು ಫಸ್ಟ್ ಎಂಟ್ರಿ. ಬಿಜಿಯವರ ಭಾಷಣ ಎಲ್ಲ ಕೇಳಿ ಎಲ್ಲ ನೋಟ್ಸ್ ಮಾಡ್ಕೊಂಡು ತುಂಬಾ ಉತ್ಸಾಹದಿಂದ ಬಂದು ಒಂದು ಸುದೀರ್ಘವಾದ ಲೇಖನ ಬರೆದ್ಬಿಟ್ಟೆ. ಅದು ಆರ್ ಕೆ ಜೋಶಿ ಅವ್ರಿಗೆ ಹೋಗಿ ಕೊಟ್ಟೆ. ಏನೋ ನಿನ್ ರಿಪೋರ್ಟ್ ಮಾಡು ಅಂದ್ರೆ ಕಾದಂಬರಿ ಬರೆದಿದ್ದೀಯಲ್ಲ ಅವರು ಅಂತ ಹೇಳಿದ್ರು. ಹೇಳಿ ಎಡಿಟ್ ಮಾಡಿಕೊಡು ನೋಡೋಣ, ನನಗೆ ಇಷ್ಟು ಪದಗಳಲ್ಲೇ ಬೇಕು. ಅಲ್ಲೇ ಕುಳಿತ್ಕೊಂಡು ಅದನ್ನು ಎಡಿಟ್ ಮಾಡಿಕೊಡ್ತೆ. ಎಡಿಟ್ ಮಾಡಿಕೊಟ್ಟ ತಕ್ಷಣ ನೋಡ್ಬಿಟ್ಟು, ಏ ತುಂಬ ಚೆನ್ನಾಗಿ ಮಾಡಿದ್ದಿ ಕಣ, ಇನ್ನು ಇವತ್ತಿಂದಲೇ ಬಾ ಅಂದರು. ಆ ರೀತಿ ಪತ್ರಿಕೋದ್ಯಮ ಪ್ರಾರಂಭ ಆಯಿತು. ಪ್ರಾರಂಭ ಆಗಿದೆ ಅದು 1975 ಅಕ್ಟೋಬರ್ 15. ಇನ್ನು ಡೇಟ್ ನೆನಪಿದೆ ಸರ್? ಮೊದಲ ಡೇಟ್ ನೆನಪಿದೆಯಲ್ಲ, ಯಾವ್ದಾದ್ರು ಡೇಟ್ಗಳು ನಿಮ್ಗೆ 300-400 ವರ್ಷದ ಡೇಟ್ಗಳು ಹೇಳ್ತೀನಿ. ವಂಡರ್ಫುಲ್ ಸರ್, ನೆನಪಿನ ಶಕ್ತಿ. ಸರ್, ನೀವು ಗಾಂಧೀಜಿಯವ್ರ ಬಗ್ಗೆ ಆಗಲೇ ಪ್ರಸ್ತಾಪವನ್ನು ಮಾಡಿದ್ರಿ, ಗಾಂಧೀಜಿಯವ್ರ ಮೇಲೆ ಪ್ರಭಾವ ಬೀರದಂತಹ ಕೃತಿಗಳು ಅಥವಾ ಅವರ ಬಗ್ಗೆ ರೈಟರ್ಗಳು ಯಾರ್ಯಾರು ಅಂತೇಳಿ. ಸೊ ನಿಮ್ಮ ಮೇಲೆ ಗಾಂಧೀಜಿಯವರ ಪ್ರಭಾವ ಹೇಗಾಗಿತ್ತು ಸರ್? ಬಾಲ್ಯದಿಂದಲೇ ಆಗಿರ್ಬೋದು ಅಥವಾ ಪ್ರೌಢಾವಸ್ಥೆಯಲ್ಲಾಗಿರ್ಬೋದು, ಗಾಂಧೀಜಿಯವರ ಒಂದು ಪ್ರಭಾವ ನಿಮ್ಮ? ಅಲ್ಲ, ಗಾಂಧೀಜಿ ಭಾರತ ರಾಜಕಾರಣ ಅಷ್ಟೇ ಅಲ್ಲ, ನಾನು ರಾಜಕಾರಣದ್ದು ಮೀರಿ ಹೇಳೋದಾದ್ರೆ ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರಿದಂತಹ ಒಬ್ಬ ಮಹಾನ್ ಮುತ್ಸದ್ದಿ, ಸ್ಟೇಟ್ಸ್ಮನ್. ಅದು ಈ ಸ್ಟೇಟ್ಸ್ಮನ್ ಯಾವತ್ತೂ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟೇಟ್ಸ್ಮನ್ ಅಂಡ್ ಪೊಲಿಟಿಷಿಯನ್ ಅನ್ನುವಂತಹ ಸಂದರ್ಭದಲ್ಲಿ ಸ್ಟೇಟ್ಸ್ಮನ್ ಒಂದು ಸಿದ್ಧಾಂತಕ್ಕೆ ಬದ್ಧವಾಗಿರ್ತಾನೆ, ರಾಜಕಾರಣಿ ಯಾವತ್ತೂ ಸಿದ್ಧಾಂತಕ್ಕೆ ಬದ್ಧವಾಗಿರೋದಿಲ್ಲ. ರಾಜಕಾರಣಿಗೆ ತನ್ನ ಅಸ್ತಿತ್ವ ಪ್ರಧಾನ ಆಗಿರುತ್ತೆ, ತನ್ನ ಹುದ್ದೆ ಪ್ರಧಾನ ಆಗಿರುತ್ತೆ. ತಾನು ರಾಜಕಾರಣದಲ್ಲಿ ಎತ್ತರದ ಸ್ಥಾನಗಳನ್ನು ತಲುಪಬೇಕು ಅನ್ನೋದು ಅವನ ಗುರಿಯಾಗಿರುತ್ತೆ. ಅದಕ್ಕೆ ಯಾವತ್ತೂ ರಾಜಕಾರಣಿ ಏನು ಮಾಡ್ತಾನೆ ಅಂತಂದರೆ ಪಿತೂರಿ, ಒಳಸಂಚು, ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಬೇಕಾದಂತಹ ವ್ಯೂಹ ಇದನ್ನೆಲ್ಲ ರಚನೆ ಮಾಡಿಕೊಂಡು ಹೆಜ್ಜೆ ಇಡ್ತಾನೆ. ಸಿದ್ಧಾಂತಗಳು ಕೂಡ ಬದಲಾಗ್ತಾ ಹೋಗುತ್ತೆ ಸಮಯಕ್ಕೆ ತಕ್ಕಂಗೆ. ಅಲ್ಲ, ಅವನು ಸೋಲ್ಬಹುದು ಗೆಲ್ಲಬಹುದು, ಆದರೆ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಆ ರಾಜಕಾರಣಿಗೆ ಮಿತ್ರರು ಅಥವಾ ಶತ್ರುಗಳು ಇರೋದೇ ಇಲ್ಲ ಅವನು ಅವನಿಗೆ ಅವನು ಏನಂತಂದ್ರೆ ಗೆಲ್ಲದೆ ಅವನ ಮಿತ್ರ, ಗೆಲ್ಲ ಅವನ ಸೋಲಿಸದೆ ಅವನ ಅವನ ಶತ್ರುಗಳನ್ನ ಸೋಲಿಸಬೇಕು, ಗೆಲ್ಲಬೇಕು ಅನ್ನೋದು ಸದಾಕಾಲ ಅವನ ಮಿತ್ರನಾಗಿ ಅವನ ಜೊತೆಲಿ ಇರಬೇಕು ಅನ್ನೋದನ್ನ ಯೋಚನೆ ಮಾಡ್ತಾನೆ. ಆದ್ರೆ ಒಬ್ಬ ಸ್ಟೇಟ್ಸ್ಮನ್ ಹಾಗೆ ಯೋಚನೆ ಮಾಡೋದೇ ಇಲ್ಲ. ಸ್ಟೇಟ್ಸ್ಮನ್ ಏನ್ ಮಾಡ್ತಾನೆ ಅಂತಂದ್ರೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನ ಸಿದ್ಧಾಂತದ ನೆಲೆಯಲ್ಲಿ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾನೆ. ನಿರ್ದಿಷ್ಟವಾದಂತಹ ಒಂದು ಸಿದ್ಧಾಂತದ ಚೌಕಟ್ಟನ್ನು ಆ ಚೌಕಟ್ಟಿನ ನೆಲೆಯಲ್ಲಿ ಒಂದು ಪರಿಹಾರವನ್ನು ಕಂಡುಹಿಡಿದು ಈ ಸಮಾಜದ ಎಲ್ಲ ಅಂತಂದ್ರೆ ಸರ್ವೇ ಜನ ಸುಖಿನೋ ಭವಂತೋ ಅಂತಾರಲ್ಲ, ಎಲ್ಲರಿಗೂ ಒಳಿತಾಗುವುದಕ್ಕೆ ಪೂರಕವಾದಂತಹ ಆಲೋಚನೆಗಳೇ ಒಬ್ಬ ಮುತ್ಸದ್ದಿಯ ಮನಸ್ಸಲ್ಲಿ ಇರುತ್ತೆ.
ಆ ದೃಷ್ಟಿಯಿಂದ ಗಾಂಧೀಜಿ ತುಂಬಾ ಭಾರತ ರಾಜಕಾರಣ ಅಲ್ಲ ವಿಶ್ವ ರಾಜಕಾರಣದಲ್ಲಿ ಇವತ್ತಿಗೂ ಹೀ ಈಸ್ ಮೋರ್ ರೆಲೆವೆಂಟ್. ಹಾಗೆ ಆ ಕಾರಣದಿಂದಲೇ ಗಾಂಧೀಜಿ, ನಾವು ಗಾಂಧೀಜಿಯವರಿಗೆ ಹೋಲಿಸ್ಕೊಂಡ್ರೆ ಅದೊಂದು ಸಮುದ್ರ, ಒಂದು ಒಂದು ಹನಿ ನಮ್ಮ ಮೇಲೆ ಪ್ರಭಾವ ಆ ಗಾಂಧೀಜಿಯವರದಾಗುತ್ತೆ. ನೋಡಿ, ಗಾಂಧೀಜಿ ಎಷ್ಟು ಅವರ ತತ್ವ ಮತ್ತು ಸಿದ್ಧಾಂತಕ್ಕೆ ಬದ್ಧರಾಗಿದ್ರು ಅಂತಂದ್ರೆ, 1950 ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗ್ತಾರೆ. ಭಾರತಕ್ಕೆ ಹಿಂದಿರುಗಿದ ನಂತರ ಭಾರತದಲ್ಲಿ ಅಲ್ಲಿನ ಏನು ಶ್ವೇತವರ್ಣೀಯರ ಕಪಿಮುಷ್ಟಿಯಿಂದ ಕಪ್ಪು ವರ್ಣದ ಜನರನ್ನ, ಕಪ್ಪು ಜನರನ್ನ, ಅದು ಭಾರತದ ಜನ ಇರಬಹುದು, ಅಲ್ಲಿನ ನೀಗ್ರೋಗಳಿರಬಹುದು, ಅವರನ್ನು ಮುಕ್ತಗೊಳಿಸುವಂತಹ ಒಂದು ಹೋರಾಟವನ್ನು ಗಾಂಧೀಜಿ ತುಂಬ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಎಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲಿ ದಕ್ಷಿಣ ಆಫ್ರಿಕಾದ ಪರಿಸ್ಥಿತಿ ಅಂದರೆ, ಒಬ್ಬ ಬ್ಯಾರಿಸ್ಟರ್ ಆಗಿ ಗಾಂಧೀಜಿ ಒಬ್ಬ ಮುಸ್ಲಿಂ ಉದ್ಯಮಿಗೆ ಸಹಾಯ ಮಾಡೋದಕ್ಕೆ ದಕ್ಷಿಣ ಆಫ್ರಿಕಾಗೆ ಹೋಗೋದು, ಆದರೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಗಾಂಧೀಜಿಯವರನ್ನ ಒಬ್ಬ ಶ್ವೇತವರ್ಣೀಯ ಅಲ್ಲಿಂದ ಹೊರಗಡೆಗೆ ಹಾಕಿದ್ದಾರೆ. ಗಾಂಧೀಜಿ ರೆಫ್ಯೂಸ್ ಮಾಡಿದಾಗ ಇಡೀ ರಾತ್ರಿ ಅವರು ನಡುಗುವ ಚಳಿ ಒಳಗೆ ಅಲ್ಲಿ ಕಂಪಾರ್ಟ್ ಇದ್ದ ರೈಲ್ವೆ ನಿಲ್ದಾಣದಲ್ಲಿ ಬದುಕು ಉಳಿಬೇಕಾಗಲಿ, ಇಡೀ ರಾತ್ರಿ ಕಳೆಯಬೇಕಾಗುತ್ತೆ. ಅದು ಆ ಒಂದು ಪರಿಸ್ಥಿತಿ ಒಳಗೆ ದಕ್ಷಿಣ ಆಫ್ರಿಕಾದಲ್ಲಿ ಹೇಗಿತ್ತು ಅಂತ ಅಂದ್ರೆ, ರೆಹಮಾನ್ ಒಬ್ಬ ಹೆಸರಾಂತ ಪತ್ರಕರ್ತ ಅಂದ್ರೆ, ಅಲ್ಲಿ ನಿಮ್ಮನ್ನ ಜನ ಏನ್ ಕರೀತಾರೆ ಅಂತ ಅಂದ್ರೆ, ಒಬ್ಬ ಕೂಲಿ ಪತ್ರಕರ್ತ ಅಂತ, ಒಬ್ಬ ಗ್ರೇಟ್ ಎಂಜಿನಿಯರ್ ಅಂತ ಹೋದ್ರೆ ಆತನ ಕೂಲಿ ಎಂಜಿನಿಯರ್, ಕೂಲಿ ಡಾಕ್ಟರ್ ಅಂದ್ರೆ, ಭಾರತದಿಂದ ಯಾರೇ ಹೋದ್ರು ಅವರನ್ನ ಅಲ್ಲಿ ಕೂಲಿ ಅಂತ ಕರೀತಾ ಇರ್ತಾರೆ. ಅಂತಹ ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ, ಅಲ್ಲಿನ ಜನರನ್ನ ಸಂಘಟನೆ ಮಾಡಿ, ಜನಕ್ಕೆ ರೀಚ್ ಆಗಬೇಕಾದ್ರೆ ಯಾವ ರೀತಿ, ಅಲ್ಲಿನ ಜನರನ್ನ ಅಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ ಅಂದಾಗ, ಗಾಂಧೀಜಿ ಎಷ್ಟು ಜನಕ್ಕೆ ಬಾಯಲ್ಲಿ ರೀಚ್ ಆಗ್ಬಹುದು, ಬಾಯಿ ಮಾತಿನ ಮೂಲಕ. ಅವಾಗ ಒಪಿನಿಯನ್ ಅನ್ನುವಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. 1903 or 1904 ಇರಬೇಕು. ಆವಾಗ ಇಂಡಿಯನ್ ಒಪಿನಿಯನ್ ಅನ್ನುವಂತಹ ಒಂದು ಪತ್ರಿಕೆಯನ್ನ ಮಾಡಿ, ಆ ಪತ್ರಿಕೆಯ ಮೂಲಕ ಅಲ್ಲಿನ ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯರೆಲ್ಲರನ್ನ ರೀಚ್ ಪಡ್ತಾರೆ. ಅದು ಬರೀ ದಕ್ಷಿಣ ಆಫ್ರಿಕಾಗ ಹೋಗೋದಿಲ್ಲ, ಆ ಪತ್ರಿಕೆ ಇಂಗ್ಲೆಂಡ್ ಹೋಗುತ್ತೆ, ಲಂಡನ್ಗೆ ಹೋಗುತ್ತೆ, ಇಂಡಿಯಾಗ ಬರುತ್ತೆ. ಅದರ ದಕ್ಷಿಣ ಆಫ್ರಿಕಾದ ಸ್ಥಿತಿಗತಿಗಳ ಬಗ್ಗೆ ಅದ್ಭುತವಾಗಿ ಅದರ ಲೇಖನಗಳನ್ನ ಬರೆದು ಒಂದು ದೊಡ್ಡ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಅಲ್ಲಿನ ಜನರನ್ನ ಸಂಘಟಿಸಿ ಅಲ್ಲಿನ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಗೆದ್ದು ಅವರಿಗೆ ಸಮಾನವಾದ ಹಕ್ಕುಗಳನ್ನ ಕೊಟ್ಟು ಬರ್ತಾರೆ. ಅಂತಹ ಗಾಂಧೀಜಿ ಭಾರತಕ್ಕೆ ಬಂದಾಗ 1915 ಏನ್ ಮಾಡಬೇಕು ಅಂದ್ರೆ, ಒಂದ್ ರೀತಿ ಗಾಂಧೀಜಿ ಅವರಿಗೆ ಪೊಲಿಟಿಕಲ್ ಗುರು ಆಗಿದ್ದವರು ಗೋಪಾಲಕೃಷ್ಣ ಗೋಖಲೆ ಅವರನ್ನ ಭೇಟಿ ಮಾಡಿ ಭಾರತದ ಬಗ್ಗೆ ಏನಾದರೂ ಭಾರತದಲ್ಲಿ ಏನಾದರೂ ಮಾಡಬೇಕು, ಈ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನ ಮುಕ್ತಗೊಳಿಸಬೇಕು ಅಂದಾಗ ಗಾಂಧೀಜಿಗೆ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳ್ತಾರೆ, ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು ಮುಕ್ತಗೊಳಿಸಬೇಕು ಅಂತ ನಿನ್ನ ಆಶಯ ಈಡೇರ ಮೊದಲು ಭಾರತವನ್ನು ಸುತ್ತಿ ಬಾ ಅಂತ ಹೇಳ್ತಾರೆ, ಒಬ್ಬ ಸಾಮಾನ್ಯನಾಗಿ ಸುತ್ತಿ ಬಾ ಅಂತ. ಆವಾಗಲೇ ಗಾಂಧೀಜಿ 3ನೇ ದರ್ಜೆ ಕಂಪಾರ್ಟ್ಮೆಂಟ್, ರೈಲ್ವೆ ಕಂಪಾರ್ಟ್ಮೆಂಟ್ನಲ್ಲಿ ಭಾರತದ ಉದ್ದಗಲ ಸುತ್ತಾಡಿ ಬರ್ತಾರೆ. ಸುತ್ತಾಡಿ ಬಂದಾಗ ಇಲ್ಲಿನ ನಿಜವಾದ ಸ್ಥಿತಿಗತಿ ಅರಿವಾಗುತ್ತೆ. ಅದಕ್ಕೆ ಒಂದು ಮೂಮೆಂಟ್, ಒಂದು ಎಲ್ಲಿ ಸೇರಬೇಕು, ಅದನ್ನು ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅನ್ನುವಾಗ ಕಾಂಗ್ರೆಸ್ ಜೊತೆ ಅವ್ರು ಸೇರ್ತಾರೆ. 2-3 ವರ್ಷ ಕಾಂಗ್ರೆಸ್ಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ನ ಅಧಿವೇಶನಗಳು, ಶಿಬಿರಗಳು ಇದರಲ್ಲೆಲ್ಲ ಭಾಗಿಯಾಗ್ತಾರೆ. ಭಾಗಿಯಾದಾಗ 1920 ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, ಒಬ್ಬ ಮುತ್ಸದ್ದಿ ಒಬ್ಬ ಸ್ಟೇಟ್ಸ್ ಮನ್ ಇರುವಂತ ಡಿಫರೆನ್ಸ್ ಹೇಳ್ತಾ, ಕಾಂಗ್ರೆಸ್ ಪಕ್ಷವನ್ನ ಸೇರಿದಂತಹ ಗಾಂಧೀಜಿ ಕಾಂಗ್ರೆಸ್ನ ಸಂವಿಧಾನವನ್ನೇ ಬದಲಾಯಿಸ್ತಾರೆ. ಜನ ಏನ್ ಮಾಡ್ತಾರೆ, ಅದನ್ನ ಪ್ರತಿರೋಧ ಮಾಡ್ತಾರೆ. ಅದಕ್ಕೆ ಆದರೆ ಸಂಪೂರ್ಣವಾಗಿ ಗಾಂಧೀಜಿ ಅವರಿಗೆ ಗೋಖಲೆ ಅವರ ಬ್ಲೆಸ್ಸಿಂಗ್ಸ್ ಇರುತ್ತೆ. ಆ ಸಂವಿಧಾನವನ್ನ ಬದಲಾಯಿಸಿ ಸಂವಿಧಾನದಲ್ಲಿ ಏನ್ ಸೇರಿಸ್ತಾರೆ ಅಂದ್ರೆ, ಬ್ರಿಟಿಷರ ವಿರುದ್ಧ ಭಾರತೀಯರು ನಡೆಸುವಂತಹ ಹೋರಾಟ ಶಾಂತಿಯುತ ಹೋರಾಟ ಆಗಿರ್ಬೇಕು, ಹಿಂಸೆಗೆ ಅವಕಾಶವೇ ಇರಬಾರದು.
ಕಾನೂನುಬದ್ಧವಾಗಿರಬೇಕು, ಕಾನೂನಿನ ಚೌಕಟ್ಟಿನಲ್ಲಿರಬೇಕು, ಅದಕ್ಕೊಂದು ನಿರ್ದಿಷ್ಟವಾದಂತಹ ತತ್ವ ಮತ್ತು ಸಿದ್ಧಾಂತ ಇರಬೇಕು. ಆ ತತ್ವ ಮತ್ತು ಸಿದ್ಧಾಂತದ ಚೌಕಟ್ಟನ್ನು ದಾಟಿ ನಾವು ಹೋರಾಟವನ್ನು ಮಾಡಿದ್ರೆ ಅದಕ್ಕೆ ಸೋಲು ಖಚಿತ ಅಂತ. ಅದಕ್ಕೆ ಗಾಂಧೀಜಿ ಆಯ್ಕೆ ಮಾಡ್ಕೊಳ್ಳೋದು ಒಂದು ಅಸಹಕಾರ. ನಾನು ಆಗ್ಲೇ ಹೇಳಿದ್ದಲ್ಲ, ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಹೆನ್ರಿ ಡೇವಿಡ್ ಥೋರ್. ಅಮೆರಿಕದ ಒಬ್ಬ ಲೇಖಕದ ಪ್ರಭಾವ ಅವರ ಮೇಲೆ ಬೀರಿರುತ್ತಲ್ಲ, ಅದರ ಆಧಾರದ ಮೇಲೆ ಅದನ್ನ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಯೋಗ ಮಾಡಿರ್ತಾರೆ. ಪ್ರಯೋಗ ಮಾಡಿ ಆ ಹೆನ್ರಿ ಡೇವಿಡ್ ಥೋರು ಅವರ ಅಸಹಕಾರ ಆಂದೋಲನವನ್ನು ಭಾರತದಲ್ಲಿ ಪ್ರಯೋಗ ಮಾಡೋದಕ್ಕೆ ಆಲೋಚನೆ ಮಾಡ್ತಾರೆ. ಒಂದು ಅಸಹಕಾರ, ಇನ್ನೊಂದು ಅಹಿಂಸೆ. ನಾನು ಪಿಬಿಶಲ್ಲಿ ಪೊಯಮ್ ಇದೆಯಲ್ಲ, ದ ಮಾಸ್ಕ್ ಆಫ್ ಅನಾರ್ಕಿ ಅಂಡ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು ಕೌಂಟ್ ಯೋ ಟಾಲ್ಸ್ಟಾಯ್. ಇದು ಅವೆರಡರಲ್ಲೂ ಹೇಳೋದೇ ಅಹಿಂಸೆ, ಪ್ಯಾಸಿವ್ ರೆಸಿಸ್ಟೆನ್ಸ್, ಮೌನ ಪ್ರತಿರೋಧ. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದ್ರೆ ಮೌನ ಪ್ರತಿರೋಧ. ಆ ಮೌನ ಪ್ರತಿರೋಧ ಮತ್ತು ಅಸಹಕಾರ, ಅಹಿಂಸೆ ಮತ್ತು ಅಸಹಕಾರ, ಇವೆರಡನ್ನ ಇಟ್ಕೊಂಡು ಭಾರತಕ್ಕೆ ಸ್ವತಂತ್ರ ತರಬೇಕು ಅಂತ ಗಾಂಧೀಜಿ ಸಂಕಲ್ಪ ಮಾಡ್ತಾರೆ. ಆದ್ರೆ ನೋಡಿ ಹೇಗೆ ಗಾಂಧೀಜಿಯ ಪರಿಕಲ್ಪನೆಯ ಹೋರಾಟ ಭಾರತದಲ್ಲಾಯಿತು. ಎರಡು ಅಸ್ತ್ರಗಳು ಗಾಂಧೀಜಿ ಉಪಯೋಗಿಸೋದು, ಒಂದು ಅಸ್ತ್ರ, ಇನ್ನೊಂದು ಅಸಹಕಾರದ ಅಸ್ತ್ರ. ಯಾರ ವಿರುದ್ಧ ಹೋರಾಟ ಮಾಡೋದು? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಅಹಿಂಸೆ ಮತ್ತು ಅಸಹಕಾರದ ಅಸ್ತ್ರನ ಹಿಡಿಯೋರು ಯಾರು? ಅದನ್ನ ಈ ದೇಶದ ಜನತೆ. ಭಾರತನೇ ಒಂದು ಯುದ್ಧ ಭೂಮಿ, ಇಡೀ ಭಾರತ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಈ ಭಾರತನೇ ಒಂದು ದೊಡ್ಡ ಯುದ್ಧ ಭೂಮಿ. ಆ ಯುದ್ಧ ಭೂಮಿಯಲ್ಲಿ ಬದುಕುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಸೈನಿಕರು. ಅವರ ಕೈಯಲ್ಲಿರೋದು ಯಾವುದು ಅಂತಂದ್ರೆ ಅಹಿಂಸೆ ಮತ್ತು ಅಸಹಕಾರ. ನೋಡಿ ಆ ಕಾನ್ಸೆಪ್ಟ್ ಎಷ್ಟು ಅದ್ಭುತವಾಗಿದೆ ಅದು. ಯಾಕೆ ಆ ಕಾನ್ಸೆಪ್ಟ್ ಅನ್ನ ಗಾಂಧೀಜಿ ಆಯ್ಕೆ ಮಾಡಿಕೊಂಡ್ರು? 1857 ಸಿಪಾಯಿ ಮ್ಯೂಟಿನಿ ಆಗುತ್ತೆ, ಸಿಪಾಯಿ ದಂಗೆ, ವಿಫಲ ಆಗೋದಕ್ಕೆ ಕಾರಣ ಏನು? ಟಿಪ್ಪು ಸುಲ್ತಾನ್ ಗಾಂಧೀಜಿಯ ವಿರುದ್ಧ ಸಾರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. 1799 ಟಿಪ್ಪು ಸುಲ್ತಾನ್ ಹತ್ಯೆ ಆಗುತ್ತೆ, ಟಿಪ್ಪು ಸುಲ್ತಾನ್ ಹತ್ಯೆ ಆಗುತ್ತೆ. ನಾಲ್ಕು ಮೈಸೂರು ವಾರ್, ಬ್ರಿಟಿಷ್ ಮತ್ತು ಮೈಸೂರು ವಾರ್ಗಳಾಗ್ತವೆ. ಆ ನಾಲ್ಕು ವಾರಗಳಲ್ಲಿ ಅಂತಿಮವಾಗಿ ಟಿಪ್ಪು ಸುಲ್ತಾನ್ ಹತ್ಯೆ ಆಗುತ್ತೆ. ಅಂದ್ರೆ ಯಾಕೆ? ಹಿಂಸೆ, ಹಿಂಸಾತ್ಮಕ ಯುದ್ಧ ಅದು. ಅದು ಅಲ್ಲಿ ಅಹಿಂಸೆ ಅನ್ನೋದೇ ಇಲ್ಲ, ಅಲ್ಲಿ ಬ್ರಿಟಿಷರು ಮತ್ತು ಇವರ ನಡುವೆ ಪಿರಂಗಿಗಳ ಯುದ್ಧ, ರಕ್ತಪಾತ ಆಗೇ ಆಗತ್ತೆ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ 1825 1799 ಟಿಪ್ಪು ಸುಲ್ತಾನ್, ಕಿತ್ತೂರು ರಾಣಿ ಚೆನ್ನಮ್ಮ 1825 ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು, ಅದೂ ರಕ್ತಪಾತವೇ ಆಗುತ್ತೆ. 1857 ಸಿಪಾಯಿ ಮ್ಯೂಟಿನಿ, ಅದು ರಕ್ತಪಾತ ಆಗುತ್ತೆ. ಸಿಪಾಯಿ ಮ್ಯೂಟಿನಿ ಇಡೀ ಭಾರತದ ಸೈನಿಕರು ಅಂದ್ರೆ ಭಾರತೀಯ ಸೈನಿಕರು, ಬ್ರಿಟಿಷರ ಜೊತೆಯಲ್ಲಿದ್ದಂತಹ ಭಾರತೀಯ ಸೈನಿಕರು ದಂಗೆ ಹೇಳ್ತಾರೆ. ಆ ದಂಗೆ ಇದ್ರೂ ಅವರ ದಂಗೆಯನ್ನ ಹುಟ್ಟಡಗಿಸುತ್ತಾರೆ ಬ್ರಿಟಿಷರು. ಯಾಕೆ ಅಂತಂದ್ರೆ ಹಿಂಸಾತ್ಮಕ ಹೋರಾಟ. ಎಕ್ಸಾಕ್ಟ್ಲಿ ಸರ್, ನೀವು ಹೇಳ್ತಾ ಇದ್ರಿ ಗಾಂಧೀಜಿಯವರ ಬಗ್ಗೆ, ಅವ್ರು ಹೇಗೆ ಸ್ಟೇಟ್ಸ್ಮನ್ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ತಾವು ಹೇಳ್ತಾ ಇದ್ದಾರೆ. ರೆಹಮಾನ್ ಅವರ ನಾನು ಆಗ್ಲೇ ಹೇಳಿದ್ನಲ್ಲ, ಮುತ್ಸದ್ದಿ ಅವರ ಆ ಚಿಂತನೆ ಸಿದ್ಧಾಂತದ ನೆಲೆಯಲ್ಲಿ ಇರುತ್ತೆ. ಗಾಂಧೀಜಿಯವರು ಸಿದ್ಧಾಂತದ ಹಾದಿಯನ್ನ ಬಿಟ್ಟು ಯಾವತ್ತೂ ಬೇರೆ ಕಡೆ ಹೋಗ್ಲೇ ಇಲ್ಲ. ಹೌದು, ಇಡೀ ಭಾರತವನ್ನೇ ಯುದ್ಧ ಭೂಮಿಯನ್ನಾಗಿ ಮಾಡಿಕೊಂಡು ಭಾರತದ ಜನರನ್ನೇ ಒಂದು ಸೈನಿಕರನ್ನಾಗಿ ಮಾಡಿ ಅವ್ರ ಕೈಗೆ ಅಹಿಂಸೆ ಮತ್ತು ಅಸಹಕಾರದ ಅಸ್ತ್ರವನ್ನು ಕೊಟ್ಟು ಹೋರಾಟ ಮಾಡಿದ್ರು. ಅದಕ್ಕೆ ರೀಸನ್ ಯಾಕೆ ಹೇಳಿದೆ ಅಂತ ಹೇಳಿದ್ದಲ್ಲ ನಾನು, 1799 ಟಿಪ್ಪು ಸುಲ್ತಾನ್ ಹೋರಾಟ ಬ್ರಿಟಿಷರ ವಿರುದ್ಧ, ಅಂಡ್ 1825 ಕಿತ್ತೂರು ರಾಣಿ ಚೆನ್ನಮ್ಮ, ಅಂಡ್ 1857 ಸಿಪಾಯಿ ದಂಗೆ, ಅವೆಲ್ಲವೂ ರಕ್ತಪಾತದ ಕ್ರಾಂತಿಗಳಾಗಿ. ಅದೆಲ್ಲದರ ಅನುಭವ ಗಾಂಧೀಜಿಯವರಿಗಿತ್ತು. ಈ ರಕ್ತಪಾತದಿಂದ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ ಅದು ಅಲ್ಪಾಯುಷ್ಯ ಆಗುತ್ತೆ, ಸುದೀರ್ಘದ ಹೋರಾಟ ಆಗೋದಿಲ್ಲ. ಅದಕ್ಕೆ ಅವರು ಅನುಸರಿಸಿದ್ದು ಈ ಮಾರ್ಗ. ನಾ ಹೇಳಿದ್ದಲ್ಲ, ಇಡೀ ಭಾರತ ಯುದ್ಧ ಭೂಮಿ, ಭಾರತದಲ್ಲಿ ಬದುಕುವ ಪ್ರತಿಯೊಬ್ಬ ಜನರು ಸೈನಿಕರು, ಅವರ ಕೈಗೆ ಕೊಟ್ಟಿರುವ ಎರಡು ಅಸ್ತ್ರಗಳು, ಒಂದು ಅಸಹಕಾರ, ಇನ್ನೊಂದು ಅಹಿಂಸೆ. ಇದನ್ನ ಉಪಯೋಗಿಸ್ಕೊಂಡು ಗಾಂಧೀಜಿ ಹೋರಾಟವನ್ನು ಮಾಡಿ ಆಯ್ಕೆ ಮಾಡಬೇಕು ಅನ್ನುವ ಪ್ರಶ್ನೆ ಬರುತ್ತೆ.
ಪಂಡಿತ್ ಜವಾಹರ್ಲಾಲ್ ನೆಹರು ಸೇರಿದಂತೆ ಅನೇಕ ನಾಯಕರು ಇರ್ತಾರೆ. ಸ್ವಲ್ಪ ವೈಚಾರಿಕವಾಗಿ ಆಲೋಚನೆ ಮಾಡರು, ಪ್ರೋಗ್ರೆಸಿವ್ ಆಗಿ ಆಲೋಚನೆ ಮಾಡರು ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್. ಇನ್ನೂ ಅನೇಕ ನಾಯಕರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ತಾರೆ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರ್ತಾರೆ. ಗಾಂಧೀಜಿ ಆ ಸಂದರ್ಭದಲ್ಲಿ ಈ ಪ್ರಿಫರ್ಡ್ ಸುಭಾಷ್ ಚಂದ್ರ ಬೋಸ್ ಶುಡ್ ಬಿ ದಿ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂದ್ಬಿಟ್ಟು ಎಲ್ಲರಿಗೂ ಆ ಜೆ ಬಿ ಕೃಪಲಾನಿ, ನೆಹರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಒಬ್ಬ ಆಕ್ರಮಣಕಾರಿ ವ್ಯಕ್ತಿತ್ವ ಮತ್ತು ರೆವಲ್ಯೂಷನರಿ ಚಿಂತನೆಯ ಸುಭಾಷ್ ಚಂದ್ರ ಬೋಸ್ ಅವರನ್ನು ಮಾಡೋದು ಎಷ್ಟು ಸರಿ ಅಂತಾರೆ. ಆದರೂ ಗಾಂಧೀಜಿ ಅವರ ಮಾತುಗಳೆಲ್ಲ ಎಲ್ಲವನ್ನ ಪಕ್ಕಕ್ಕಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರನ್ನು ಮಾಡ್ತಾರೆ. ಒಂದು ವರ್ಷದ ಅವಧಿ ಒಳಗೆ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವರ ಗಾಂಧಿ ಪ್ರಣೀತ ಅಹಿಂಸೆ ಮತ್ತು ಅಸಹಕಾರ ಅದಕ್ಕೆ ತಿಲಾಂಜಲಿಯನ್ನು ನೀಡಿ ತುಂಬಾ ಅಗ್ರೆಸಿವ್ ಆದ ಹೋರಾಟದ ಮೂಲಕ ಬ್ರಿಟಿಷರನ್ನ ಭಾರತದಿಂದ ಆಚೆ ಕಳಿಸಬೇಕು ಅನ್ನುವ ನಿರ್ಧಾರವನ್ನು ತಗೊಳ್ತಾರೆ. ಅವತ್ತೇ ಅವರೊಂದು ಕರೆ ಕೊಡ್ತಾರೆ ಗಾಂಧಿ, ಇವರು ಸುಭಾಷ್ ಚಂದ್ರ ಬೋಸ್ ಆಸ್ ಭಾರತೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿಬಿಟ್ಟು, ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಾವು ದಂಗೆ ಹೇಳಬೇಕಾಗತ್ತೆ ಅಂತ. ದಂಗೆ ಅನ್ನೋದು ಹಿಂಸಾತ್ಮಕ ದಂಗೆ ಅನ್ನೋ ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಗಾಂಧೀಜಿ ಅವ್ರಿಗೆ ಅದು ಒಪ್ಪಿಗೆ ಆಗೋದಿಲ್ಲ. ನನ್ನ ಸಿದ್ಧಾಂತ ಅಹಿಂಸೆ ಮತ್ತು ಅಸಹಕಾರ, ಅದನ್ನು ಬಿಟ್ಟು ಬೇರೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಸುಭಾಷ್ ಒಪ್ಪೋದಿಲ್ಲ. 1939 ಮತ್ತೆ ಎಲೆಕ್ಷನ್ ಆಗುತ್ತೆ. ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ಗೆ ಹೇಳ್ತಾರೆ ನೀನು ನಿಲ್ಬೇಡ ಅಂತ. ಆದ್ರೆ ಸುಭಾಷ್ ಚಂದ್ರ ಬೋಸ್ ನಾನು ನಿಲ್ತೀನಿ ಅಂತಾರೆ. ಅವಾಗ ಗಾಂಧೀಜಿ ಯಾರನ್ನ ನಿಲ್ಲಿಸಬೇಕು ಅಂದಾಗ ನೆಹರು ಹೆಸರು ಬರುತ್ತೆ. ನೆಹರು ರೆಫ್ಯೂಸ್ ಮಾಡ್ತಾರೆ ಸುಭಾಷ್ ವಿರುದ್ಧ ನಿಲ್ಲೋದಕ್ಕೆ. ಯಾರೂ ನಿಲ್ಲೋದಿಲ್ಲ. ಮೌಲಾನಾ ಕಲಾಂ, ಅಬ್ದುಲ್ ಕಲಾಂ ಅವರದ್ದು ಬರುತ್ತೆ, ಅವರು ರೆಫ್ಯೂಸ್ ಮಾಡ್ತಾರೆ. ಕಟ್ಟ ಕಡೆಗೆ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯ ಅಂತ ಆಂಧ್ರದವರನ್ನ ನಿಲ್ಲಿಸ್ತಾರೆ ಗಾಂಧೀಜಿ. ಚುನಾವಣೆ ನಡೆಯುತ್ತೆ. ವರ್ಚುಯಲಿ ದಟ್ ಎಲೆಕ್ಷನ್ ವಾಸ್ ಬಿಟ್ವೀನ್ ಗಾಂಧೀಜಿ ಅಂಡ್ ಸುಭಾಷ್ ಚಂದ್ರ ಬೋಸ್. ಎಲೆಕ್ಷನ್ ಅಲ್ಲಿ ಗೆಲ್ಲದು, ಹೌದು, ಎಲೆಕ್ಷನ್ ಅಲ್ಲಿ ಗೆಲ್ಲದು ಯಾರು ಗೊತ್ತಾ? ಸುಭಾಷ್ ಚಂದ್ರ ಬೋಸ್. 325 ಓಟ್ಗಳಲ್ಲಿ ಗೆದ್ದು ಬಿಡ್ತಾರೆ. ಗಾಂಧೀಜಿಯನ್ನೇ ಸೋಲಿಸ್ದಾಗ ಆಗುತ್ತದು. ಅವಾಗ ಗಾಂಧೀಜಿ ಈತ ACC ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಮತ್ತೊಂದು ಬಾರಿ ಆಯ್ಕೆ ಆದ್ರೆ ನನ್ನ ಅಂತಂದ್ರೆ ಅಹಿಂಸೆ ಮತ್ತು ಅಸಹಕಾರ ಆ ಸಿದ್ಧಾಂತಕ್ಕೆ ಧಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಗಾಂಧೀಜಿ ಅದನ್ನ ಪ್ರತಿರೋಧಿಸ್ತಾರೆ. ಯು ಆರ್ ದಿ ಪ್ರೆಸಿಡೆಂಟ್, ಯು ಟೇಕ್ ದ ಡಿಸಿಷನ್ ಅಂತಾರೆ. ಏನೂ ಸಹಕಾರವನ್ನು ಕೊಡೋದಿಲ್ಲ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಒಳಗಿದ್ದ ಎಲ್ಲ ಸದಸ್ಯರು ಗಾಂಧೀಜಿ ಬೆಂಬಲಿಗರು, ಯಾರು ಸುಭಾಷ್ ಚಂದ್ರ ಬೋಸ್ಗೆ ಸಹಕಾರ ಕೊಡೋದಿಲ್ಲ. ಕಟ್ಟ ಕಡೆಗೆ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಗೆ ರಾಜೀನಾಮೆ ಕೊಡಬೇಕಾಗುತ್ತೆ. ಕೊಟ್ಟು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಸ್ಥಾಪನೆ ಮಾಡ್ತಾರೆ. ಆಮೇಲೆ ಗಾಂಧೀಜಿ ಬೇರೆಯವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಎ ಸ್ಟೇಟ್ಸ್ಮನ್ ಅಂಡ್ ಪೊಲಿಟೀಷಿಯನ್ ಇಸ್ ದಿಸ್. ನನ್ನ ಹೋರಾಟದ ಹಾದಿಯಲ್ಲಿ ನಾನು ಏನನ್ನ ಸಾಧನೆ ಮಾಡಬೇಕು, ಯಾವ ಮಾರ್ಗದಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯ ನೆಲೆ ಒಳಗೆ ಗಾಂಧೀಜಿಯವರಿಗೆ ಅಹಿಂಸೆ ಮತ್ತು ಅಸಹಕಾರದಲ್ಲಿ, ರಕ್ತಪಾತವಿಲ್ಲದೆ, ಹಿಂಸೆ ಇಲ್ಲದೆ ಭಾರತಕ್ಕೆ ಸ್ವತಂತ್ರ ಪಡೆಯೋದು ನನ್ನ ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ಯಾರೇ ಅಡ್ಡಿ ಬಂದರೂ ಅವರನ್ನು ನಾನು ಸಹಿಸೋದಿಲ್ಲ. ಸುಭಾಷ್ ಚಂದ್ರ ಬೋಸ್ ಅಂತಹ ಒಬ್ಬ ಟವರಿಂಗ್ ಪರ್ಸನಾಲಿಟಿಯನ್ನು ಗಾಂಧೀಜಿ ಸಹಿಸೋದಿಲ್ಲ. ಅಂತಿಮವಾಗಿ ಸುಭಾಷ್ ಚಂದ್ರ ಬೋಸ್ ಬಿಟ್ಟು ಹೋಗ್ತಾರೆ. ಗಾಂಧೀಜಿ ತನ್ನ ಹೋರಾಟದ ಮಾರ್ಗದಲ್ಲಿ ಮುಂದುವರಿತಾರೆ. 1942 ಕ್ವಿಟ್ ಇಂಡಿಯಾ ಮೂಮೆಂಟ್, 1947 ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಅಂದ್ರೆ ಒಬ್ಬ ಸ್ಟೇಟ್ಸ್ಮನ್, ಒಬ್ಬ ಪೊಲಿಟೀಷಿಯನ್ಗೆ ಡಿಫರೆನ್ಸ್ ಏನು ಅಂತಂದ್ರೆ, ಪೊಲಿಟೀಷಿಯನ್ ಈಸ್ ಎನ್ ಆಪರ್ಚುನಿಸ್ಟ್, ಸ್ಟೇಟ್ಸ್ಮನ್ ಈಸ್ ಎ ಕಮಿಟೆಡ್ ಪರ್ಸನ್. ಒಂದು ನಿರ್ದಿಷ್ಟ ಸಿದ್ಧಾಂತಕ್ಕೆ ಒಬ್ಬ ಮುತ್ಸದ್ದಿ ಬದ್ಧನಾಗಿರ್ತಾನೆ. ಆದರೆ ಪೊಲಿಟೀಷಿಯನ್ಗೆ ಸಿದ್ಧಾಂತವೇ ಇಲ್ಲ, ಆತನಿಗೆ ಅಧಿಕಾರನೇ, ಆತ ಸಮಯ ಸಾಧಕ. ಈ ಡಿಫರೆನ್ಸ್ ಇದೆಯಲ್ಲ, ಇದನ್ನ ಗಾಂಧೀಜಿ ಜಗತ್ತಿಗೆ ತೋರಿಸ್ತಾರೆ. ಇವತ್ತೂ ಅಷ್ಟೇ, ನಾವು ಅನೇಕ ಜನರಲ್ಲಿ ಸ್ಟೇಟ್ಸ್ಮನ್ಶಿಪ್ ಅನ್ನ ಕಾಣ್ತೀವಿ, ಅನೇಕ ಜನರಲ್ಲಿ ಪೊಲಿಟೀಷಿಯನ್ ಈಸ್ ಶಾರ್ಟ್ ಲಿವ್ಡ್. ಸ್ಟೇಟ್ಸ್ಮನ್ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಸಲ್ಲುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಎಸ್ ಸರ್. ಸರ್, ಆಗ್ಲೇ ಒಂದು ಮಾತನ್ನ ಹೇಳಿದ್ರಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಬಂದಿದ್ರು ಕೂಡ ಅದನ್ನ ತ್ಯಜಿಸಿ ಜರ್ನಲಿಸಂ ಅಲ್ಲಿ ಹೋದೆ ಅಂತ ಹೇಳಿ. ಮನೇಲಿ ಒತ್ತಡ ಇರಲಿಲ್ವಾ ಸರ್? ಯಾಕಂದ್ರೆ ಸಹಜವಾಗಿ ಆಗಿನ ಟೈಮಲ್ಲಿ ಒಂದು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು, ಏನಾದ್ರೂ ಒಂದು ಕೆಲಸ ಸಿಕ್ಕರೆ ಸಾಕು ಅನ್ನುವಂಥ ಒಂದು ಕಾಲ ಇದ್ದಾಗ ಅದನ್ನ ಬಿಟ್ಟು ನಾನು ಜರ್ನಲಿಸಮೇ ಮಾಡಬೇಕು ಅನ್ನುವಂಥ ಒಂದು ಅಚಲವಾದಂತಹ ಒಂದು ನಿರ್ಧಾರ. ರೆಹಮಾನ್, ನಾನು 1975 October 15 ಪತ್ರಿಕೋದ್ಯಮಕ್ಕೆ ಸೇರಿದಂತಹ 3-4 ವರ್ಷದ ಆ ಸಂದರ್ಭದಲ್ಲಿ
ಪತ್ರಿಕೋದ್ಯಮ ಅಂತ ಅನ್ನೋದು ಸುಮ್ಮನೆ ನನಗೊಂದು ಬದುಕು ನಡೆಸೋದಕ್ಕೆ ಒಂದು ಅವಕಾಶ ಆಗಿತ್ತೆ ಹೊರತು ಆವತ್ತಿನ ಸಂದರ್ಭದಲ್ಲಿ ಒಂದು ಕೆಲಸ ಅಂತ ಆಗಿತ್ತೆ ಹೊರತು ಅದನ್ನು ನಾನು ಪ್ರೊಫೆಷನ್ ಆಗಿ ನನಗಿನ್ನೂ ಅದು ಮೈಗೂಡಿರಲಿಲ್ಲ. ಬಟ್ ದಿನ ಕಳೀತಾ ಹೋದ ಹಾಗೆ ಅದನ್ನು ನಾನು ಒಂದು ಪ್ರೊಫೆಷನ್ ಆಗಿ ಸ್ವೀಕರಿಸಿದೆ, ಒಂದು ವೃತ್ತಿಯನ್ನಾಗಿ ಸ್ವೀಕರಿಸಿ ಆ ಪತ್ರಿಕೋದ್ಯಮದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಗಟ್ಟಿಯಾಗಿ ಅಲ್ಲೇ ಇರೇ ಬೇರೂರಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪ್ರಥಮ ಬಾರಿಗೆ 1977 ನಾನು ಸಬ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡಿದ್ದೆ. ಅವಾಗೇನಾದರೂ ನಾನು ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಗಿದ್ರೆ ಹೊಟ್ಟೋಗಿರ್ತಾ ಇತ್ತು, ಸಿಗಲಿಲ್ಲ ನನಗೆ ಅವಾಗ ಸಬ್ ಇನ್ಸ್ಪೆಕ್ಟರ್ ಶ್ವೇತಾ ಅವರೇ. 79ಗೆ ಅಪ್ಲೈ ಮಾಡಿದೆ. 79ಗೆ ಅಪ್ಲೈ ಮಾಡಿದಾಗ ಒಂದು ರೀತಿ ನಾಲೆಡ್ಜ್ನ ದೃಷ್ಟಿಯಿಂದ ನನಗೆ ತುಂಬ ಸಾಕಷ್ಟು ಬೆಳವಣಿಗೆ ಆಗಿತ್ತು. ನನಗೆ 1979 ನಾನು ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಸಕ್ಸಸ್ ಆಯಿತು. ದೆನ್ ಐ ವೆಂಟ್ ಫಾರ್ ಈ ವಾಯ್ಸ್ ಟೆಸ್ಟ್ ಮಾಡ್ತಾರೆ, ಸ್ಪೀಕಿಂಗ್ ಟೆಸ್ಟ್. ಆ ಸ್ಪೀಕಿಂಗ್ ಟೆಸ್ಟ್ ಅಲ್ಲಿ ಒಬ್ರು ಯಶವಂತ್ ಗೋಳ್ ಅಂತ ಒಬ್ಬ IPS ಆಫೀಸರ್, ಹಿ ವಾಸ್ DIG ದೆನ್, ನನ್ನ ಸ್ಪೀಕಿಂಗ್ ಟೆಸ್ಟ್ ಅನ್ನು ಮಾಡುವಾಗ ಮಾತಾಡಿದ್ರು, ನನ್ನ ಜೊತೆಲಿ ಇಂಟ್ರಾಕ್ಟ್ ಮಾಡಿದ್ರು, ಒಂದು 5-10 ನಿಮಿಷ ಇಂಟ್ರಾಕ್ಟ್ ಮಾಡಿದ್ರು. ಇಂಟ್ರಾಕ್ಟ್ ಮಾಡೋರು ಹೇಳಿದ್ರು, ಮಹಾದೇವ್ ಪ್ರಕಾಶ್ ನಿಮ್ಗೆ ಇಷ್ಟೊಂದು ನಾಲೆಡ್ಜ್ ಇದೆ, ಅದರ ಜೊತೆಗೆ ಒಂದು ಅದ್ಭುತವಾದ ಕಮಾಂಡಿಂಗ್ ವಾಯ್ಸ್ ಇದೆ, ಇದೆಲ್ಲದರ ಈ ಕಾರಣದಿಂದ ಯಾಕ್ರಿ OIR ಜಾಯ್ನಿಂಗ್ ದಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್, ಡು IPS ಅಥವಾ ಜರ್ನಲಿಸಮ್ ಅಲ್ಲೇ ಮುಂದುವರಿಬಹುದು, ಪುನರಾಲೋಚಿಸಿ ಅಂತ ಅಂದ್ರು. ಒಂದು ರೀತಿ ಅವರ ಆ ಮಾತಿದೆಯಲ್ಲ ಅದು ನನ್ನ ತಲೆ ಒಳಗೆ ಎಲ್ಲೋ ಒಂದು ಕಡೆ ಸೇರ್ಕೊಳ್ತು. ಅದಾದ ನಂತರ ಫೈನಲಿ ವೈವಾ ಬಂತು. ಎಲ್ಲರೂ ಆ ಕಾಲದಲ್ಲಿ ಇವತ್ತಿನ 50 ಲಕ್ಷ ಅಂದ್ರೆ ಅವತ್ತಿನ 50,000, ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ 50,000 ರೂಪಾಯಿ ಕೊಡಬೇಕು, 1 ಲಕ್ಷ ಕೊಡಬೇಕು ಅನ್ನುವಂತಹ ಪರಿಸ್ಥಿತಿ. ನಾನೊಂದು ಬಿಡುಗಾಸನ್ನು ಕೊಡಲಿಲ್ಲ, ಇಂಟರ್ವ್ಯೂಗೆ ಹೋದೆ. ಅವಾಗ ವೀರಭದ್ರಯ್ಯ ಅನ್ನೋರು, ಹಿ ವಾಸ್ DGP, ಯಾರು ಹೋಮ್ ಕಮಿಷನರು, ಬೇರೆ ಬೇರೆ ಎಲ್ಲ ಕಮಿಟಿ ಒಳಗಿದ್ರು. ಅವತ್ತು ಬೆಳಗ್ಗೆಯಿಂದ ನನ್ನ ಜೇಬಲ್ಲಿ ದುಡ್ಡಿರಲಿಲ್ಲ, ಊಟನೇ ಮಾಡಿರಲಿಲ್ಲ, ಹೊಟ್ಟೆ ತುಂಬ ಹಸುವಾಗ್ತಾ ಇತ್ತು. ಆ ಹಸುವಿನ ಕಾರಣದಿಂದಲೋ ಏನೋ ಇಂಟರ್ವ್ಯೂಗೆ ಹೋದ್ರೆ ಸ್ವಲ್ಪ ಅಗ್ರೆಸಿವ್ ಆಗೇ ಇದ್ದೆ ನಾನು. ಅವರು ಪ್ರಶ್ನೆಗಳನ್ನು ಕೇಳ್ತಾ ಹೋದ್ರು ಉತ್ತರ ಕೊಡ್ತಾ ಇದ್ದೆ. ಅವಾಗ ಒಬ್ರು ಕೇಳಿದ್ರು, ನಿಮ್ಗೆ ಇಷ್ಟೊಂದು ನಾಲೆಡ್ಜ್ ಇದೆ, ಯಾಕ್ರಿ OIR ಚೂಸಿಂಗ್ ಸಬ್ ಇನ್ಸ್ಪೆಕ್ಟರ್? ಸೇಮ್ ಕ್ವಶನ್ ಯಶವಂತ್ ಗೌಡ್ ಕೇಳಿದ್ರಲ್ಲ, ಅದನ್ನೇ ಕೇಳಿದ್ರು. IPS ಯಾಕೆ ಮಾಡಬಾರ್ದು ಅಥವಾ ಜರ್ನಲಿಸಮ್ ಅಲ್ಲಿ ಯಾಕೆ ಮುಂದುವರಿಬಾರ್ದು? ನಾನು ಇಲ್ಲ ಇಲ್ಲ, ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸಬ್ ಇನ್ಸ್ಪೆಕ್ಟರ್ ಟು ಸರ್ವ್ ದಿ ಪೀಪಲ್ ಇನ್ ದ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳಿದೆ. ಆ ಥರ ಮಾತಾಡೋ ಸಂದರ್ಭದಲ್ಲಿ ನಾನು ಇನ್ನೂ ಒಂದು ಅಲ್ಲಿ ಕೇಳಿದೆ, ನನಗೇನಂತಂದ್ರೆ ಸಿಕ್ಕಿದ್ರೆ ಸಿಗಲಿ, ಸಿಗದೆ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿದ್ದೆ. ಅಷ್ಟೊತ್ತು ಜರ್ನಲಿಸಮ್ ಅಲ್ಲಿ ಮಾನಸಿಕವಾಗಿ ನಾನು ಇದ್ದಾಗ, ಅಂದ್ರೆ ಮಾನಸಿಕವಾಗಿ ಗಟ್ಟಿಯಾಗಿದ್ದಾಗ, ಆಮೇಲೆ ನಾನು ದುಡ್ಡು ಕೊಡೋಕ್ಕೂ ಶಕ್ತಿ ಇಲ್ಲ, 50,000-1 ಲಕ್ಷನೂ ಹೇಳ್ತಾರೆ, ನೀವು ಕೊಟ್ಟರೆ ಸೆಲೆಕ್ಟ್ ಮಾಡಿದ್ರೆ ಬರ್ತೀನಿ, ಇಲ್ದೇ ಇಲ್ಲ ಅಂದೆ. ಅವರು ಸ್ವಲ್ಪ ವ್ಯಂಗ್ಯವಾಗಿ ಒಂದಿಷ್ಟು ತಮಾಷೆ ಮಾಡಿ ಎಲ್ಲ ಮಾತಾಡಿದ್ರು, ಸೆಲೆಕ್ಟ್ ಆದೆ ಸಬ್ ಇನ್ಸ್ಪೆಕ್ಟರ್ ಆಗಿ. ಆದ್ರೆ ನನ್ನ ಮಾನಸಿಕ ಸ್ಥಿತಿ ಅವತ್ತು ಬದಲಾಗಿತ್ತು, ಹೋಗುವ ಮನಸ್ಸೇ ಇರಲಿಲ್ಲ. ನಾನು ಆಗಲೇ ಹೇಳಿದಾಗೆ ಮಧ್ಯಮ ವರ್ಗ, ರೈತ ಕುಟುಂಬ ನಾವು ಹಳ್ಳಿಲಿ, ಅವತ್ತಿನ ಸಾಮಾನ್ಯ ನನ್ನ ತಂದೆ ತಾಯಿಗಳಿಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಂತ ಅಂದರೆ ವರ್ಚುಯಲಿ ಇಟ್ ವಾಸ್ ಒಬ್ಬ IPS ಆಫೀಸರ್ ಪೋಸ್ಟ್ ಇದ್ದಂಗೆ, ದೊಡ್ಡ ಪೋಸ್ಟ್ ಅದು, ನಮ್ಮ ಕುಟುಂಬಕ್ಕೆ ನೆರವಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ. ಅಂತಹ ಎಲ್ಲ ನಿರೀಕ್ಷೆಗಳನ್ನು ಒಂದು ರೀತಿ ಮೆಟ್ಟಾಕಿ ನನಗೇನನ್ನು ಅದು ಅದು ಮೆಟ್ಟಾಕಿ ನಾವು ಹೋಗಲಿಲ್ಲ. ಆದರೆ ಈ ಕಳೆದ 40 ವರ್ಷ ಈಗ ನಾನು ಸಬ್ ಇನ್ಸ್ಪೆಕ್ಟರ್ 1979 ಜುಲೈ ತಿಂಗಳಲ್ಲಿ ಹೋಗಬೇಕಾಗಿತ್ತು, July 31st ಇರಬೇಕು. ಈ 40 ವರ್ಷಗಳಲ್ಲಿ ನನ್ನ ಲಕ್ಷ ಬಾರಿ ಆ ಒಂದು ಗಿಲ್ಟ್ ನನ್ನನ್ನು ಕಾಡಿದೆ. ನಾನು ನನ್ನ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀರಿ, ಯಾಕಂದ್ರೆ ಸಾಕಷ್ಟು ಜನ ಇಲ್ಲ ನನಗೆ ಗಿಲ್ಟ್ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಬರ್ತಾರೆ. ಬಟ್ ಯಾವ ಸಂದರ್ಭದಲ್ಲಿ ಕಾಡಿದೆ ಸರ್ ನಾನು ಸಬ್ ಇನ್ಸ್ಪೆಕ್ಟರ್? ಅನೇಕ ಸಂದರ್ಭಗಳಲ್ಲಿ ನಾನು ಅದನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಏನ್ ಸಾಮಾನ್ಯವಾಗಿ ಒಬ್ಬ ತಂದೆ ತಾಯಿಗಳಿಗೆ ಏನ್ ಇಷ್ಟ ಇರುತ್ತೆ ಅಂದ್ರೆ ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಳ್ಳುವಂತಹ ಒಂದು ಹೆಮ್ಮೆ ಇರುತ್ತೆ. IPS ಅನ್ನೋದು ಇವತ್ತು ದೊಡ್ಡದಿರಬಹುದು, ಗ್ರಾಮೀಣ ಕರ್ನಾಟಕದ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ತಂದೆ ತಾಯಿಗೆ, ಅಣ್ಣ ತಮ್ಮಂದರಿಗೆ
ಅವರೆಲ್ಲರಿಗೂ ಏನಿರುತ್ತೆ ಅಂತಂದ್ರೆ ಸಬ್ ಇನ್ಸ್ಪೆಕ್ಟರ್ ಅನ್ನೋದು ಇಟ್ ವಾಸ್ ಎ ಬಿಗ್ ಪೋಸ್ಟ್. ಅಂತ ಪೋಸ್ಟ್ಗೆ ನಾವು ಹೋಗ್ಲಿಲ್ಲ ಅಂತಂದಾಗ ಅವ್ರಿಗೆ ಸಹಜವಾಗಿ ಇದಾಗುತ್ತೆ. ಒಂದು ಅದು, ಜೊತೆಗೆ ಎರಡನೇದೇನು ಅಂತಂದ್ರೆ, ನಾನು ನನ್ನ ಕುಟುಂಬಕ್ಕೆ ನೆರವಾಗಬಹುದಾಗಿತ್ತಲ್ಲ, ಅದನ್ನು ಮಾಡಲಿಲ್ಲ, ಆ ಜವಾಬ್ದಾರಿನೂ ನಿರ್ವಹಿಸ್ತ, ಆ ಗಿಲ್ಟು ನನ್ನ ಅನೇಕ ವರ್ಷಗಳ ಕಾಲ ಕಾಡಿದೆ. ಒಬ್ಬೊಬ್ಬನೇ ಕುಳಿತ್ಕೊಂಡು ನಾನು ಹತ್ತದ್ದು ಇದೆ ಅದು, ಅದು ನನ್ನ ತುಂಬ ಕಾಡಿದೆ. ನನ್ನ ತಂದೆ ತಾಯಿಗೆ ನಾನು ಅನ್ಯಾಯ ಮಾಡಿದೆ ಅಂತ, ಆದರೆ ಅದನ್ನ ಬಿಟ್ಟು ಬಂದೆ. ನನ್ನ ಫಾದರ್ ಒಂದು ಒಂದು ಹಣೆ ಬರಹ ಅಂತ ಹೇಳ್ತಾರಲ್ಲ, ಹಣೆ ಬರಹಕ್ಕೆ ಯಾವಾಗಲೂ ಒಂದು ಇದನ್ನ ಹೇಳರು, ಒಂದು ಸಂಸ್ಕೃತದ ಸಾಲುಗಳನ್ನ ಹೇಳ್ತಾ ಇದ್ರು. ಅಲ್ಟಿಮೇಟ್ಲಿ ನನ್ನ ತಂದೆ ಅವ್ರು ಏನು ಹೇಳಿದ್ರು, ಪಾರ್ಪತ್ಯಗಾರ್ ಶಿವಣ್ಣ ಅಂತ, ಮತ್ತೆ ನನ್ನ ತಾಯಿ ನಾಗಮ್ಮ, ಅವ್ರು ಏನು ಹೇಳ್ತಾ ಇದ್ರು ಆ ಮಾತುಗಳೇ ನನಗೊಂದು ರೀತಿ ಮಾರ್ಗದರ್ಶನ ಆಗ್ಬಿಡ್ತು ಮನಸ್ಸನ್ನ ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ. ತಮ್ಮ ತಂದೆ ಒಂದು ಶ್ಲೋಕ ಸಂಸ್ಕೃತದ ಸಾಲುಗಳನ್ನು ಹೇಳರು, ಜನ್ಮೇಪಿ ದಾರಿದ್ರ್ಯ ಸಮುದ್ರ ತೀರೇ ಮರಣ ಅಲ್ಪ ಭೋಗ. ಈ ಸಾಲುಗಳು ಹ್ಯಾ ಎಲ್ಲಿ ಅಂತ ಅಂತಂದ್ರೆ, ವಿಷ್ಣು ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಜನ್ಮೇಪಿ ದಾರಿದ್ರ್ಯ ಸಮುದ್ರ ತೀರೇ ಮರಣ ಅಲ್ಪ ಭೋಗ ಅಂತ ಬರೆದಿರುತ್ತೆ. ವಿಷ್ಣುಗೆ ಸರ್ಪ್ರೈಸ್ ಆಗುತ್ತೆ, ಶ್ವೇತಾ ಅವರೇ ಏನಿದು, ಜನ್ಮೇಪಿ ದಾರಿದ್ರ್ಯ, ಇಡೀ ಬದುಕು ಇವನು ದರಿದ್ರದಲ್ಲೇ ಕಳೆದಿದ್ದಾನೆ, ಸಮುದ್ರ ತೀರೇ ಮರಣ ಸಮುದ್ರ ತೀರದಲ್ಲಿ ಸತ್ತಿದ್ದಾನೆ, ಅಲ್ಪ ಭೋಗ ಇವನಿಗೆ, ಅಲ್ಪ ಭೋಗ ಎಲ್ಲಿ ಸಾಧ್ಯ ಎಲ್ಲಿ ಸಾಧ್ಯ. ಅವಾಗ ಬ್ರಹ್ಮನಿಗೆ ಅವನು ದಿವ್ಯ ದೃಷ್ಟಿ ಅಂತ ಹೇಳ್ಬಹುದು, ಯಾವ ದೃಷ್ಟಿ ಇಲ್ಲೋ, ಬ್ರಹ್ಮನನ್ನ ಕೇಳ್ತಾನೆ, ನೋಡಿ ಈ ತರ ಒಂದು ತಲೆ ಸಿಕ್ಕಿದೆ ನನಗೆ, ಅದರಲ್ಲಿ ಹಣೆ ಬರಹ ಜನ್ಮೇಪಿ ದಾರಿದ್ರ ಸಮುದ್ರ ತೀರೇ ಮರಣ ಅಲ್ಪ ಭೋಗ ಅಂತ ಇದೆ, ಎಲ್ಲಿದೆ ಅವನ ಅಲ್ಪ ಭೋಗ ಅಂತ ಬ್ರಹ್ಮನ ವಿಷ್ಣು ಕೇಳ್ತಾನೆ. ಅವಾಗ ಬ್ರಹ್ಮ ಹೇಳ್ತಾನೆ ವಿಷ್ಣುಗೆ, ಹೌದು ನಾ ಬರೆದಿರೋದು 100% ಕರೆಕ್ಟ್ ಆಗಿದೆ, ಜನ್ಮೇಪಿ ದಾರಿದ್ರ ಸಮುದ್ರ ತೀರೇ ಮರಣ ಅಲ್ಪ ಭೋಗ ಅಂದ್ರೆ ಯಾವುದು ಅಂದ್ರೆ, ಇಡೀ ಬ್ರಹ್ಮಾಂಡ ಆ ಬ್ರಹ್ಮಾಂಡದ ಅಧಿಪತಿ ವಿಷ್ಣು, ಆ ವಿಷ್ಣುವಿನ ಪಾದಸ್ಪರ್ಶ ಒಂದು ತಲೆಬುರುಡೆಗಾಗಿದೆ, ಆ ವಿಷ್ಣುವಿನ ಬುರುಡೆ ಇದು, ಆ ಬುರುಳೆ ವಿಷ್ಣುವಿನ ಕರಕಮಲದಲ್ಲಿ ಬಂದಿದೆ, ಅವನ ಕೈಯಲ್ಲಿ ಬಂದಿದೆ, ಇದಕ್ಕಿಂತ ಪುಣ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಬ್ರಹ್ಮ ಹೇಳದಂತ. ಅಂದ್ರೆ ನಾನು ಏನು ಹಣೆ ಬರಹ ಬರೆದಿದ್ದೀನಿ ಅದು 100% ಸತ್ಯ ಆಗಿದೆ ಅಂತ ಬ್ರಹ್ಮ ವಿಷ್ಣುಗೆ ಹೇಳದಂತೆ. ಹಾಗೆ ನನ್ನ ಫಾದರ್ ಹೇಳಿ ಈ ಸಾಲುಗಳನ್ನು ಹೇಳರು, ಈ ಸಾಲುಗಳಲ್ಲಿ ನಮ್ಮ ಹಣೆ ಬರಹ ಏನಿರುತ್ತೆ ಡೆಸ್ಟಿನಿ ಅದೇ ಅಂತಿಮ. ಅದರಿಂದ ನಾನು ಸಬ್ ಇನ್ಸ್ಪೆಕ್ಟರ್ಗೆ ಹೋಗ್ಬಾರ್ದು, ಪತ್ರಿಕೋದ್ಯಮದಲ್ಲೇ ಇರಬೇಕು ಅನ್ನೋದು ಡೆಸ್ಟಿನಿ. ಆದ್ರೆ ಈ ಕಡೆ ನೀವು ಪತ್ರಿಕೋದ್ಯಮವನ್ನ ಆಯ್ಕೆ ಮಾಡ್ಕೊಂಡಾಗ್ಲೂ ಕೂಡ ಅನೇಕ ಒಳ್ಳೆ ಹುದ್ದೆಗಳನ್ನ ಅಲಂಕರಿಸ್ತೀರಿ ನೀವು, ಪ್ರಧಾನ ಸಂಪಾದಕರಾಗಿ, ಜೊತೆಗೆ ಪೊಲೀಸ್ ಆಗಿ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ತನಿಖಾ ವರದಿಗಳನ್ನ ಸಾಕಷ್ಟು ನೀವು ಪ್ರಕಟಿಸ್ತೀರಿ ಸರ್, ಆ ಬಗ್ಗೆ ಹೇಳಿ. ಅಂದ್ರೆ ಇಲ್ಲೂ ಕೂಡ ನಿಮ್ಮಲ್ಲಿ ಒಬ್ಬ ಪೊಲೀಸ್ ಇದ್ದಾರೆ ಪತ್ರಿಕೋದ್ಯಮದಲ್ಲೂ ಕೂಡ, ಇಟ್ಕೊಂಡು ತನಿಖಾ ವರದಿಗಳನ್ನ ಶೋಧಕ ಇದ್ದೇ ಇದ್ದಾನೆ. ನಾನು ಆಗಲೇ ಹೇಳದ್ನಲ್ಲ, ನಾನು ಈ ಥರದ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡ್ಕೊಳ್ತಾ ಬಂದಾಗ ನಾನು ಸಬ್ ಇನ್ಸ್ಪೆಕ್ಟರ್ ಆದೆ. ಸಬ್ ಇನ್ಸ್ಪೆಕ್ಟರ್ ಆದಂತಹ ಸಂದರ್ಭದಲ್ಲಿ, ಅದೇ ಇದರಲ್ಲಿ ಅದನ್ನು ಬಿಟ್ಟಂತಹ ಸಂದರ್ಭದಲ್ಲಿ ನನ್ನ ಮದುವೆನೇ ಫಿಕ್ಸ್ ಆಗಿತ್ತು. ನನ್ನ ವೈಫ್ ಅಮೃತವಾಣಿ ಅಂತ ಅಂತ ಅಂದ್ಬಿಟ್ಟು, ಪಾಪ ಶಿ ಆಲ್ಸೋ ಈ ನನ್ನ ಜೀವನದ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸನ್ನು ಸಹಿಸಿಕೊಂಡು ಜೊತೆಲೆ ಇಷ್ಟು ದಿವಸ ನನ್ನ ಜೊತೆಲೆ ಇದ್ದುದು, ಇಟ್ ಈಸ್ ಗ್ರೇಟ್ನೆಸ್. ನನ್ನ ಪತ್ರಿಕೋದ್ಯಮದಲ್ಲಿ ಒಂದು ದೊಡ್ಡ ತಿರುಗು ಅಂತಂದ್ರೆ, ನಾನು ಅಟ್ ದ ಏಜ್ ಆಫ್ 27 ಐ ವಾಸ್ ಎಡಿಟರ್ ಆಫ್ ಎ ಡೈಲಿ, ಲೋಕವಾಣಿ ಅನ್ನುವ ಪತ್ರಿಕೆ ಇತ್ತಲ್ಲ, ಅಟ್ ದ ಏಜ್ ಆಫ್ 27 ನಾನು ಅದಕ್ಕೆ ಎಡಿಟರ್ ಆಗ್ಬಿಟ್ಟೆ. ಸಂದರ್ಭ ಆ ರೀತಿ ಕೂಡ ಬಂತು, ಎಡಿಟರ್ ಆದ. ಬಟ್ ಮೈ ಎಕ್ಸ್ಪೀರಿಯನ್ಸ್ ರೆಹಮಾನ್, ಚಿಕ್ಕ ವಯಸ್ಸಿಗೆನೆ ಅಧಿಕಾರ ಸಿಕ್ಕಬಾರ್ದು ದೊಡ್ಡ ಸ್ಥಾನ. ಅವಾಗ ಯಾಕೆ ಗೊತ್ತಾ, ಈಗ ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ಒಬ್ಬ ಮಹಾರಾಜ ಆಗನಿಗೆ 64 ವಿದ್ಯೆಗಳನ್ನು ಕಲಿಸರು. ಯಾಕೆ 64 ವಿದ್ಯೆ ಕಲಿಸ್ತಾ ಇದ್ರು ಅಂತ ಅಂದ್ರೆ, ಅಟ್ ವೆರಿ ಎಂಗೇಜ್ ಅವನು ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯವನ್ನ ಆಡಳಿತ ನಡೆಸಬೇಕಾದ್ರೆ ಸಕಲ ವಿದ್ಯಾ ಪಾರಂಗತನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ 64 ವಿದ್ಯೆಗಳನ್ನ ಕಲಿಸ್ತಾ ಇದ್ರು. ಕಲಿಸಿ ಅವನ ಎಲ್ಲ ರೀತಿಯಲ್ಲೂ ಸಜ್ಜುಗೊಳಿಸಿ ಪಟ್ಟಾಭಿಷೇಕ ಮಾಡ್ತಾ ಇದ್ರು.
ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳು ಇರ್ತಾ ಇರಲಿಲ್ಲ. ಅಟ್ ದ ಏಜ್ ಆಫ್ 27 ನಾನು ಪೋಸ್ಟ್ ಗ್ರಾಜುಯೇಷನ್ ಕನ್ನಡದಲ್ಲಿ ಮಾಡಿರಬಹುದು, ಕನ್ನಡದ ಬಗ್ಗೆ ಬರವಣಿಗೆ ಇರಬಹುದು, ಆದರೆ ಒಂದು ಆಡಳಿತದ ಅನುಭವ ಬೇಕು, ಮೆಚ್ಯೂರಿಟಿ ಬೇಕು. ಅಟ್ ದ ವೆರಿ ಎಂಗೇಜ್ ನಾನು ಆ ಒಂದು ಸ್ಥಾನ ಎಡಿಟರ್ ಅಂತ ಆಗ್ಬಿಟ್ಟಲ್ಲ, ಐ ಫೇಲ್ಡ್ ಟು ಅದನ್ನು ಸಮರ್ಥವಾಗಿ ನಿಭಾಯಿಸದಲ್ಲಿ ವಿಫಲ ಆದೆ ಅಂತ ನನಗೆ ಅನ್ನಿಸ್ತು. ಆತಂಕ ಇತ್ತು ನಿಮ್ಮಲ್ಲಿ ಅಂದ್ರೆ ನಿಭಾಯಿಸುವ ಉತ್ಸಾಹ ಇತ್ತು, ಆದ್ರೆ ಉತ್ಸಾಹನ ಅನುಷ್ಠಾನ ಮಾಡಬೇಕಾದಂತಹ ಪೂರ್ವ ಸಿದ್ಧತೆ ಕೊರತೆ ಇರಲಿಲ್ಲ ಅಂತ ಈಗ ಅನ್ಸುತ್ತೆ, ನನಗೆ ಆವಾಗ ಅನ್ನಿಸ್ತಾ ಇರಲಿಲ್ಲ. ಅದರಿಂದ ಚಿಕ್ಕ ವಯಸ್ಸಿಗೆನೆ ಯಾರೇ ಒಂದು ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸುವ ಸಂದರ್ಭದಲ್ಲಿ ಪೂರ್ವ ಸಿದ್ಧತೆ ಇರಬೇಕು, ಸಮರ್ಥನಾದಂತಹ ಒಂದು ಶಕ್ತಿಯನ್ನ ಮೈಗೂಡಿಸ್ಕೊಂಡಿದ್ರೆ ಮಾತ್ರ ಮಾಡಬೇಕು, ಇಲ್ಲದಿದ್ರೆ ಮಾಡಬಾರ್ದು. ಬಟ್ ಅದನ್ನು ನಿಭಾಯಿಸಿದೆ, ಒಂದಷ್ಟು ದಿವಸ ಇದ್ದು ಅದನ್ನ ಬಿಟ್ಟು ಆಚೆ ಬಂದೆ. ಒಂದು ಟರ್ನಿಂಗ್ ಪಾಯಿಂಟ್ ಏನು ಅಂತ ಅಂದ್ರೆ, ಈ ವೈಕುಂಠರಾಜು ಅಂತ ಒಬ್ಬ ನೆನಪಿಸ್ಕೋಬೇಕು ಅವರೆಲ್ಲರನ್ನು, ಅವ್ರದ್ದೊಂದು ವಾರಪತ್ರಿಕೆ ಅಂತ ಇತ್ತು. ಈ ರೆಹಮಾನ್ ಅವರು ಕೇಳಿದ್ರು, ನೀವು ಕೇಳಿದ್ರು ಶ್ವೇತಾ ಅವ್ರೆ, ಈ ಶೋಧಕ ಮನಸ್ಸು ಯಾವ ರೀತಿ ಅಂತ. ವೈಕುಂಠರಾಜು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಬೆಂಗಳೂರಿನಲ್ಲಿ ಸುಮಾರು 600 ವೀರಶೈವ ಮಠಗಳಿದ್ದಾವೆ, ಎಲ್ಲ ನಾಶ ಆಗಿದ್ದಾವೆ ಅಂತ ಹೇಳ್ತಾ ಇದ್ದೆ ನಾನು. ಅವ್ರು ಅದ್ರ ಬಗ್ಗೆ ಒಂದು ಸ್ಟೋರಿ ಮಾಡಿ ಅಂದರು. ಬೆಂಗಳೂರಿನ ವೀರಶೈವ ಮಠಗಳ ಆಸ್ತಿ ಪಾಸ್ತಿ ಅಂತ ಒಂದು ತನಿಖಾ ವರದಿ ಮಾಡಿದ್ವಿ. ಸುಮಾರು 80 ವಾರಪತ್ರಿಕೆಗಳು ಬಂತದ್ದು, 80 weeks. ದಟ್ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಕಾಲಮ್. ಅದನ್ನ ಬರದೆ ಅದು ತುಂಬಾ ಸಕ್ಸಸ್ಫುಲ್ ಆಯ್ತು, ಒಳ್ಳೆ ಹೆಸರು ಬಂತದ್ದು. ಆ ರೀತಿಯಲ್ಲಿ ನನಗೆ ನನ್ನ ತನಿಖೆ ಪತ್ರಿಕೋದ್ಯಮದಲ್ಲಿ ವಿಶೇಷವಾದಂತಹ ಆಸಕ್ತಿ ಇದು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ನನಗೆ ಆವಾಗಲೇ ಅನ್ನಿಸ್ತು, ಒಬ್ಬ ಪತ್ರಕರ್ತನಿಗೆ ನಿಜವಾದಂತಹ ಮೂಲ ದ್ರವ್ಯ ಯಾವುದು ಅಂತ ಅಂದ್ರೆ ಓದು ಮತ್ತು ಅಪಾರವಾದಂತಹ ಪೂರ್ವಸಿದ್ಧತೆ. ಎಲ್ಲ ನಮ್ಮ ಜರ್ನಲಿಸ್ಟ್ ಯಾರಿದ್ದಾರೆ ಅವರು ಸೂಪರ್ಫಿಷಿಯಲ್ ಜರ್ನಲಿಸ್ಟ್ ಆಗಬಾರ್ದು. ಈ ಸ್ಟಾರ್ ಆನ್ ದಿ ಕಪ್ ಅಂತ ಟೀ ಕಪ್ ಅಂತೀವಲ್ಲ, ಟೀ ಕಪ್ ಅಲ್ಲಿ ಬರುವ ಬಿರುಗಾಳಿ ಆಗಬಾರ್ದು. ಅವರು ಅಪಾರವಾದಂತಹ ನಾಲೆಡ್ಜ್ ಅನ್ನ ಮೈಗೂಡಿಸ್ಕೊಂಡ್ರೆ ಎಲ್ಲಾದರೂ ಶಕ್ತಿಯುತವಾಗಿ ಬೆಳಿಬಹುದು. ಅದು ಅದೊಂದು ಮೆಸೇಜ್, ಅದನ್ನ ಎಲ್ಲ ಪತ್ರಕರ್ತ ಗೆಳೆಯರು ಯಂಗ್ಸ್ಟರ್ಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಇಲ್ಲದೆ ಹೋದ್ರೆ ಏನಾಗುತ್ತಂತಂದ್ರೆ ನಾವು ಕುಸಿದು ಹೋಗ್ತೀವಿ, ಆ ಪ್ರತಿಭೆಯ ಮುಂದೆ ನಾವು ಸಂಪೂರ್ಣವಾಗಿ ಕುಸಿದು ಹೋಗ್ತೀವಿ. ಯಾರ್ದಾದ್ರೂ ಜೊತೆಯಲ್ಲಿ ಒಬ್ಬ ನಾಲೆಡ್ಜಬಲ್ ಪರ್ಸನ್ ಜೊತೆ ಒಳಗೆ ಸಂವಾದ ಮಾಡುವಂತಹ ಸಂದರ್ಭದಲ್ಲಿ ಈ ಬೇಂದ್ರೆ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ತಲೆಯಲ್ಲಿ ಹದ ಇದ್ರೆ ಬಾಯಲ್ಲಿ ಪದ ಬರುತ್ತೆ. ಆ ಒಂದು ಹದವನ್ನ ನಾವು ರೂಪಿಸ್ಕೊಳ್ದೆ ಹೋದ್ರೆ, ರೂಢಿಸ್ಕೊಳ್ದೆ ಹೋದ್ರೆ, ಅದನ್ನ ಕರಗತ ಅಂದ್ರೆ ಮನಸ್ಸಿನಲ್ಲಿ ಆ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ದೆ ಹೋದ್ರೆ ಬಾಯಲ್ಲಿ ಪದ ಬರೋದೇ ಇಲ್ಲ. ಅದರಿಂದ ನಮ್ಮ ಜರ್ನಲಿಸ್ಟ್ ಬೇಕಾಗಿರೋದು ಆ ಒಂದು ಶಕ್ತಿ. ಅದು ಆ ರೀತಿ ನಾನು ಆ ಪೂರ್ವ ಸಿದ್ಧತೆಯನ್ನ ಆ ಕಾಲದಲ್ಲೇನೆ ಪ್ರಾರಂಭ ಮಾಡಿಕೊಂಡೆ. ಅದು ಒಂದು ದೊಡ್ಡ ಅಡಿಪಾಯ ಆಯ್ತು ಅಂತ ನನಗನ್ಸುತ್ತೆ. ಸರ್, ಹಾಗೆ ವೀರೇಂದ್ರ ಪಾಟೀಲ್ ಅವರಿಗೂ ಕೂಡ ತಾವು ಮಾಧ್ಯಮ ಸಲಹೆಗಾರರಾಗಿ ಆಯ್ಕೆ ಆದ್ರೆ ಅವಾಗ ಮಾಡಿದಂತಹ ಕೆಲಸ ಮಾಡಿದಂತಹ ಒಂದು ಅನುಭವ, ಬಹುಶಃ ಅದು ಅಲ್ಪಾವಧಿಗೆ ಇದ್ದಿದ್ದು ಅಂತ ಅಂತ ಅನ್ಸುತ್ತೆ. ಸೊ ಅದು ಹೇಗೆ ಸಾಧ್ಯ? ರೆಹಮಾನ್ ನಾನು ವಾರಪತ್ರಿಕೆಯನ್ನ ಅಲ್ಲಿ ಅಲ್ಲಿ ಬರಿತಾ ಇದ್ದಂತಹ ಸಂದರ್ಭದಲ್ಲೇ ಆರಂಭ ಅಂತ ಒಂದು ಪತ್ರಿಕೆಯನ್ನು ಮಾಡಿದೆ. ಜೊತೆಗೆ ವೀರೇಂದ್ರ ಪಾಟೀಲ್ರಿಗೂ ನನಗೂ ನಿಕಟವಾದಂತಹ ಅನೇಕ ವರ್ಷಗಳ ಸಂಪರ್ಕ ಇತ್ತು. 1975 ಅಲ್ಲಿ ಅವರೇ ಆರಂಭ ಮಾಡಿದಂತಹ ಲೋಕವಾಣಿ ಪತ್ರಿಕೆಯಲ್ಲಿ ನಾನು ಉಪ ಸಂಪಾದಕ ಆಗಿ ಸೇರಿ ಸಂಪಾದಕನೂ ಆಗಿದ್ದೆ. ಆ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ರು ಯಾವುದಾದ್ರೂ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ನನಗೆ ಫೋನ್ ಮಾಡೋರು. ರಾತ್ರಿ ಹೊತ್ತು ನಾನು ಡೆಸ್ಕಲ್ಲಿ ನಾನೊಬ್ಬರೇ ಇರ್ತಾ ಇದ್ದೆ, ಫೋನ್ ಮಾಡೋರು. ಫೋನಲ್ಲಿ ಮಾತಾಡುವೆ, ಅವ್ರು ಏನು ಹೇಳಿದ್ರೆ ತಗೊಂಡು ಒಂದು ಪ್ರೆಸ್ ನೋಟ್ ಮಾಡಿ. PTI UNI ಇತ್ತು ಅವಾಗ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, UNI. ಈಗಲಂಗೆ ನಾವು ನ್ಯೂಸನ್ನ ಪತ್ರಿಕೆಗಳಿಗೆ ಮುಟ್ಟಿಸ್ಬೇಕು ಅಂತ ಅಂತಂದ್ರೆ ಇಷ್ಟೊಂದು ವ್ಯಾಪಕವಾದಂತಹ ಒಂದು ಜಾಲ ಇರಲಿಲ್ಲ ಅವತ್ತು. ವಿ ಶುಡ್ ರೀಚ್ ದ ಮೀಡಿಯಾ ಥ್ರೂ PTI and UNI. ಪಾಟೀಲ್ರು ಹೇಳಿದ್ರನ್ನ ಅಲ್ಲಿ ಕಳಿಸ್ಕೊಡ್ತಾ ಇದ್ದೆ. ಹಾಗಾಗಿ ವೀರೇಂದ್ರ ಪಾಟೀಲ್ರು ಒಡನಾಟ ನನಗೆ ಜಾಸ್ತಿ ಬೆಳೆದಿತ್ತು. ಅದು ಹಾಗೇನೆ ಮುಂದುವರಿತಾ ಬಂತು. 1978ರಲ್ಲಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಆಯಿತು. ದಟ್ ವಾಸ್ ಎನ್ ಹಿಸ್ಟಾರಿಕ್ ಎಲೆಕ್ಷನ್ ಬಿಟ್ವೀನ್ ಇಂದಿರಾ ಗಾಂಧಿ ಆ್ಯಂಡ್ ವೀರೇಂದ್ರ ಪಾಟೀಲ್. ಆ ಎಲೆಕ್ಷನ್ನಲ್ಲಿ ನಾನು ಸಕ್ರಿಯವಾಗಿ ಭಾಗಿಯಾದೆ, ವೀರೇಂದ್ರ ಪಾಟೀಲ್ರ ಜೊತೆಲೇ ಇರ್ತಾ ಇದ್ದೆ. ಬೆಳಗ್ಗೆ ಎದ್ದರೆ ರಾತ್ರಿವರೆಗೆ ನಾನು ಲೋಕವಾಣಿಯ ಪ್ರತಿನಿಧಿಯಾಗಿ ವೀರೇಂದ್ರ ಪಾಟೀಲ್ರ ಜೊತೆಲೇ ಇರ್ತಾ ಇದ್ದೆ. ಹಾಗಾಗಿ ತುಂಬ ನಿಕಟವಾದಂತಹ ಸಂಪರ್ಕ ಇತ್ತು. 1980ಯ ಸಂದರ್ಭದಲ್ಲಿ ಅವರು
ಜನತಾ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರುವ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಒಂದು ವರದಿ ಬಂತು, ಪಕ್ಷಾಂತರ ನನ್ನ ರಕ್ತದಲ್ಲಿಲ್ಲ ಅಂತ ವೀರೇಂದ್ರ ಪಾಟೀಲ್ರು ಯಾವತ್ತೋ ಹೇಳಿದರು. ವೀರೇಂದ್ರ ಪಾಟೀಲ್ರು ಪಕ್ಷಾಂತರ ನನ್ನ ರಕ್ತದಲ್ಲಿ ಇಲ್ಲ ಅಂತ ಹೇಳ್ತಾರೆ, ಇವತ್ತು ಹೇಗೆ ಪಕ್ಷಾಂತರ ಆಗ್ತಾ ಇದೆ? ಅದಕ್ಕೆ ವೀರೇಂದ್ರ ಪಾಟೀಲ್ರು ತಲೆ ಕೆಡಿಸ್ಕೊಂಡಿದ್ರು. ನಾನು ಹೇಳಿದೆ, ನೀವು ಒಂದು ಪವರಲ್ಲಿದ್ದು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದರೆ ಅದು ಪಕ್ಷಾಂತರ, ಒಬ್ಬ ಎಮ್ ಎಲ್ ಎ ಆಗಿದ್ದು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದರೆ ದಟ್ ಈಸ್ ಕಾಲ್ಡ್ ಪಕ್ಷಾಂತರ, ಡಿಫೆಕ್ಷನ್. ಹಿಯರ್ ಯು ಆರ್ ನಾಟ್ ಎನ್ ಎಮ್ ಎಲ್ ಎ, ಯು ಆರ್ ನಾಟ್ ಎ ರಾಜ್ಯಸಭಾ ಮೆಂಬರ್ ಆರ್ ಎ ಲೋಕಸಭಾ ಮೆಂಬರ್ ಆರ್ ಎ ಮಿನಿಸ್ಟರ್. ಅದರಿಂದ ನಿಮಗೆ ಆಯ್ಕೆ ಮಾಡ್ಕ ನೀವು ಆಯ್ಕೆ ಮಾಡ್ಕೋಬೇಕಾದ ಪಕ್ಷ ಆಯ್ಕೆನ ನೀವು ಆಯ್ಕೆ ಮಾಡ್ಕೊಳ್ಳೋಕೆ ಯು ಆರ್ ಫ್ರೀ ಅಂತ ಹೇಳಿದೆ. ದೆನ್ ಅವ್ರಿಗೆ ಅದನ್ನ ಜನಕ್ಕೆ ಕಮ್ಯುನಿಕೇಟ್ ಮಾಡೋದು ಹೇಗೆ? ಆವಾಗ ನಾನೇ ಒಂದು ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಿಕೊಟ್ಟೆ, ವೀರೇಂದ್ರ ಪಾಟೀಲ್ರಿಗೆ ತೋರಿಸ್ತೆ. ಅವ್ರಿಗೆ ಭಯ ಏನಿತ್ತು ಅಂದ್ರೆ, ಈ ಸ್ಟೇಟ್ಮೆಂಟ್ ಇಷ್ಟೆಲ್ಲರಿ ಹಾಕ್ತಾರೆ, ಪತ್ರಿಕೆಗಳವ್ರು ಹಾಕಲ್ಲ, ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ ಅಂತ ಅಂದ್ರು. ಅಡ್ವರ್ಟೈಸ್ಮೆಂಟ್ ಕೊಟ್ರೆ ವಾಟ್ ಈಸ್ ಯುವರ್ ಕ್ರೆಡಿಬಿಲಿಟಿ? ಒಂದು ಜಾಹೀರಾತನ್ನ ಕೊಟ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅದಕ್ಕೆ ಅರ್ಥ ಏನು? ಮಾಜಿ ಮುಖ್ಯಮಂತ್ರಿಯಾಗಿ ಅಂತ ಹೇಳಿ ನಾನು ಅದನ್ನ ಸ್ಟೇಟ್ಮೆಂಟ್ ರೆಡಿ ಮಾಡಿ ಮಾಧ್ಯಮಗಳಿಗೆ ಕೊಟ್ಟಾಗ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಪಬ್ಲಿಷ್ ಮಾಡಿದ್ರು. ಹಾಗಾಗಿ ವೀರೇಂದ್ರ ಪಾಟೀಲ್ರಿಗೆ ನನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗಿತ್ತು. 1989 ಅಲ್ಲಿ ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು. ಆವಾಗ ನನ್ನ ಆರಂಭ ಅನ್ನುವ ಪತ್ರಿಕೆಯಲ್ಲಿ ಅವ್ರದ್ದೊಂದು ಅದ್ಭುತವಾದ ಇಂಟರ್ವ್ಯೂ ಸಂದರ್ಶನ ಮಾಡಿದ್ದೆ. ಆವಾಗ ಅವ್ರು ಹೇಳಿದ್ರು, ಮೀಡಿಯಾಗೆ ಕ್ಯಾನ್ ಯು ಹೆಲ್ಪ್ ಮೀ ಮೀಡಿಯಾ ಮ್ಯಾನೇಜ್ ಮಾಡೋದು ಅದು ಇದಕ್ಕಿಂತ. ನಾನು ಒಬ್ಬ ಯಂಗ್ಸ್ಟರ್ ಆಗಿದ್ದರಿಂದ ಖುಷಿಯಾಗಿ ಐ ಜಾಯಿಂಡ್. ಒಂದು 7-8 ತಿಂಗಳು ಅವರ ಜೊತೆಯಲ್ಲಿ ಕೆ ಪಿ ಸಿ, ಒಂದು ವರ್ಷ ಹೆಚ್ಚು ಕಡಿಮೆ, ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾಗ ಮಾಧ್ಯಮ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಸಹಾಯ ಮಾಡ್ತಾ ಇದ್ದೆ. ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಕೆಲವು ದಿವಸ ನಾನು ಕೆಲಸ ಮಾಡ್ತಾನೆ ಇದ್ದೆ, ಆದರೆ ಅಧಿಕೃತವಾಗಿ ನನಗೆ ಆದೇಶವನ್ನೇ ಕೊಟ್ಟಿರಲಿಲ್ಲ. ಅಧಿಕೃತ ಆದೇಶವನ್ನು ಕೊಟ್ಟು ಒಂದು 2-3 ತಿಂಗಳಿಗೆ ಅವ್ರಿಗೆ ಅಧಿಕಾರ ಹೋಯಿತು. ಬಟ್ ಅವರ ಜೊತೆಯಲ್ಲಿದ್ದಂಥ ಒಂದು ಅನುಭವ ಏನು ಅಂತ ಅಂತಂದರೆ, ಕರ್ನಾಟಕದಲ್ಲಿ ಅನೇಕ ರಾಜಕಾರಣಿಗಳನ್ನು ನಾನು ನಿಕಟವಾಗಿ ನೋಡಿದ್ದೇನೆ. ನಿಜಲಿಂಗಪ್ಪದವರಿಂದ ಆರಂಭಗೊಂಡು ದೇವರಾಜರಸು, ವೀರೇಂದ್ರ ಪಾಟೀಲ್, ಗುಂಡೂರಾವ್, ಬೊಮ್ಮಾಯಿ, ಮತ್ತೆ ಇತ್ತೀಚಿನ ಎಲ್ಲ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದು. ಸರ್, ಅದೇ ಸರಿ, ಎಲ್ಲ ಮುಖ್ಯಮಂತ್ರಿಗಳನ್ನ ನೀವು ಅಂದ್ರೆ ಬಹಳ ಹತ್ತಿರದಿಂದ ಅವರು ಸ್ಥಾನ ಅಲಂಕರಿಸಿದನ್ನ ನೋಡಿದ್ದೀರಿ, ಇಳಿದಿದ್ದನ್ನ ನೋಡಿದ್ದೀರಿ, ತ್ಯಜಿಸಿದ್ದನ್ನ ನೋಡಿದಿರಿ, ಅವಧಿ ಮುಗಿಸಿದ್ದನ್ನ ನೋಡಿದಿರಿ, ಹತ್ತಿರದಿಂದ ನೋಡಿರುವಂತದ್ದು ಯಾವ್ದಾದ್ರು ಮರೆಯಲಾಗದ ಕ್ಷಣ ಅಂತ ಇದ್ರೆ? ಅಲ್ಲ, ಅದಲ್ಲ, ಅದನ್ನ ಹೇಳ್ತಾ ಇದ್ನಲ್ಲ, ವೀರೇಂದ್ರ ಪಾಟೀಲ್ರದ್ದು ಹೇಳೋದಾದ್ರೆ, ವೀರೇಂದ್ರ ಪಾಟೀಲ್ರು ಅವರ ಸುತ್ತಮುತ್ತ ಸುತ್ತಾಡುವಂತಹ ಜನ ಯಾರಿರ್ತಾರೆ ಅವರಿಗೆ ಅವ್ರು ಏನ್ ಹೇಳರು ಅಂತಂದ್ರೆ, ಇವರೆಲ್ಲರೂ ಆಪರ್ಚುನಿಸ್ಟು, ಅಧಿಕಾರ ಬಂದಿದೆ, ಅಧಿಕಾರಕ್ಕೋಸ್ಕರ ನಮ್ ಜೊತೆ ಬರ್ತಾ ಇದ್ದಾರೆ, ನಾವು ಮಾಡಬೇಕಾಗಿರೋದು ಸರ್ವಿಸ್ ಟು ದ ಪೀಪಲ್. ನೋಡಿ, ವೀರೇಂದ್ರ ಪಾಟೀಲ್ರಿಗೆ ಯಾವ ರೀತಿಯ ಒಂದು ಆಡಳಿತದ ಪರಿಕಲ್ಪನೆ ಇತ್ತು ಅಂತ ಅಂತಂದ್ರೆ, ಅವ್ರು ಹೇಳ್ತಾ ಇದ್ರು, ದಕ್ಷತೆ, ಪ್ರಾಮಾಣಿಕತೆ, ಸಚ್ಚಾರಿತ್ವ, ಇದು ಒಬ್ಬ ರಾಜಕಾರಣಿಗಿರಬೇಕಾದಂತಹ ಮೂರು ಗುಣಗಳು. ಆ ಮೂರು ಗುಣಗಳ ನೆಲೆ ಒಳಗೆ ನಾವು ಹೆಜ್ಜೆ ಇಡಬೇಕು. ನೋಡಿ, ಮಾದೇಗೌಡ ಅಂತ ಅಂದ್ಬಿಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರು. ಹಿ ವಾಸ್ ಎ ವೆರಿ ಸ್ಟ್ರಾಂಗ್ ಲೀಡರ್ ಇನ್ ಮಂಡ್ಯ ಡಿಸ್ಟಿಕ್ಟ್. ಅವರೇ ಒಂದು ಘಟನೆಯನ್ನು ವೀರೇಂದ್ರ ಪಾಟೀಲ್ರದ್ದು ನನಗೆ ಹೇಳಿದರು. ಅದನ್ನೊಂದು ಸ್ಮಾಲ್ ಒಂದು ಸಣ್ಣ ಫಿಲ್ಮ್ ಮಾಡಿದ್ದೆ ನಾನು ದೂರದರ್ಶನಕ್ಕೆ. ವೀರೇಂದ್ರ ಪಾಟೀಲ್ರ ಬಗ್ಗೆನೇ ಒಂದು 25 ಮಿನಿಟ್ಸ್ ಒಂದು ಪ್ರೋಗ್ರಾಮ್ ಮಾಡಿದ್ದಾಗ ಜಿ ಮಾದೇಗೌಡರು ನನಗೊಂದು ಇನ್ಸಿಡೆಂಟ್ ಅನ್ನ ಹೇಳಿದರು. ಆ ಇನ್ಸಿಡೆಂಟ್ ಏನು ಅಂತಂದ್ರೆ, ಅವರಿಗೆ ತುಂಬಾ ನಿಕಟವರ್ತಿಯಾದಂತಹ ಒಬ್ಬ ಅಧಿಕಾರಿಗೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕ್ಲಾಸ್ 1 ಆಫೀಸರ್ ಪೋಸ್ಟ್ಗೆ ಇಂಟರ್ವ್ಯೂ ಬಂದಿತ್ತು. ವೀರೇಂದ್ರ ಪಾಟೀಲ್ರ ಹತ್ರ ಅದನ್ನ ತಗೊಂಡು ಹೋದರು. ಸರ್, ಇಂಥ ಹುಡುಗರಿಗೆ ಇಂಟರ್ವ್ಯೂ ಬಂದಿದೆ, ತಾವು ಅದಕ್ಕೆ ಸ್ವಲ್ಪ ಶಿಫಾರಸನ್ನು ಮಾಡಿ ಕೆಲಸ ಕೊಡಿಸಿ ಅಂತ ವೀರೇಂದ್ರ ಪಾಟೀಲ್ರು ಅವ್ರಿಗೆ ಹೇಳಿದ್ರು. ಮಾದೇಗೌಡ್ರೆ, ನಾವು ದಕ್ಷತೆ ಮತ್ತು ಪ್ರಾಮಾಣಿಕತೆ ನಮ್ಮ ಸರ್ಕಾರದ ಮಾನದಂಡ. ಒಬ್ಬ ಕೆ ಪಿ ಎಸ್ ಸಿ ಅಧಿಕಾರಿಗೆ, ಅಂದರೆ ಮೆಂಬರ್ಗೆ ಅಥವಾ ಅಧ್ಯಕ್ಷರಿಗೆ, ಈ ಹುಡುಗನ ಕೆಲಸ ಕೊಡಿ ಅಂತ ನಾವು ಹೇಳಿದ್ರೆ ನಾನು ಅವನ ಮೇಲೆ ಪ್ರಭಾವ ಬೀರದಂಗಾಗುತ್ತೆ, ಅದು ಭ್ರಷ್ಟಾಚಾರಕ್ಕೆ, ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ, ಅದನ್ನು ಮಾಡಬಾರ್ದು, ದಯವಿಟ್ಟು ಬೇಡ, ಆ ಹುಡುಗರ ಟ್ಯಾಲೆಂಟ್ ಮೇಲೆ ಅವರು ಸೆಲೆಕ್ಟ್ ಆಗಲಿ. ಆವಾಗ ಮಾದೇಗೌಡರು ಹೇಳ್ತಾರೆ, ಪಾಟೀಲ್ರೇ, ತುಂಬ ಬೇಕಾದವನು, ಮಾತು ಕೊಟ್ಬಿಟ್ಟಿದ್ದೀನಿ, ನೀವು ಹೇಳದಿದ್ರು ಪರವಾಗಿಲ್ಲ, ನಿಮ್ಮ ಪಿ ಎ ಕೈಲಿ ಹೇಳ್ತಿ. ಆವಾಗ ವೀರೇಂದ್ರ ಪಾಟೀಲ್ ಹೇಳ್ತಾರೆ, ಮಾದೇಗೌಡ್ರೆ, ಪಿ ಎ ಅಥವಾ ಪಿ ಎಸ್ ಇಲ್ಲಿರೋದು, ದೇ ಆರ್ ಮೈ ಸ್ಪೋಕ್ಸ್ ಪರ್ಸನ್. ಈಗ ಅವರು ನನ್ನ ಆಡಳಿತವನ್ನು ಅನುಷ್ಠಾನ ಮಾಡೋದಕ್ಕಿರೋದು, ಅವರು ಹೇಳಿದ್ರೆ ಏನಾಗುತ್ತೆ, ನಾನು ಹೇಳ್ದಂಗೆ ಆಗುತ್ತೆ, ಅದರಿಂದ ದಯವಿಟ್ಟು ಬೇಡ, ನಾ ಮಾಡೋದಿಲ್ಲ ಅಂತ.
ತುಂಬಾ ನಿಕಟವರ್ತಿಯಾಗಿದ್ದಂತಹ ಮಾದೇಗೌಡರಿಗೆ ವೀರೇಂದ್ರ ಪಾಟೀಲ್ರು ಹೇಳಿದಂತಹ ಮಾತಿತ್ತು. ಅಂದ್ರೆ ವೀರೇಂದ್ರ ಪಾಟೀಲ್ರ ಆಡಳಿತದಲ್ಲಿ ನಾ ಕಂಡದ್ದೇನು ಅಂತ ಅಂದ್ರೆ, ಪ್ರಾಮಾಣಿಕವಾಗಿ ನುಡಿದಂತೆ ನಡೀತಾ ಇದ್ದು, ನಮ್ಮ ಬಸವಣ್ಣನವರ ಮಾತುಗಳಿದೆಯಲ್ಲ ಆ ತರದಲ್ಲಿ ನುಡಿದ ಒಂದು ಮಾತೇನು ಆಡ್ತೀವಿ ಆ ಮಾತನ್ನ ಅನುಷ್ಠಾನಗೊಳಿಸಬೇಕು. ಅದು ಅವರ ನುಡಿಯೊಳಗೊಂದಾಡಿ ನಡೆಯದಿದ್ದೊಡೆ ಹಿಡಿದಿದ್ದ ಲಿಂಗ ಘಟ ಸರ್ಪವಾಗುವುದು ಕೂಡಲ ಸಂಗಮ ದೇವ. ಇದು ವೀರೇಂದ್ರ ಪಾಟೀಲ್ ಆಡಳಿತದ ಆಶಯ ಆಗಿತ್ತು. ಆ ಕಾರಣದಿಂದಲೇ ವೀರೇಂದ್ರ ಪಾಟೀಲ್ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ದಕ್ಷ ಪ್ರಾಮಾಣಿಕ ಜನನಾಯಕ ಅನ್ನೋ ಹೆಸರನ್ನ ಗಳಿಸಿದ್ರು. ಆದ್ರೆ ಹಿ ವಾಸ್ ಓನ್ಲಿ ಎ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್. ಎಗೈನ್ ನಾ ಹೇಳ್ತೀನಲ್ಲ, ನನಗೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಇಷ್ಟ ಆದವರಿಬ್ಬರು ಅಂದ್ರೆ ಅನೇಕರಿದ್ದಾರೆ, ಅದರಲ್ಲಿ ತುಂಬಾ ಅಂದ್ರೆ ನಿಜಲಿಂಗಪ್ಪ ಅಂಡ್ ದೇವರಾಜ ಅರಸು. ಆ ನಿಜಲಿಂಗಪ್ಪನವರು ಹಿ ವಾಸ್ ದ ಎಂಬಾಡಿಮೆಂಟ್ ಆಫ್ ಆನೆಸ್ಟಿ, ಇಂಟೆಗ್ರಿಟಿ, ಕಮಿಟ್ಮೆಂಟ್, ಅವರ ಸಚ್ಚಾರಿತ್ರ್ಯ, ಪ್ರಾಮಾಣಿಕತೆ, ಸರಳವಾದಂತಹ ಬದುಕು, ಅದು ಪ್ರಶ್ನಾತೀತ. ಅವ್ರ ವಿರುದ್ಧ ಅನೇಕ ಆರೋಪಗಳು ಬಂತು, ಆದ್ರೆ ಕಟ್ಟಕಡೆಗೆ ಬೆಂಗಳೂರಲ್ಲಿ ಅವ್ರಿಗೊಂದು ಸೈಟ್ ಇರಲಿಲ್ಲ ಅನ್ನೋದು ಸತ್ಯ. ಅದು ಆ ಥರದಲ್ಲಿದ್ದರು. ಕರ್ನಾಟಕದಲ್ಲಿ ಇವತ್ತು ನಮ್ಮ ಈ KRS ಕೃಷ್ಣರಾಜ ಸಾಗರ ಜಲಾಶಯ 1912 ಪ್ರಾರಂಭ ಆಗಿ 1931 ಮುಗೀತು. ಕೃಷ್ಣರಾಜ ಸಾಗರ ಜಲಾಶಯ ಆ ಕಾಲದಲ್ಲಿ ಮೈಸೂರು ಮಹಾರಾಜರು ಕಟ್ಟಿಸಿದ್ದ ಜಲಾಶಯವನ್ನು ಹೊರತುಪಡಿಸಿದ್ರೆ ಇನ್ನೊಂದು ಜಲಾಶಯ ಇರಲಿಲ್ಲ. ಅದು ನಿಜಲಿಂಗಪ್ಪನವರ ಆಡಳಿತಾವಧಿಯಲ್ಲಾಯಿತು. ಇವತ್ತು ಕರ್ನಾಟಕದ ಕಬಿನಿ, ಹಾರಂಗಿ, ಹೇಮಾವತಿ, ಘಟಪ್ರಭಾ, ಮಲಪ್ರಭಾ, ಆಲಮಟ್ಟಿ, ನಾರಾಯಣಪುರ ಈ ಎಲ್ಲ ಜಲಾಶಯಗಳು ನಿರ್ಮಾಣ ಆದದ್ದು ನಿಜಲಿಂಗಪ್ಪ ಅವರ ಆಡಳಿತ. ಲಿಂಗನಮಕ್ಕಿ ಜಲಾಶಯ ಇದೆಯಲ್ಲ, ಇವತ್ತು ಕರ್ನಾಟಕಕ್ಕೆ ಜಲವಿದ್ಯುತ್ತನ್ನು ಪೂರೈಸುವಂತಹ ಲಿಂಗನಮಕ್ಕಿ ಜಲಾಶಯ ಆದದ್ದು ನಿಜಲಿಂಗಪ್ಪದವ್ರ ಕಾಲದಲ್ಲಿ. ಇವರನ್ನ ಹೊರತುಪಡಿಸಿದ್ರೆ ಇನ್ನೊಬ್ರು ಅಂತ ಹೇಳಿದ್ನಲ್ಲ, ದಟ್ ವಾಸ್ ದೇವರಾಜ ಅರಸ್. ದೇವರಾಜ ಅರಸ್ ವಾಸ್ ದ ಗ್ರೇಟೆಸ್ಟ್ ಲೀಡರ್ ಆಫ್ ಕರ್ನಾಟಕ. ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಒಬ್ಬ ಮುತ್ಸದ್ದಿ ಮತ್ತೆ ಒಬ್ಬ ರಾಜಕಾರಣಿ, ದೇವರಾಜ ಅರಸ್ ವಾಸ್ ಅ ಸ್ಟೇಟ್ಸ್ ಮನ್. ನೋಡಿ, ಕರ್ನಾಟಕದಲ್ಲಿ ನಿಜವಾಗ್ಲೂ 12ನೇ ಶತಮಾನದ ಬಸವಣ್ಣನವರ ಪರಿಕಲ್ಪನೆಯ ಸಮತಾವಾದವನ್ನು ಕರ್ನಾಟಕದಲ್ಲಿ ಯಾರಾದರೂ ಸಾಕಾರಗೊಳಿಸಿದ್ರೆ ದಟ್ ವಾಸ್ ದೇವರಾಜ. ಅಧಿಕಾರ ವಂಚಿತರಿಗೆ ಪ್ರಪ್ರಥಮ ಬಾರಿಗೆ ಅಧಿಕಾರವನ್ನು ಕೊಟ್ಟವರು ದೇವರಾಜರು. 216 ಶಾಸಕರಿದ್ದ ವಿಧಾನಸಭೆಯಲ್ಲಿ ಮೇಲ್ವರ್ಗಗಳ ಜನ ಪ್ರತಿನಿಧಿಸ್ತಾ ಇದ್ದವರು 150 ಬೇರೆಯವರು ಇರ್ತಾ ಇದ್ದದ್ದು 66. ದೇವರಾಜರಸರು ಅಧಿಕಾರಕ್ಕೆ ಬಂದಾಗ 1972 ಅವರು ಪ್ರಯೋಗ ಮಾಡಿದ್ರು, ಕರ್ನಾಟಕದ ಅಧಿಕಾರ ವಂಚಿತರಿಗೆ ಅಧಿಕಾರವನ್ನು ಕೊಡಬೇಕು ಅನ್ನುವ ಚಿಂತನೆಯ ನೆಲೆಯಲ್ಲಿ ಪ್ರಾರಂಭ ಮಾಡಿ ಯಾರ್ಯಾರು ಶೋಷಿತ ಸಮುದಾಯಗಳಿದ್ರು, ಶೋಷಿತ ಸಮುದಾಯಗಳು ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇವರಿಗೆ ಹೆಚ್ಚು ಸ್ಥಾನವನ್ನು ಕೊಟ್ಟರು. ಆ ಸಂದರ್ಭ ಹೇಗಿತ್ತು ಅಂತಂದ್ರೆ ಇಡೀ ರಾಜಕಾರಣ ಸಂಪೂರ್ಣ ಬದಲಾಯಿತು. ಮೇಲ್ವರ್ಗಗಳ ಕಪಿಮುಷ್ಟಿಯಲ್ಲಿದ್ದಂತಹ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ಅದರಿಂದ ಮುಕ್ತಗೊಳಿಸಿ ಶೋಷಿತ ಸಮುದಾಯಗಳ ಹಿಡಿತಕ್ಕೆ ಕೊಟ್ಟರು, ಅಧಿಕಾರ ವಂಚಿತರಿಗೆ ಕೊಟ್ಟರು. ಅದಾದ ನಂತರ ಉಳುವವನೇ ನೆಲದೊಡೆಯ ಅನ್ನುವ ಪರಿಕಲ್ಪನೆಯಲ್ಲಿ ಯಾರು ಭೂಮಿ ಇಲ್ಲದ ಜನರಿಗೆ, ಗೇಣಿದಾರರಿಗೆ ಭೂಮಿಯನ್ನು ಕೊಡುವಂತಹ ಒಂದು ಕಾಯ್ದೆಯನ್ನ ಕಾಯ ವಾಚ ಮನಸ ಅನುಷ್ಠಾನಕ್ಕೆ ತಂದರು. ಆಮೇಲೆ ಹಿಂದುಳಿದವರಿಗೆ ಮೀಸಲಾತಿಯನ್ನ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ನನ್ನ ಮೇಲೆ ದಟ್ಟವಾದ ಪ್ರಭಾವ ಬೀರಿದವರು ಇವರಿಬ್ರು. ಇವರಿಬ್ರು ಅಲ್ದೇನೆ ಖಂಡಿತ ನಿಮ್ಮ ವೃತ್ತಿ ಬದುಕಿನ ನೆನಪಿನ ಬುತ್ತಿಯಲ್ಲಿ ಸಾಕಷ್ಟು ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರೆ ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀವಿ. ಈಗ ಶುಭೋದಯ ಕರ್ನಾಟಕದಲ್ಲಿ ನೆನಪಿನಂಗಳದ ಸಮಯ. ನೆನಪಿನಂಗಳದಲ್ಲಿ ಇವತ್ತು ಹಿರಿಯ ಕಲಾವಿದೆ ಕಮಿನಿ ಧನವರ್ನವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಕಲೆ ಮತ್ತು ಕಲಾವಿದರು ನೋಡಿದಾಗ ಯಾವುದೇ ಭಾಷೆ ಮತ್ತು ಸೀಮೆಯ ಹಂಗಿಲ್ಲ ಅನ್ನುವಂಥದ್ದು ನಮ್ಮ ನಡುವೆ ಇರತಕ್ಕಂಥ ಮಾತು. ಅದಕ್ಕೆ ಬಹಳಷ್ಟು ಜನ ಉದಾಹರಣೆಯಾಗೂ ಕೂಡ ಇದ್ದಾರೆ. ಅಂಥ ಒಂದು ಅದ್ಭುತ ಉದಾಹರಣೆಯನ್ನು ಇವತ್ತು ನಮ್ಮ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತಂದಿದ್ದೇವೆ. ಅವರೇ ಶ್ರೀಮತಿ ಕಮಿನಿಧರನ್ ಅವರು, BL ಪ್ರವೇಶನೇ ನಿಮಗೆ, ಆ BL ನಟಿಸಿದಂಥ ನಟನೆ ಮುಂದೆ ಎಷ್ಟು ವರ್ಷಗಳ ಕಾಲ ನಿಮ್ಮ ಪ್ರಣಾಮಗಳು ಅರ್ಪಿಸಿದ್ರು ಸಾಕಾಗಲ್ಲ. ಅಲ್ಲಿಂದ ಬಂದಿರೋ ಒಂದು ರಂಗಭೂಮಿದ ಒಂದು ನಮ್ಮ ಬೆಂಬಲ, ಅಲ್ಲಿ ಏನು ನಮ್ಗೆ ದುಡ್ಡು ಕೊಡಲ್ಲ ಏನಿಲ್ಲ ಅಂದ್ರೂ ಅಲ್ಲಿ ಕರ್ಕೊಂಡೋಗಿ ನಾಟಕ ಮಾಡಕ್ ಅವಕಾಶ ಕೊಡ್ತಾರಲ್ಲ, ಅದೇ ದೊಡ್ಡದು ನಮ್ಗೆ.
ಆ ತರಾನೇ ಬೆಳೆದಿದ್ದು. ಫಸ್ಟ್ ಮಲಯಾಳಂ ನಾಟಕ ಮಾಡಿದೆ, ಆಮೇಲೆ ಕನ್ನಡ ನಾಟಕ ಮಾಡಿದೆ, ಆಮೇಲೆ ತಮಿಳು ಮಾಡಿದ್ದು. ಅಲ್ಲಿ ಸುಮಾರು ಒಂಬತ್ತು ಭಾಷೆಗಳು ನಡೆಯುತ್ತೆ. 65ನೇ ಇಸ್ವಿನಲ್ಲಿ ಬೆಂಗಾಳಿ ಒಂದು ನಾಟಕ ಮಾಡಿದೆ, ಸ್ವಲ್ಪ ಬೆಂಗಾಳಿ ಬರ್ತಿತ್ತು ಅವಾಗ, ಇವಾಗ ಮರ್ತು ಬಿಟ್ಟಿದೆ. ಅವಾಗ ಅವರು ಬೆಂಗಾಳಿ ಮಾತಾಡೋದು ನೋಡ್ಬಿಟ್ಟು, ನಮ್ದ್ರಲ್ಲಿ ಒಂದು ಚಿಕ್ಕ ಪಾತ್ರ ಇದೆ ಮಾಡ್ತೀರಮ್ಮ, ಅದು ಬೆಂಗಾಳಿ ನಾಟಕ ಮಾಡಿದೆ. ಅದೇನು ಪ್ರಶಸ್ತಿ ಗಿಟ್ಟಿಸ್ಕೊಳ್ಳೋಂತ ಇದಲ್ಲ, ಕ್ಯಾರೆಕ್ಟರ್ ಆಗಿರಲಿಲ್ಲ, ಆದ್ರೆ ಮಾಡಿದೆ. ಆಮೇಲೆ ತುಳು ಬಂದ್ಬಿಟ್ಟು, ತುಳು ಸಂಘ ಕನ್ನಡ ಕರ್ನಾಟಕದ ತುಳು ಸಂಘ ಇದೆಯಲ್ಲ ಮೇನ್, ಅಲ್ಲಿ ವಿಶ್ವಕುಮಾರ್ ಅವರೇನೆ ಮೇನ್ ಇದ್ದಿದ್ದು, ಅವರು ಕರ್ಕೊಂಡ್ ಬಂದು ಮಾಡಿಸಿದ್ರು. ಅದು ನಮ್ಮ ಮಲಯಾಳಿ ಒಬ್ಬ ಮಂಚೆ ಮಲಯಾಳಂ ನಾಟಕ ಒಂದನ್ನ ತುಳು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಎಲ್ಲ ಬಿ ಎಲ್ ನವರೇ ಮಾಡಿದ್ದೆಲ್ಲ, ಔಟ್ ಸೈಡ್ ಇಂದೆಲ್ಲ ಆರಿಸ್ಕೊಂಡಿದ್ರು. ನಾನು ಒಬ್ಳು ಮಾತ್ರ ಬಿ ಎಲ್ ಇಂದ ಬಂದಿದ್ದೆ. ಒಂದು ಅದ್ಭುತವಾದಂತ ಒಂದು ಕಲಾಕ್ಷೇತ್ರ ಇದೆ, ಅದು ವಿಶೇಷವಾಗಿ ದೇವರಾಣಿಗೆ ಹೇಳಿ ಮಾಡಿಸ್ತಂತ. ಹೌದು ರೀ, ಅಲ್ಲಿ ನಾಟಕ ಮಾಡಕ್ ಅವಕಾಶ ಸಿಕ್ಕೋದೇ ನಮ್ ಸೌಭಾಗ್ಯ ಅಂತ ಹೇಳ್ಬೇಕು. ಅದನ್ನ ಇವಾಗಿನ ಜನ ಅರ್ತ್ಕೊಳ್ತಾ ಇಲ್ಲ, ಅದೇ ದುಃಖ ಆಗೋದು ನಮ್ಗೆ. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಹೆಂಗ್ ಮಾಡ್ತಾ ಇದ್ವು ಆ ಕಾಲದಲ್ಲಿ. ಮೊದಲು ಹಂಚಿತ್ತು ಅಲ್ಲ, ಅದು ಗೆರಿ ಹಾಕಿದ್ದು, ತೆಂಗಿನ ಗೆರಿ ಹಾಕೊಂಡಿದ್ದು, ಅದೊಂದ್ಸಲ ಸುಟ್ಟೋಯ್ತು. ಯಾರೋ ಪೊಲಿಟಿಕ್ಸ್ದು ಏನು ಅಂತ ಹೇಳ್ತೀನಿ, ನಮ್ಗೆ ಸತ್ಯ ಗೊತ್ತಿಲ್ಲ ರೀ. ಆಮೇಲೆ ಏನೋ ಒಂದು ಕಟ್ಟಿದ್ರು. ಆಮೇಲೆ ಇತ್ತೀಚೆಗೆ ಒಂದು 10 ವರ್ಷ ಹಿಂದೆ ಇಷ್ಟೊಂದು ಎ ಸಿ ಎಲ್ಲ ಹಾಕಿ, ಇಷ್ಟೊಂದು ಲೈಟ್ಸ್ ಎಲ್ಲ ಹಾಕಿ, ಈ ತರ ಒಂದು ಹಿಂದ್ಗಡೆ ಎಲ್ಲ ರೂಮ್ಗಳು ಜಾಸ್ತಿ ಮಾಡಿಕೊಂಡೆ ಎಲ್ಲ ಮಾಡಿದ್ರು. ನೂರಾರು ನಾಟಕಗಳಾದವು, ನೂರಾರು ಪಾತ್ರಗಳನ್ನು ಮಾಡಿದ್ರಿ, ವೈವಿಧ್ಯಮಯ ಪಾತ್ರಗಳಿಗೆ ಶ್ರೇಷ್ಠ ನಟಿಯನ್ನು ಬಹುಮಾನವನ್ನು ಪಡ್ಕೊಂಡ್ರಿ. ಆ ಎಲ್ಲ ನೆನಪಿನಲ್ಲಿ ಯಾವ್ದಾದ್ರು ಒಂದು ನಾಟಕದ ಒಂದು ಸಂಭಾಷಣೆ ತುಣುಕು ಹೇಳ್ಬೋದಾ? ಅದೇ ಇವಾಗಿನ ಜನಗಳಿಗೆ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿದ್ರು, ಅಪ್ಪ ಅಮ್ಮನ ನೋಡೋಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ. ವಯಸ್ಸಾದ ಅವ್ರಿಗೆ ಎಷ್ಟೋ ಕಷ್ಟಪಟ್ಟು ದುಡಿದು ಓದಿಸಿ ಮುಂದಕ್ಕೆ ತಂದಿರ್ತಾರೆ. ಆದ್ರೂ ನಾವು ಎಷ್ಟೊಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಪಾಡಿಗೆ ನಾವಿರಬೇಕು, ಅವರೆಲ್ಲ ನಮ್ಮ ಜೊತೆಗೆ ಬೇಡ ಅಂತ ಒಂದು ಭಾವನೆ ಇರೋ ಜನಾಂಗವೇ ಇವಾಗ ಇರೋದು ಅಂತ ನಾನು ಹೇಳ್ತೀನಿ. ಆ ಥರ ಒಂದು ಒಂದು ಪ್ರಮೇಯ ಇಟ್ಕೊಂಡು ಒಂದು ನಾಟಕ ಇತ್ತು. ಅದರಲ್ಲಿ ನಾನು ಒಂದು ಅದಕ್ಕೆ ಮಾತ್ರ ನಾನು ಇಡೀ ಇಂಡಿಯಾದಲ್ಲಿ ಸುಮಾರು ಒಂದು 25-30 ಪ್ರಶಸ್ತಿ ತಗೊಂಡಿದ್ದೀನಿ ಆ ಪಾತ್ರ ಮಾಡಿ. ಫಸ್ಟ್ ತಮಿಳು ಇತ್ತು, ಅದೊಂದು 6-7 ಸಲ ಮಾಡಿದ್ದೀವಿ. ಮಡ್ರಾಸು ಅಲ್ಲೆಲ್ಲ ಹೋಗಿದ್ವಿ, ನೈವೇದಿ ಅಲ್ಲೆಲ್ಲ. ಆಮೇಲೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು ಪಾಲಾಚ ಬಾಣಾದ್ ಅಂತ ಒಬ್ಬರು, ನಮ್ಮ ಬಿ ಎಲ್ ನವರು, ಹುಬ್ಳಿ ಧಾರವಾಡ ಭಾಷೆ. ನನ್ಗೆ ಆ ಭಾಷೆ ಭಾಳ ಇಷ್ಟ, ನೋಡಿಬಿಡೋಣ. ಅದ್ರದ್ದು ಒಂದು ತುಣುಕು ಮಾಡ್ತೀನಿ. ಒಬ್ಳು ಮಹಿಳೆ, ಅವಳಿಗೆ ಒಂದು ಮಗು ಇದ್ರೆ ಅವನ್ನ ಸಾಕಿ ಬೆಳೆಸಿ ಓದಿಸಿ ಅವನು ದೊಡ್ಡ ಮಟ್ಟದಲ್ಲಿ ಬರಬೇಕು ಅಂತ ಆಸೆ ಪಟ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಬರ್ತನ ತುಂಬ ಅಂತದ್ರಲ್ಲಿ ದುಡ್ಡು ಏನೋ ಒಂದು ಮೋಸ ಮಾಡಿ ದುಡ್ಡು ತಗೊಳಕ್ಕೋಸ್ಕರ ಒಂದು ಕೊಲೆ ಮಾಡಿ ಅವಳು ಜೈಲಿಗೆ ಹೋಗಿರ್ತಾಳೆ. ಜೈಲಿಂದ ಬಂದ್ಮೇಲೆ ಅವಳಿಗೆ ಮಗುನ ನೋಡ್ಬೇಕು ಅಂತ ಆಸೆ ಇರುತ್ತೆ. ಅಷ್ಟರೊಳಗೆ ಮಗ ದೊಡ್ಡವನಾಗಿರ್ತಾನೆ, ಯಜಮಾನ್ರ ಮನೆಯಲ್ಲಿರ್ತಾರೆ. ನನ್ನ ಮಗನ ನೋಡ್ಬೇಕು ನೋಡ್ಬೇಕು ಅಂತ ಯಜಮಾನ್ರು ಹೇಳಿ ಕಲಿಸಿ, ಅವ್ನ ಇಷ್ಟ ಇಲ್ಲ, ಅವನಿಗೆ ಇಷ್ಟ ಇಲ್ಲ ಅಮ್ಮನ ನೋಡೋಕ್ಕೆ ಬಂದಿರ್ತಾನೆ. ಆ ಥರ ಒಂದು ತುಣುಕು, ಒಂದು ನಿಮಿಷ. ರಾಮಯ್ಯ ರಾಮ್ಯ ರಾಮು ಬಂದ್ಯಾಯಪ್ಪ, ಹೆಂಗಿದ್ದಿ, ಎಷ್ಟು ಉದ್ದ ಬೆಳೆದಿ ನೋಡು. ಯಾಕ ಒಂದ್ ಸತಿನೂ ನನ್ನ ನೋಡಕ್ಕ ಬರ್ಲಿಲ್ಲ ಜೈಲ್ಗೆ? ಯಾಕ ಏನಂದಿ ರಾಮ್ಯ, ನಿನ್ ಸಲುವಾಗಿ ಎಲ್ಲ ನನ್ ಜೈಲ್ಗೆ ಹೋಗಿದ್ದು, ಯಾಕೆ ಹಿಂಗ್ ಮಾತಾಡ್ತಿ? ಏನಂದಿ ನಾನು ಇವರು ನಿನ್ನ ಅಪ್ಪ ಅವ್ವ ಅಲ್ವಾ? ಯಾಕೆ ಹಿಂಗ್ ಮಾಡ್ತಿ? ಯಾಕೆ ಅಪ್ಪನ ಕಳ್ದಿ? ರಾಮ್ಯ ಹಿಂಗ್ ಮಾಡ್ಬೇಡ ಅಪ್ಪ, ನಿನ್ನ ನೋಡ್ಬೇಕಂತ ಆಸೆಯಿಂದ ಕಾಯ್ತಾ ಇದ್ದಿ, ಹೋಗ್ಲಿ ಬಿಡು. ನೀನ್ ಚೆನ್ನಾಗಿ ನಿನಗೆ ಕೊಡಕ ಅಂತ ಜೈಲಿನ ದುಡಿಮ್ಯಾಗ ಸಿಕ್ಕಿತ್ತಲ್ಲ ದುಡ್ಡು, ಅದ್ರಾಗ ಒಂದು ಹೊಸ ಅಂಗಿ ತಂದಿದೆ, ಅದನ್ನು ಒಂದ ಸತಿ ಹಾಕಿ ನನ್ನ ಕಣ್ಣಾಗ ತೋರಿಸ್ಬಿಡು, ಅಷ್ಟ ಸಾಕು ನನ್ಗೆ, ಜೀವನ ಸಾರ್ಥಕ ಆಕೈತಿ. ಒಂದ ಸತಿ ಹಾಕಿ ತೋರಿಸ್. ಶುಭೋದಯ ಮನಿಧರನ್ ಅವರ ಒಂದು ಸಂದರ್ಶನವನ್ನು ನಾವು ನೋಡಿದ್ವಿ ಚಂದನ ನೆನಪಿನಂಗಳದಲ್ಲಿ. ಈಗ ನಾವು ಮಾತಾಡ್ತಾ ಇದ್ವಿ ಮಹಾದೇವ್ ಪ್ರಕಾಶ್ ಅವರ ಜೊತೆಗೆ. ಸರ್, ಈಗ ಮಾಧ್ಯಮ ಸಲಹೆಗಾರರು ಅಂತ ಹೇಳಿ ಆಯ್ಕೆ ಆದಾಗ ಇಟ್ಸ್ ಅ ಕ್ಯಾಬಿನೆಟ್ ರ್ಯಾಂಕಿಂಗ್ ಬರುತ್ತೆ, ಬಟ್ ಜವಾಬ್ದಾರಿ ಏನಿರುತ್ತೆ, ಏನು ಕೆಲಸ ಕಾರ್ಯಗಳನ್ನು ನೀವು ಅಲ್ಲಿ ನಿಭಾಯಿಸಬೇಕಾಗತ್ತೆ? ಈಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಮುಖ್ಯಮಂತ್ರಿಗಳ ಇಮೇಜ್ ಬಿಲ್ಡಿಂಗ್ ಆಕ್ಟಿವಿಟಿಗೆ ಸಂಬಂಧಪಟ್ಟ ಇದಾಗುತ್ತೆ. ಇಲ್ಲಿ ಒಂದು ಮಾಧ್ಯಮ ಗೆಳೆಯರನ್ನು ನಿರ್ವಹಿಸೋದು, ಅವರಲ್ಲಿ ವಿಶ್ವಾಸವನ್ನು ಮೂಡಿಸೋದು, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಕಾಲದಿಂದ ಕಾಲಕ್ಕೆ
ಮಾಹಿತಿಯನ್ನು ಕೊಡೋದು. ಅಂಡ್ ಸರ್ಕಾರದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಇದೆಯಲ್ಲ, ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಅನ್ನ ರೂಪಿಸ್ತಾ ಹೋಗೋದು. ಅನೇಕ ಸಂದರ್ಭಗಳಲ್ಲಿ ಈಗ ಮುಖ್ಯಮಂತ್ರಿಗಳಿಗೆ ಅಗಾಧವಾದಂತಹ ಒಂದು ಜವಾಬ್ದಾರಿ ಇರುತ್ತೆ. ಅಗಾಧವಾದಂತಹ ಜವಾಬ್ದಾರಿ ಇದ್ದಂತಹ ಸಂದರ್ಭದಲ್ಲಿ ಕೆಲವು ನಿರ್ದಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುವ ರೀತಿಯಲ್ಲಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಜನಾಭಿಪ್ರಾಯ ಏನಿದೆ ಅನ್ನೋದನ್ನು ನಾವು ಸಂಗ್ರಹಿಸ್ತಾ ಹೋಗ್ಬೇಕು, ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಈಗ ಫಾರ್ ಎಕ್ಸಾಂಪಲ್ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆ ತದನಂತರದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಅನುಷ್ಠಾನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದರು. ಅದಕ್ಕೆ ಅಗತ್ಯವಾದಂತಹ ಹಣದ ನೆರವನ್ನು ಅವರು ನೀಡಿರಲಿಲ್ಲ. ಅದೇನು ಏನೋ ಒಂದು ಇಷ್ಟು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 50 ಕೋಟಿನೋ 100 ಕೋಟಿನೋ ಕೊಡ್ತೀನಿ ಅಂದಿದ್ರು, ಅದನ್ನು ಕೊಟ್ಟಿರಲಿಲ್ಲ. ಆಮೇಲೆ ಕೆಂಪೇಗೌಡರ ಇತಿಹಾಸ ಪರಂಪರೆ ಅದರ ಬಗ್ಗೆ ಜನಕ್ಕೆ ಅಂಥ ಒಂದು ಪ್ರಯತ್ನ ಮಾಡೇ ಇರಲಿಲ್ಲ. ಹೇಳಿದ್ರು, ಎಲ್ಲ ಉದ್ಘಾಟನೆ ಆಗಿತ್ತು. ಆದರೆ ಆ ಜನ ಕೆಲವರು ಕೆಲವು ಸ್ನೇಹಿತರು ಸರ್ ಇಂಥದ್ದೊಂದು ಘೋಷಣೆ ಆಗಿತ್ತು ಹಿಂದಿನ ಸರ್ಕಾರದಲ್ಲಿ, ಅದು ಸಾಕಾರ ಆಗಿಲ್ಲ, ನೀವು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಿಸಿ ಮಾಡಬೇಕು ಅಂತ. ಇನ್ನೂ ಕೆಲವು ಸ್ನೇಹಿತರು ಹೇಳಿದ್ರು ಕೆಂಪೇಗೌಡರ ಪ್ರತಿಭೆಯನ್ನು ಸ್ಥಾಪನೆ ಮಾಡಬೇಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎದುರು, ಯಾಕೆಂದರೆ ಅದು ಕೆಂಪೇಗೌಡರು ಆಳಿದ ಭೂಮಿ, ಅದು ಯಲಹಂಕ, ದೇವನಹಳ್ಳಿ, ಹೊಸಕೋಟೆ, ಉತ್ತರದುರ್ಗ, ಶಿವಗಗ್ಗೆ, ಚನ್ನಪಟ್ಟಣ, ಈ ಭಾಗದಲ್ಲಿ ಮಾಗಡಿ, ಈ ಭಾಗದಲ್ಲೆಲ್ಲ ಅವರು ಆಡಳಿತವನ್ನು ನಡೆಸಿದ್ದಂತಹ ನೆಲೆ ಕೆಂಪೇಗೌಡರು. ಆ ಕಾಲದಲ್ಲೇ ಒಂದು ಆಧುನಿಕ ಬೆಂಗಳೂರು ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಅದ್ಭುತವಾಗಿ ರೂಪಿಸಿದ್ರು. ನೋಡಿ, ಕೆಂಪೇಗೌಡರ ಪರಿಕಲ್ಪನೆಯ ಬೆಂಗಳೂರು ಯಾವ ರೀತಿ ಇತ್ತು ಅಂತ ಅನ್ನೋದಕ್ಕೆ ಆಗಲೇ ಚೈನ್ ಲಿಂಕ್ ಆಫ್ ಲೇಕ್ಸ್ ಇತ್ತು ಕೆಂಪೇಗೌಡರ ಕಾಲದಲ್ಲಿ. ಒಂದು ಕೆರೆಯನ್ನಿಲ್ಲದ ಮಳೆಗಾಲದಲ್ಲಿ ಒಂದು ಕೆರೆ ತುಂಬಿದ್ರೆ ತುಂಬಿದ ನಂತರ ಅದರಿಂದ ಹರಿದು ಹೋಗುತ್ತಲ್ಲ ಹೆಚ್ಚುವರಿ ನೀರು, ಅದು ವೇಸ್ಟ್ ಆಗ್ತಾ ಇರಲಿಲ್ಲ, ಅದ್ರ ಕೆಳಗೆ ಇನ್ನೊಂದು ಕೆರೆ ಇರೋದು, ಆ ಕೆರೆ ತುಂಬಿದ್ರೆ ಅದ್ರ ಕೆಳಗೆ ಇನ್ನೊಂದು ಕೆರೆ ಇರೋದು. ಈ ತರ ಈ ಕೆರೆಗಳ ಒಂದು ಸರಪಳಿಯನ್ನ ಆ ಕಾಲದಲ್ಲಿ ಅವರು ನಿರ್ಮಾಣ ಮಾಡಿದ್ರು. ದಟ್ ವಾಸ್ ದ ಕಾನ್ಸೆಪ್ಟ್. ಆಮೇಲೆ ಒಂದು ಎಕನಾಮಿಕ್ ಕಾನ್ಸೆಪ್ಟ್ ಕೆಂಪೇಗೌಡರ ಕಾಲದ. ನೋಡಿ, ಅಕ್ಕಿಪೇಟೆ, ಅಕ್ಕಿ ಭತ್ತ ಮತ್ತು ಅಕ್ಕಿ ಬೆಳೆಯನ್ನ ಬೆಳೆದು ಮಾರಾಟ ಮಾಡೋರಿಗೆ ಅಕ್ಕಿಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ಕಾಟನ್ ಪೇಟೆ, ಈ ತರದ ಒಂದೊಂದು ಉದ್ದಿಮೆಗೆ ಒಂದೊಂದು ವೃತ್ತಿಗೆ ಒಂದೊಂದು ಪೇಟೆಯನ್ನ ಮಾಡಿದ್ರು ಆ ಕಾಲದಲ್ಲಿ. ಅಂದ್ರೆ 3-4 ಶತಮಾನಗಳಿಗೆ ಮೊದಲನೇ ಆ ರೀತಿಯ ಒಂದು ಪರಿಕಲ್ಪನೆ ಏನಿತ್ತು ಬೆಂಗಳೂರಿಂದ ರೂಪಿಸಿದ್ರು. ಅಂತಹ ಒಬ್ಬ ಕೆಂಪೇಗೌಡರ ಪ್ರತಿಮೆಯನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎದುರು ಸ್ಥಾಪನೆ ಮಾಡಬೇಕು ಅಂತ ಕೆಲವು ಸ್ನೇಹಿತರ ಅಭಿಪ್ರಾಯ. ಅದನ್ನ ಹೇಳಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನ ನಾವು ತಂದ್ವಿ. ಅವ್ರು ಹೇಳಿದ್ರು, ಓ ಇಟ್ ಇಸ್ ಅನ್ ಎಕ್ಸಲೆಂಟ್ ಕಾನ್ಸೆಪ್ಟ್, ಇದನ್ನ ಮಾಡುವ, ವೈ ನಾಟ್, ಜನ ಬಯಸೋದಾದ್ರೆ, ಜನ ಇಷ್ಟಪಡೋದಾದ್ರೆ ಅದನ್ನ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ಅನುಷ್ಠಾನಗೊಳಿಸಿದ್ರು. ಅಂದ್ರೆ ಈ ಒಬ್ಬ ಮೀಡಿಯಾ ಅಡ್ವೈಸರ್ ಅಂತ ಅನ್ನೋದು ಮೀಡಿಯಾ ಮ್ಯಾನೇಜರ್ ಅನ್ನೋದು ಬೇರೆ, ಮೀಡಿಯಾ ಕೋಆರ್ಡಿನೇಟರ್ ಅನ್ನೋದು ಬೇರೆ. ಮೀಡಿಯಾ ಮುಂದೆ ಹೆಚ್ಚು ಕಾಣಲ್ವಲ್ಲ ಸಿಎಂ ಜೊತೆ ಅಕ್ಕಪಕ್ಕ. ರೆಹಮಾನ್ ಅವರೇ, ನನಗೆ ಈ ಮೀಡಿಯಾ ಅಡ್ವೈಸರ್ ಅನ್ನುವ ಪರಿಕಲ್ಪನೆ ಒಳಗೆ ನನಗೆ ಮಾಡಲ್ ಯಾರು ಅಂತ ಅಂದ್ರೆ ಇಟ್ ವಾಸ್ ಎಚ್ ವೈ ಶಾರದಾ ಪ್ರಸಾದ್. ಶಾರದಾ ಪ್ರಸಾದ್ ಅವರು ಒಬ್ಬ ತುಂಬಾ ಪ್ರಜ್ಞಾವಂತ ಮತ್ತೆ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಎಲ್ಲರಿಗೂ ಮಾರ್ಗದರ್ಶಕವಾಗಬಹುದಾದಂತಹ ಒಬ್ಬ ಜರ್ನಲಿಸ್ಟ್. ಅವರು ಇಂದಿರಾ ಗಾಂಧಿ ಅವರಿಗೆ ಮೀಡಿಯಾ ಅಡ್ವೈಸರ್ ಆಗಿದ್ರು. ಎಲ್ಲೂ ಅವರು ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ ಕಾಣ್ತಾ ಇರ್ತಾರೆ. ಅವರು ಸರ್ಕಾರದ ಕಾರ್ಯಕ್ರಮಗಳು ಅದನ್ನ ಮತ್ತೆ ಮುಖ್ಯಮಂತ್ರಿಯವರ ಅನುಷ್ಠಾನ ಪ್ರಕ್ರಿಯೆ ಒಳಗೆ ನಾವು ಯಾವ ರೀತಿ ಭಾಗವಹಿಸಬೇಕು, ಅವರ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ಗೆ ನಾವು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಹುದು. ಈಗ ನಾನಾಗಲೇ ಹೇಳದ್ನಲ್ಲ, ಕೆಂಪೇಗೌಡ ಪ್ರತಿಮೆ ಇದು ಜನರ ಆಶಯ. ಆ ಜನರ ಆಶಯವನ್ನು ಮುಖ್ಯಮಂತ್ರಿಗಳ ಕಿವಿಗೆ ಹಾಕಿದಾಗ ಅವರು ಇಮಿಡಿಯೇಟ್ ಏನೋ ಅನುಷ್ಠಾನಗೊಳಿಸ್ತಾರೆ. ಅಂದರೆ ಅವರು ನೆಗೆಟಿವ್ ಆದಂತಹ ಧೋರಣೆ ಮುಖ್ಯಮಂತ್ರಿಗಳಿಗೆ ಇರೋದಿಲ್ಲ. ಸದಾ ಕಾಲ ಜನರ ಹಿತವನ್ನೇ ಬಯಸೋದು ಒಬ್ಬ ಮುಖ್ಯಮಂತ್ರಿಯ ಕರ್ತವ್ಯ ಆಗಿರುತ್ತೆ. ಅಂಥ ಪರಿಸ್ಥಿತಿ ಒಳಗೆ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಬಹುದು ಅನ್ನೋದನ್ನು ಅವರ ಗಮನಕ್ಕೆ ತರಬೇಕು. ಈಗ ಯಾರೋ ಕೆಲವರು ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಸೇರಿದ ಹಾಗೆ ಅನೇಕ ಈ ನಾಡಿನ ಪ್ರಜ್ಞಾವಂತರು
ಹೈದರಾಬಾದ್ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಅಂತ ಬಾಡಿದ್ರೆ ಹೆಸರಿಡಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದಾಗ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಎಸ್ ಮಾಡಿಬಿಡೋಣ ಅಂತಂದರು. ಅಂದರೆ ಈಗ ನಾನೊಬ್ಬ ಜರ್ನಲಿಸ್ಟಲ್ಲಿ, ಜರ್ನಲಿಸ್ಟ್ ಅಂದರೆ ಏನು, ಜರ್ನಲಿಸ್ಟ್ ಅಂತ ಅಂದರೆ ಹೀ ಈಸ್ ದ ಮಿರರ್ ಆಫ್ ದ ಸೊಸೈಟಿ, ಈ ಸಮಾಜದ ಕನ್ನಡಿ ನಾವು. ಆಮೇಲೆ ಈ ವ್ಯವಸ್ಥೆಯ ಲೋಪದೋಷಗಳನ್ನು ತೋರಿಸಿ ವ್ಯವಸ್ಥೆಯನ್ನು ತಿದ್ದುವ ಕೆಲಸವನ್ನು ಒಬ್ಬ ಪತ್ರಕರ್ತ ಮಾಡಬೇಕು. ಜೊತೆಗೆ ಜನರ ಭಾವನೆಗಳಿಗೆ ಬಿಂಬ ಆಗಬೇಕು ನಾವು. ಆ ಜನರ ಭಾವನೆಗಳನ್ನು ಅಧಿಕಾರ ಸೂತ್ರ ಹಿಡಿದಂಥವರ ಗಮನಕ್ಕೆ ನಾವು ತಂದಾಗ ಇದು ಜನರ ಭಾವನೆ, ಇದನ್ನು ಅನುಷ್ಠಾನಗೊಳಿಸಿದ್ರೆ ಜನರಿಗೆ ಸಂತೋಷ ಆಗುತ್ತೆ ಅನ್ನೋದನ್ನು ನಾವು ತರೋದು ನಮ್ಮ ಕರ್ತವ್ಯ. ಒಬ್ಬ ಮಾಧ್ಯಮ ಸಲಹೆಗಾರ ಅಥವಾ ಮಾಧ್ಯಮ ಸಲಹೆಗಾರನಾಗಿ ಮಾಡಬೇಕಾಗಿರೋದು ಜನರ ಭಾವನೆಗಳನ್ನು ಮುಖ್ಯಮಂತ್ರಿಗೆ ತಲುಪಿಸಬೇಕು, ಅದನ್ನು ಅನುಷ್ಠಾನಗೊಳಿಸೋದು. ಇಲ್ಲಿ ಎಡಪಂಥ, ಬಲಪಂಥ, ಮಧ್ಯಪಂಥ ಅನ್ನೋದು ಯಾವುದೂ ಇಲ್ಲ, ಜನಪಂಥ. ಜನಪಂಥ ಮಾತ್ರ. ಈಗ ಒಬ್ಬ ಮುಖ್ಯಮಂತ್ರಿ ಆಗಬೇಕಾದವರು, ಅವರ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ, ನರೇಂದ್ರ ಮೋದಿ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ನನ್ನ ಪಂಥ ಯಾವುದು ಅಂತಂದ್ರೆ ಜನಪಂಥ. ಒಬ್ಬ ಮುಖ್ಯಮಂತ್ರಿಯವರ ಪಂಥ ಯಾವುದು ಅಂದ್ರೆ ಜನಪಂಥ. ಜನರ ಹಿತಕ್ಕೆ ಪೂರಕವಾದಂತಹ ಕೆಲಸಗಳನ್ನು ಮಾಡದಿದೆಯಲ್ಲ, ಅದು ಅಧಿಕಾರ ಸೂತ್ರ ಹಿಡಿದವರ ಕೆಲಸ. ಒಬ್ಬ ಮಾಧ್ಯಮ ಸಲಹೆಗಾರನಾಗಿ ನಾನು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಜನರ ಪಂಥ, ಜನರ ಆಶಯಗಳಿಗೆ ಪೂರಕವಾದಂತಹ ಭಾವನೆಗಳಿಗೆ ದನಿ ಕೊಡುವಂತಹ ಕೆಲಸವನ್ನು ಮಾಡಬೇಕಷ್ಟೇನೆ. ಅದನ್ನ ಮಾಡದೆ ಅನೇಕ ನೀವು ಮುಖ್ಯಮಂತ್ರಿಗಳ ಹಿಂದೆ ಕಾಣದೇ ಇಲ್ಲ ಅಂತಾರೆ, ಅಲ್ಲ. ಆ ಒಂದು ಪ್ರಚಾರ ಒಬ್ಬ ಮಾಧ್ಯಮ ಸಲಹೆಗಾರನಿಗೆ ಇರಬಾರ್ದದು. ಅಂತಹ ಪ್ರಚಾರದ ಪ್ರಚಾರ ಪ್ರಿಯತೆಯನ್ನ ಮಾಧ್ಯಮ ಸಲಹೆಗಾರರು ಯಾವತ್ತೂ ಮೈಗೂಡಿಸ್ಕೋಬಾರ್ದು. ನಾನು ಹೇಳದ್ನಲ್ಲ ಆಗಲೇ, ಎಚ್ ವೈ ಶಾರದಾ ಪ್ರಸಾದ್ ಅವರು ಎಂದೂ ಮಾಧ್ಯಮಗಳ ಮುಂದೆ ಬಂದಿಲ್ಲ. ಅವರು ಆದರ್ಶವಾಗಿ ನಿಲ್ತಾರೆ ಆಗ್ಬೇಕು, ತಮಗೆ ಅಂಥವ್ರು ಆದರ್ಶ ಆಗ್ಬೇಕು. ಅವರು ತೋರಿಸಿದಂತಹ ಬೆಳಕಿನ ಹಾದಿಯಲ್ಲಿ ನಾವು ನಡಿಬೇಕೆ ಹೊರತು ಈಗ ಪ್ರಚಾರ ಪ್ರಿಯತೆ ಒಬ್ಬ ಮಾಧ್ಯಮ ಸಲಹೆಗಾರನಿಗೆ ಇರಲೇಬಾರದು. ಸರ್, ಅಂದ್ರೆ ನೀವು ಮೀಡಿಯಾ ಅಡ್ವೈಸರ್ ಆಗೋದ್ರ ಜೊತೆಗೆ ರಾಜಕೀಯ ವಿಶ್ಲೇಷಕರು ನೀವು. ಈ ರಾಜಕೀಯ ಸದಾ ರಾಜಕಾರಣಿಗಳ ಮಧ್ಯನೆ ಇದ್ರೂ ಕೂಡ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನ ಮಾಡ್ತೀರಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಯು ಆರ್ ಅನಂತಮೂರ್ತಿ ಅವರೊಂದಿಗೆ 25 ಗಣ್ಯರೊಂದಿಗಿನ ಸಂವಾದ, ಚೆಲುವ ಕನ್ನಡ ನಾಡು ಅನ್ನುವಂಥದ್ದು, ಇಂಥದೊಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಮೂಡಿದ್ ಹೇಗೆ ಸರ್? ಈ ಕಾರ್ಯಕ್ರಮ ನಿರ್ದೇಶನ ಮಾಡಿದ್ರಿ, ನಿರ್ಮಾಣ ಮಾಡಿದ್ರಿ, ಆ ಅನುಭವ ಹೇಗಿತ್ತು? ಶ್ವೇತಾ ಅವರೇ, ಈ ಪತ್ರಿಕೋದ್ಯಮದ ಹಾದಿ ಇದೆಯಲ್ಲ, ಪತ್ರಿಕೋದ್ಯಮದ ಹಾದಿಯಲ್ಲಿ ನಮ್ಮ ಕಾಲ ಇತ್ತಲ್ಲ, ಈಗ ರೆಹಮಾನ್ ಅಲ್ಲಿ ಅಥವಾ ನಿಮ್ಮ ಕಾಲದಲ್ಲಿ ಅಪಾರವಾದಂತಹ ಅವಕಾಶಗಳಿದೆ. ಪ್ರತಿಭೆ ಇದ್ರೆ ನಾನು ಎಲ್ಲಾದರೂ ಕೆಲಸ ಸಿಗುತ್ತೆ, ಕೈ ತುಂಬ ಸಂಬಳ ಸಿಗುತ್ತೆ. ನನಗೆ ಆ ಸಂದರ್ಭದಲ್ಲಿ ಪತ್ರಿಕೋದ್ಯಮದಲ್ಲಿ ಇಟ್ಸ್ ಇಂಪಾಸಿಬಲ್, ನಾನು ಅವ್ರು ಕೊಡೋ ಸಂಬಳದಲ್ಲಿ ಕಂಫರ್ಟಬಲ್ ಆಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಕಂಫರ್ಟಬಲ್ ಆಗಿ ಬದುಕೋ ಅಷ್ಟು ದುಡ್ಡು ಮಾಡಬೇಕು. ಆವಾಗ ನನಗೇನಸ್ತು ಅಂತಂದ್ರೆ, ಈ ವ್ಯಾಪಾರಂ ದ್ರೋಹ ಚಿಂತನ, ಏನಾದ್ರೂ ಒಂದು ಬಿಸ್ನೆಸ್ ತರದಲ್ಲಿ ಏನಾದ್ರೂ ಒಂದು ಮಾಡಿ ಹಣ ಮಾಡಿದ್ರೆ ಅದರಿಂದ ಶಕ್ತಿ ಬರುತ್ತೆ, ಹಣ ಸಿಕ್ಕಿದ ಮೇಲೆ ನಾನು ಆಮೇಲೆ ಪತ್ರಿಕೋದ್ಯಮ ಮುಂದುವರಿಸ್ಬೋದು ಅಂತ. 10 long years, 10 ವರ್ಷ ನಾನು ಪತ್ರಿಕೋದ್ಯಮಕ್ಕೆ ಗುಡ್ ಬೈ ಹೇಳ್ಬಿಟ್ಟಿದ್ದೆ. 1991 to 2001 ವರೆಗೆ ನಾನು ಟೆಲಿಫಿಲ್ಮ್ಸ್ ಅಂಡ್ ಡಾಕ್ಯುಮೆಂಟರೀಸ್ ಅನ್ನು ಮಾಡ್ತಾ ಇದ್ದೆ. ಅದರೊಳಗೆ ಐ ಅರ್ನ್ಡ್ ವೆರಿ ಗುಡ್ ಮನಿ. ಇವತ್ತು ನಾನು ಯಾಕೆ ತುಂಬ ಕಂಫರ್ಟಬಲ್ ಆಗಿದ್ದೀನಿ ಅಥವಾ ಟೆಲಿವಿಷನ್ ಮೇಲೋ ಅಥವಾ ಇನ್ನೆಲ್ಲೋ ಒಂದು ಕಡೆ ಧೈರ್ಯವಾಗಿ ಮಾತಾಡ್ತೀನಿ ಅಂತಂದರೆ, ಆ 10 ವರ್ಷದಲ್ಲಿ ನಾನು ಟೆಲಿಫಿಲ್ಮ್ಸ್ ಅಂಡ್ ಡಾಕ್ಯುಮೆಂಟರೀಸ್ ಅನ್ನು ಮಾಡ್ತಾ ಇದ್ದಲ್ಲ, ಅದರಿಂದ ಗಳಿಸಿದ ಹಣ ಇತ್ತಲ್ಲ, ಆ ಹಣದ ಬಲ, ಅದರಿಂದ ಅದನ್ನು ನಾನು ನೆಲದ ಮೇಲೆ ಇನ್ವೆಸ್ಟ್ ಮಾಡಿದೆ. ಉದಾಹರಣೆಗೆ ಸೈಟ್ ತಗೊಂಡೆ, ಒಂದು 2-3 ಸೈಟನ್ನು. ಒಂದು ಉದಾಹರಣೆ ಹೇಳ್ತೀನಿ, ನಾನು 2002 ನನ್ನ ಟೆಲಿವಿಷನ್ ಏನು ಡಾಕ್ಯುಮೆಂಟ್ರೀಸ್ ಎಲ್ಲವನ್ನು ನಿಲ್ಲಿಸಿ ಪತ್ರಿಕೋದ್ಯಮಕ್ಕೆ ಮತ್ತೆ ಮರುಪ್ರವೇಶ ಮಾಡಿದ ಸಂದರ್ಭದಲ್ಲಿ ಒಂದು 20 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಂಡಿದ್ದೆ. ಆ ಸೈಟು 2014 2,80,00,000. ಐ ಪರ್ಚೇಸ್ ಫಾರ್ 20 lakhs, ಐ ಸೋಲ್ಡ್ ಇಟ್ ಫಾರ್ 2,80,00,000. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಶ್ರಮದ ದುಡಿಮೆಯಿಂದ ನಾವು ಸಂಪಾದನೆ ಮಾಡಿದ ದುಡ್ಡು ಇದೆಯಲ್ಲ, ಅದು ಗಾಂಧೀಜಿಯವರು ಸಪ್ತ ಮಹಾಪಾತಕಗಳ ಬಗ್ಗೆ ಹೇಳ್ತಾರೆ, ದುಡಿಮೆ ಇಲ್ಲದ ಸಂಪತ್ತು, ಇಲ್ಲದ ಸಂತೋಷ, ಚಾರಿತ್ರ್ಯವಿಲ್ಲದ ಶಿಕ್ಷಣ, ನೈತಿಕತೆ ಇಲ್ಲದ ವ್ಯಾಪಾರ,
ಮಾನವೀಯತೆಯಿಲ್ಲದ ವಿಜ್ಞಾನ, ಸಿದ್ಧಾಂತವಿಲ್ಲದ ರಾಜಕಾರಣ. ಈ ಸಪ್ತಪಾತಕಗಳ ಬಗ್ಗೆ ಗಾಂಧೀಜಿಯವರು ಹೇಳ್ತಾರಲ್ಲ, ಶ್ರಮದ ದುಡಿಮೆ ಇದೆಯಲ್ಲ, ಶ್ರಮದ ದುಡಿಮೆನೇ ದೊಡ್ಡ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ಅದನ್ನ ನಾನು ಆ ಶ್ರಮದ ದುಡಿಮೆಯಿಂದ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಈ ಒಂದು ಕಾನ್ಸೆಪ್ಟ್ ಇದೇ ದೂರದರ್ಶನದಲ್ಲಿ ವಿ ಐ ರಿಕ್ವೆಸ್ಟೆಡ್, ನನ್ನ ಜೊತೆಯಲ್ಲಿ ನನ್ನ ಗೆಳೆಯ ಭರತಾದ್ರಿ ಇದ್ದ. ಭರತಾದ್ರಿ ನಾನು ಜೊತೆಲಿದ್ದಾಗ ಭರತಾದ್ರಿ ಗೇವ್ ದಿಸ್ ಕಾನ್ಸೆಪ್ಟ್ ಆಕ್ಚುಲಿ, ಇದನ್ನು ಯಾಕೆ ಮಾಡಬಾರದು ಅಂತ. ಅನಂತಮೂರ್ತಿಯವರು ನನಗಿಂತ ಹೆಚ್ಚು ಭರತಾದ್ರಿಗೆ ನಿಕಟ, ಅನಂತಮೂರ್ತಿಯವರ ಜೊತೆಯಲ್ಲಿ ಮಾತಾಡಿ ಇಂಥದ್ದೊಂದು ಕಾನ್ಸೆಪ್ಟ್ ಕರ್ನಾಟಕದ ಸರ್ವಾಂಗೀಣ ಪ್ರಗತಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಜನರನ್ನು ಸಂದರ್ಶನ ಮಾಡಿ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡಿ. ಆವತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿಯವರಿಂದ ಆರಂಭಗೊಂಡು ಕೆ ವಿ ಸುಬ್ಬಣ್ಣ ಅವರು, ಜೆ ಎಚ್ ಪಟೇಲ್, ಎಸ್ ಎಂ ಕೃಷ್ಣ, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಈ ರೀತಿ ಅನೇಕರನ್ನ ಇದು ಇಸ್ರೋ ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ ಯು ಆರ್ ರಾವ್, ಈ ರೀತಿ ಸುಮಾರು ಜನರನ್ನ ಸಂದರ್ಶನ ಮಾಡಿದ್ವಿ. ತುಂಬ ಕ್ಲಿಕ್ ಆಯಿತು. ಅಂತಂದ್ರೆ ಅಂಥದ್ದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಜರ್ನಲಿಸಮ್ ಆಗಲಿ, ವಿಜುವಲ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಅಥವಾ ದ ಶ್ರವ್ಯ ಮಾಧ್ಯಮ ಆಗಲಿ, ಇಲ್ಲೂ ಡೆವಲಪ್ಮೆಂಟ್ ಅಂತಹ ಜನಾಭಿಮತಕ್ಕೆ ಪೂರಕವಾದಂತಹ ಜನರ ಮನಸ್ಸಿಗೆ ತಲುಪುವಂತಹ ಕಾರ್ಯಕ್ರಮ ಮಾಡೋದಿದೆಯಲ್ಲ, ದಟ್ ವಾಸ್ ಅದು ಹೆಲ್ಪ್, ದಟ್ ವಾಸ್ ಇನ್ ಎ ಬಿಗ್ ಸೊಸೈಟಿ. ಆ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ರೂಪಿಸಿದ್ವಿ, ಕ್ಲಿಕ್ ಆಯಿತು. ಅದು ಅಷ್ಟೇ ಅಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಅದರ ಆಶಯನೂ ಈಡೇರಿತು, ನನಗೊಂದಿಷ್ಟು ಹಣನೂ ಆಯಿತು, ಸಹಾಯನೂ ಆಯಿತು. ಅಂದರೆ ನಾವು ಪ್ರಾಮಾಣಿಕವಾಗಿ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವ ಲೆಕ್ಕಾಚಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಅದರ ಗಾಂಧೀಜಿಯವರ ಮಾತಿದೆಯಲ್ಲ, ದುಡಿಮೆ ಇಲ್ಲದ ಸಂಪತ್ತು, ದುಡಿಮೆ ಇಲ್ಲದ ಸಂಪತ್ತು ಇಟ್ ಇಸ್ ಪಾಯಿಸನ್, ದುಡಿದು ಮಾಡುವ ಸಂಪತ್ತು ಅದು ಹಾಲು ಅಮೃತ ಅದು. ಅದರಿಂದ ಆ ಕಾನ್ಸೆಪ್ಟ್ ನಾನು ಸರ್ ಮತ್ತೆ ವಾಪಸ್ ನೀವು ಮಾಧ್ಯಮಕ್ಕೆ ಬಂದ್ರಿ 2002 ಮತ್ತೆ ಮಾಧ್ಯಮಕ್ಕೆ ಬಂದ್ರಿ. ನೀವು ಸ್ಟಾರ್ಟ್ ಮಾಡಿದಾಗ ಮಾಧ್ಯಮದ ಆಶಯಗಳೇನಿತ್ತು ಅಥವಾ ಅವಾಗ ಇದ್ದಂತಹ ತತ್ವ ಸಿದ್ಧಾಂತಗಳು, ಈಗ ಇರುವಂತಹ ಮಾಧ್ಯಮಗಳಲ್ಲಿ ಅದು ನಿಜಕ್ಕೂ ಕಾಣ್ತಾ ಇದ್ದೀರಾ ಸರ್? ನಿಮ್ಮ ವ್ಯೂಸ್ ಏನು ಸರ್ ಈಗಿನ ಒಂದು ಮಾಧ್ಯಮಗಳ ಬಗ್ಗೆ? ಅಲ್ಲ ರೆಹಮಾನ್ ಅವರೇ, ಆವತ್ತಿನ ಪರಿಸ್ಥಿತಿಗೂ ಇವತ್ತಿನದಕ್ಕೂ ಹೋಲಿಸ್ಕೊಂಡ್ರೆ ನಾನು ಹೇಳಿದ್ದು ಎರಡು ಡಿಫರೆನ್ಸ್ ಇದೆ. ಒಂದು, ಆವತ್ತು ಅವಕಾಶಗಳು ತುಂಬ ಕಡಿಮೆ ಇತ್ತು ಪ್ರವೇಶ ಮಾಡಲು, ಅದು ಇವತ್ತು ಅವಕಾಶಗಳು ತುಂಬ ಸಮೃದ್ಧವಾದಂತಹ ಅವಕಾಶಗಳಿದೆ. ಸಮೃದ್ಧವಾದ ಅವಕಾಶದಲ್ಲಿ ಆವತ್ತು ಪ್ರತಿಭೆ ಇದ್ರೂ ಅವಕಾಶಗಳಿರ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಪ್ರತಿಭೆ ಇದ್ರೆ ಅವಕಾಶ ಮನೆ ಬಾಗಿಲಿಗೆ ಹುಡುಕೊಂಡು ಬರುತ್ತೆ. ಬಟ್ ಈಗ ಪತ್ರಿಕೋದ್ಯಮ ಆಗಿದೆ ಸರ್, ಅಂದ್ರೆ ಪತ್ರಿಕೆ ಕೂಡ ಒಂದು ಉದ್ಯಮ ಆಗಿದೆ ಅಂತ ಹೇಳಿ, ದಟ್ ಇಸ್ ಆಲ್ಸೋ ಬಿಸ್ನೆಸ್ ಆಗಿದೆ ಈಗ. ಅದೇ ಮೊದಲಾದ್ರೆ ಒಂದು ವೃತ್ತಿ ಅಥವಾ ಸಮಾಜ ಸೇವೆ ದೃಷ್ಟಿ, ಮಾಧ್ಯಮ ಅಂದ್ರೆ ಒಂದು ಬ್ರಿಡ್ಜ್ ಬಿಟ್ವೀನ್ ಈಗ ಒಂದು ಸರ್ಕಾರದ ಏನೋ ಒಂದು ಕಾರ್ಯಕ್ರಮ. ನೈಸ್ ಕ್ವೆಶ್ಚನ್. ಬಟ್ ಒಂದು ರೆಹಮಾನ್ ಅವರೇ, ಈ ವೃತ್ತಿ ಅಂತ ನಾವು ಆಯ್ಕೆ ಮಾಡಿಕೊಂಡಾಗ ಹಿಂದಿನ ಬಹುತೇಕ ಪತ್ರಕರ್ತರು ಪತ್ರಿಕಾ ಕಚೇರಿಯಲ್ಲೇ ಮೊಳೆ ಜೋಡಿಸಿ ಪತ್ರಿಕೆಯನ್ನು ಸಿದ್ಧಪಡಿಸಿ ಅಲ್ಲೇ ಪೇಪರನ್ನು ಹಾಸ್ಕೊಂಡು ಮಲಗಿ ಹೋಗ್ತಾ ಇದ್ರು ಅಂತನ ಅನ್ನುವ ಆ ಒಂದು ತ್ಯಾಗ, ಆ ಥರದ ಮಾತುಗಳು ಕೇಳಿಬರುತ್ತೆ. ಅದಲ್ಲ ಅದು, ನಾನು ಹೇಳೋದು ಯಾವುದೇ ಒಂದು ಈಗ ಪತ್ರಿಕೋದ್ಯಮ ಪತ್ರಿಕೆನೂ ಸೇರಿದ ಹಾಗೆ ಪ್ರತಿಯೊಂದು ಉದ್ಯಮವಾಗೇ ಬೆಳಿಬೇಕದು. ಇವತ್ತು ಉದ್ಯಮ ಆಗಿ ಬದಲಾಗಿದೆ ಇದು ತಪ್ಪಲ್ವಾ ಅನ್ನುವ ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲ, ಈ ಉದ್ಯಮ ಆದಾಗಲೇ ನೀವು ಅವಕಾಶಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ನೀವು ಒಂದು ಪುಟ್ಟ ಅಂಗಡಿಯನ್ನು ಇಟ್ಕೊಂಡು, ಒಂದು ಪೆಟ್ಟಿ ಅಂಗಡಿಯನ್ನು ಇಟ್ಕೊಂಡು, ನಾನು ವ್ಯಾಪಾರವನ್ನು ಮಾಡ್ತೀನಿ, ಪತ್ರಿಕೋದ್ಯಮವನ್ನು ಮಾಡ್ತೀನಿ ಅಂದ್ಬಿಟ್ಟು ಒಂದು ಸಣ್ಣ ಪತ್ರಿಕೆಯನ್ನು ಮಾಡಿಕೊಂಡು ನನ್ನ ಆದರ್ಶಗಳನ್ನು ಹೇಳಬಹುದು, ಆ ಆದರ್ಶಗಳು ನನಗಾಗುತ್ತಷ್ಟೇ, ಅದರಿಂದ ಸಮಾಜ ಆಗುತ್ತೆ. ಆದರೆ ಅದರಿಂದನೇ ಒಂದು ಪತ್ರಿಕೆ ಉದ್ಯಮ ಆದಾಗ, ಒಂದು ದೃಶ್ಯ ಮಾಧ್ಯಮ ಉದ್ಯಮ ಆದಾಗ, ಮುದ್ರಣ ಮಾಧ್ಯಮ ಉದ್ಯಮ ಆದಾಗ, ಶ್ರವ್ಯ ಮಾಧ್ಯಮ ಉದ್ಯಮ ಆದಾಗ ಏನಾಗುತ್ತಂತಂದರೆ ಅದರಿಂದ ನೂರಾರು ಜನಕ್ಕೆ ಸಹಾಯ ಆಗುತ್ತೆ. ಅಲ್ಲಿ ನಿಮ್ಮ ಕಾನ್ಸೆಪ್ಟ್ ಆಫ್ ಜರ್ನಲಿಸಮ್ ಅನ್ನು ಹೇಳೋದಕ್ಕಾಗದೆ ಹೋಗ್ಬೋದು ಒಬ್ಬ ಪತ್ರಕರ್ತನಿಗೆ. ಆದರೆ ಸಿಕ್ಕ ಸೀಮಿತ ಅವಕಾಶದಲ್ಲೇ ಈ ಸಮಾಜದ ಪರಿವರ್ತನೆಗೆ ಪೂರಕವಾದಂತಹ ಚಿಂತನೆಗಳನ್ನು ನಾವು ಅಳವಡಿಸಬಹುದು. ಎಲ್ಲವೂ ಇದಮ್ಮತ್ತಂ, ನಾನು ಹೀಗೆ ಮಾಡ್ತೀನಿ ಇದೇ ರೀತಿ ನಡಿಬೇಕು ಅಂತ ಅಂದ್ಬಿಟ್ಟು ನಡೆದ್ರೆ ಆಗೋದಿಲ್ಲ. ಅದು ಕೆಲವು ಕಾಂಪ್ರಮೈಸಸ್ ಅನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಉದ್ಯಮ ಅಂತ ಅಂದಾಗ. ಇವತ್ತು ಲಕ್ಷಾಂತರ ಜನ ಓದುಗರು, ಇದು ಬರೆಯೋರಿಗೆ ಅಂದ್ರೆ ಪತ್ರಕರ್ತರಿಗೆ, ಇವತ್ತು ಭಾರತದ ಉದ್ದಗಲಕ್ಕೂ ಕರ್ನಾಟಕದಲ್ಲೂ ಅವಕಾಶಗಳು ಸಿಕ್ಕಿದೆ ಅಂತ ಅಂತಂದ್ರೆ ಅದಕ್ಕೆ ಕಾರಣ
ಈ ಶ್ರವ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಇವು ಮೂರೂ ಉದ್ಯಮವಾಗಿ ಬೆಳೆದಿರೋದು. ಉದ್ಯಮವಾಗಿ ಬೆಳೆದೆ ಹೋದರೆ ಅವಕಾಶಗಳೇ ಇರಲ್ಲ. ಆದ್ದರಿಂದ ನನಗನ್ಸುತ್ತೆ ವೃತ್ತಿ ಅನ್ನೋದು ವೃತ್ತಿಯ ಚೌಕಟ್ಟದಲ್ಲೇ ನಾನು ಆದರ್ಶಗಳನ್ನು ಹೇಳ್ತೀನಿ ಅಂತಂದ್ರೆ ಒಂದು ಚಿಕ್ಕ ಪತ್ರಿಕೆಯನ್ನು ಮಾಡಿಕೊಂಡು ನಾನು ಅಲ್ಲೇನೆ ಸತ್ತೋಗ್ತೀನಿ ಅಷ್ಟೇ ಆದರ್ಶ ಹೇಳ್ಕೊಳ್ತಾ. ಅದನ್ನು ಮೀರಿ ಆದರ್ಶವನ್ನು ಮೀರಿ ಸಮಾಜಕ್ಕೆ ಒಂದು ಕಾಂಪ್ರಮೈಸ್ ಸುವರ್ಣ ಮಾರ್ಗವನ್ನು ನಾವು ಕಂಡುಕೋಬೇಕು. ಆ ಸುವರ್ಣ ಮಾರ್ಗವನ್ನು ಕಂಡುಕೊಂಡು ನಾವು ಮಾಡ್ತಾ ಹೋಗ್ಬೋದು. ಇದಕ್ಕೆ ಆ ಬಸವಣ್ಣನವರ ಒಂದು ವಚನ ನಾನು ಈ ಸಂದರ್ಭದಲ್ಲಿ ಹೇಳೋದು ಹೆಚ್ಚು ಪ್ರಸ್ತುತ ಅನಿಸುತ್ತೆ. ಈ ನಾವು ಪತ್ರಿಕೋದ್ಯಮನೇ ಆದರೂ ಉದ್ಯಮ ಆಗಿದ್ರು ಅದು ದೃಶ್ಯ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ ಮೂರು ಉದ್ಯಮ ಆಗಲಿ, ಅಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗೊಂದಾಡಿ ನಡೆಯದಿರ್ದೊಡೆ ಹಿಡಿದಿರ್ದ ಲಿಂಗ ಘಟಸರ್ಪವಾಗುವುದು ಕೂಡಲ ಸಂಗಮ ದೇವ. ಇದು ಈ ನುಡಿಯೋದಿದೆಯಲ್ಲ ಅದು ದೃಶ್ಯ ಮಾಧ್ಯಮಕ್ಕಾಗುತ್ತೆ, ಶ್ರವ್ಯ ಮಾಧ್ಯಮಕ್ಕಾಗುತ್ತೆ, ಮುದ್ರಣ ಮಾಧ್ಯಮಕ್ಕೂ ಬರೆದರೆ ಮುತ್ತಿನ ಹಾರದಂತಿರಬೇಕು, ಬರೆದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ಬರೆದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಬರೆದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ಬರೆದು ಬರೆಯದಂತೆ ನಡೆದುಕೊಳ್ಳದಿದ್ದೊಡೆ ಹಿಡಿದಿದ್ದ ಲಿಂಗ ಘಟಸರ್ಪವಾಗುವುದು ಕೂಡಲ ಸಂಗಮ ದೇವ. ಈ ಕಾನ್ಸೆಪ್ಟ್ ಅನ್ನ ನಾವು ಉದ್ಯಮ ಅನ್ನುವ ಚೌಕಟ್ಟಿನಲ್ಲೇ ಅಳವಡಿಸ್ಕೊಂಡ್ರೆ ನಮ್ಮ ಗುರಿ ಯಾರು ಹಿಡಿದಿದ್ದ ಲಿಂಗ ಅಂತ ಅಂದ್ರೆ ಏನು, ಇದು ಇಷ್ಟಲಿಂಗ ಅಲ್ಲ. ಬಸವಣ್ಣನವರು ಇಷ್ಟಲಿಂಗ ಅಂತ ಹೇಳಿಲ್ಲ ಅವರು. ಆ ಇಷ್ಟಲಿಂಗಕ್ಕೆ ವಿಶಾಲವಾದ ಅರ್ಥ ಇದೆ. ಇಷ್ಟಲಿಂಗ ನಾವು ಪೂಜೆ ಮಾಡುವಂತಹ ದೇವರೇ ಸರ್ಪ ಆಗುತ್ತೆ ಅಂತ ಹೇಳಿದ್ದಾರೆ ಬಸವಣ್ಣ. ಅದನ್ನು ಮೀರಿ ಹೇಳಿದ್ದಾರೆ ಬಸವಣ್ಣ ಯಾರು ಅಂತಂದ್ರೆ, ಜನ ಮೆಚ್ಚುವ ರೀತಿಯಲ್ಲಿ ಪತ್ರಿಕೋದ್ಯಮವನ್ನ ಮಾಡಬೇಕು, ಜನ ಮೆಚ್ಚುವ ರೀತಿಯಲ್ಲಿ ಅಧಿಕಾರವನ್ನು ನಡೆಸಬೇಕು. ಇದು ಒಬ್ಬ ಉದ್ಯಮಿಗೂ ಅನ್ವಯ ಆಗುತ್ತೆ, ಒಬ್ಬ ಪತ್ರಕರ್ತನಿಗೂ ಅನ್ವಯ ಆಗುತ್ತೆ. ಯಾಕೆಂದ್ರೆ ನಾವು ಯಾರು ಆನ್ಸರಬಲ್ ಟು ದಿ ಪಬ್ಲಿಕ್, ಯಾರೋ ಒಬ್ರು ಒಂದು ಇಂಡಸ್ಟ್ರಿಯನ್ನ ನಡೆಸೋರು, ಇಂಡಸ್ಟ್ರಿಯನ್ನ ನಡೆಸೋರು, ಅಲ್ಲಿ ಬರುವ ಪ್ರಾಡಕ್ಟ್ ಇದೆಯಲ್ಲ, ಪ್ರಾಡಕ್ಟ್ ಜನ ಮೆಚ್ಚುವ ರೀತಿಯ ಪ್ರಾಡಕ್ಟ್ ಆದ್ರೆ ಕ್ಲಿಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದು ಪ್ರಾಡಕ್ಟ್ ಅಲ್ಲಿ ಅರ್ಥ ಇಲ್ಲದೆ ಹೋದ್ರೆ, ಶ್ವೇತಾ ಅವರೇ, ಅದು ಶಕ್ತಿ ಇಲ್ಲದೆ ಹೋದ್ರೆ, ಕಸು ಇಲ್ಲದೆ ಹೋದ್ರೆ ಆ ಪ್ರಾಡಕ್ಟ್ ಅನ್ನ ಜನ ರಿಜೆಕ್ಟ್ ಮಾಡಿ. ಖಂಡಿತ ಸರ್. ಈಗ ನೀವು ಹೇಳಿದಂತೆ ಅವಕಾಶಗಳು ಹೆಚ್ಚಾದಂತೆ ಇವತ್ತಿನ ಯುವ ಜನತೆ ಮಾಧ್ಯಮದೆಡೆಗೆ ತುಂಬಾ ಆಕರ್ಷಿತರಾಗ್ತಾ ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ನಾನು ಏನ್ ಹೇಳೋದು ಅಂದ್ರೆ, ಮಾಧ್ಯಮದ ಕಡೆಗೆ ಆಕರ್ಷಿತವಾಗುವಂತಹ ಪ್ರತಿಯೊಬ್ಬ ಯುವಕರು ಮಾಧ್ಯಮ ಅನ್ನುವಂತಹ ಗ್ಲಾಮರ್ಗೆ ಬಲಿಯಾಗಬಾರ್ದು, ಅದಕ್ಕೆ ಆಕರ್ಷಿತರಾಗಬಾರ್ದು. ಮಾಧ್ಯಮಕ್ಕೆ ಬರುವ ಸಂದರ್ಭದಲ್ಲಿ ಅಪಾರವಾದಂತಹ ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು. ಒಂದು ಒಂದು ಎಂಟ್ರಿ ತಗೊಂಡಂತಹ ಸಂದರ್ಭದಲ್ಲಿ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಅಂದ್ರೆ ಬರೆದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅನ್ನೋದಿದೆಯಲ್ಲ ಬಸವಣ್ಣನವರ ವಚನದ ಸಾಲು. ಮಾಣಿಕ್ಯದ ದೀಪ್ತಿ ಅಂದ್ರೆ ಏನು? ಅದನ್ನ ನಾವು ದೀಪ ಹಚ್ಚಲ್ಲ, ಮಾಣಿಕ್ಯ ಸ್ವಯಂ ಪ್ರಕಾಶ, ಅದಕ್ಕೆ ತನ್ನದೇ ಆದಂತಹ ಪ್ರಕಾಶ ಇರುತ್ತೆ, ಅದರ ಮೂಲಕ ಅದು ಈ ಜಗತ್ತಿಗೆ ಬೆಳಕನ್ನ ಕೊಡ್ತಾ ಹೋಗುತ್ತೆ. ಹಾಗೇನೆ ಒಬ್ಬ ಜರ್ನಲಿಸ್ಟ್ ಸ್ವಯಂ ಪ್ರಕಾಶವನ್ನು ಕೊಡುವ ಶಕ್ತಿಯನ್ನು ರೂಪಿಸ್ಕೋಬೇಕು. ಸ್ವಯಂ ಪ್ರಕಾಶವನ್ನು ಕೊಡುವ ಶಕ್ತಿ ಅಂತಂದ್ರೆ ಅಪಾರವಾದಂತಹ ಜ್ಞಾನ ಸಂಪತ್ತನ್ನ ಗಳಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕು, ಪೂರ್ವ ಸಿದ್ಧತೆ ಬೇಕು. ಯಾವುದೇ ಒಬ್ಬ ಹಿರಿಯ ರಾಜಕಾರಣಿಯ ಜೊತೆಯಲ್ಲಿ ನಾನು ಸಂವಾದ ಮಾಡುವಂತಹ ಸಂದರ್ಭದಲ್ಲಿ, ರೆಹಮಾನ್ ಅವ್ರಿಗೆ ಅನುಭವ ಇದೆ, ನನಗೂ ಅನುಭವ ಇದೆ, ನಿಮಗೂ ಅನುಭವ ಇದೆ, ನಾವು ಯಾವುದೋ ಒಬ್ಬ ರಾಜಕಾರಣಿಯ ಜೊತೆ ಸಂವಾದ ಮಾಡುವ ಸಂದರ್ಭದಲ್ಲಿ ಆ ರಾಜಕಾರಣಿ ಅಗಾಧವಾದ ಪರ್ವತ, ಜ್ಞಾನದ ಪರ್ವತ ಆಗಿರ್ತಾರೆ. ಒಬ್ಬ ಸ್ಟೇಟ್ಸ್ ಮನ್, ಒಬ್ಬ ರಾಜಕಾರಣಿ, ನನಗೆ 10% ಆದರೂ ಗೊತ್ತಿರಬೇಕು ನಾಲೆಡ್ಜ್. ಅವ್ರ ಜೊತೆಲಿ ನಾನು ಇಂಟ್ರಾಕ್ಟ್ ಮಾಡುವಾಗ, ಸಂವಾದ ಮಾಡುವಾಗ ಆ ನಾಲೆಡ್ಜೇ ಇಲ್ಲದೆ ಹೋದ್ರೆ ನಗೆ ಪಾಟ್ಲಾಗ್ಬಿಡ್ತೀವಿ. ನನಗೆ ನಿಜಕ್ಕೂ ಅದ್ಭುತ ಅನ್ನಿಸ್ತು. ನಮ್ಮ ಮನಸ್ಸಿನ ಭಾವನೆಗಳನ್ನ ಇಲ್ಲಿ ತೆರೆದಿಡೋದಕ್ಕೆ ಅದ್ಭುತವಾದಂತಹ ಒಂದು ಭೂಮಿಕೆ ಇದು. ಅದರ ಜೊತೆಗೆ ನಮ್ಮ ಅನುಭವದ ಮುಂಬೆಳಕಲ್ಲಿ ಏನೋ ಒಂದು ಸ್ವಲ್ಪ ಒಂದು ಒಂದು ಕೂದಲಿನ ಮೊನೆಯಷ್ಟು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನಿಸ್ತು. ಅದರ ಜೊತೆಗೆ ಲಕ್ಷಾಂತರ ಜನ ನೋಡ್ತಾ ಇರ್ತಾರಲ್ಲ, ಲಕ್ಷಾಂತರ ಜನ ನೋಡ್ತಾ ಇರುವಾಗ
ನಾನು ಕಲಿತಿರುವ ಪಾಠ ಏನು ಅಂತಂದ್ರೆ, ಎಲ್ಲೋ ಒಂದು ಕಡೆ ನಾನು ಭಾಷಣವನ್ನ ಮಾಡ್ತೀನಿ, 1000 ಜನ ನಮ್ಮ ಭಾಷಣವನ್ನ ಕೇಳ್ತಾರೆ, ಲಕ್ಷಾಂತರ ಜನ ನಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ. ನಾವು ಆಡುವ ಮಾತಿದೆಯಲ್ಲ, ಆಡುವ ಮಾತನ್ನ, ಪ್ರತಿಯೊಂದು ಮಾತನ್ನ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ತಾ ಇದ್ದೀವ ಅನ್ನುವ ಆತ್ಮಶೋಧನೆಗೂ ಇಂಥ ಕಾರ್ಯಕ್ರಮಗಳು ಭೂಮಿಕೆ ಆಗುತ್ತೆ. ಈ ಆತ್ಮಶೋಧನೆಯನ್ನ ಮಾಡಿಕೊಂಡು ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ತಾನೆ ನಾವು ಗಟ್ಟಿಯಾಗ್ತಾ ಹೋಗೋದಕ್ಕೆ ಈ ಕಾರ್ಯಕ್ರಮ ನಿಜಕ್ಕೂ ಅವಕಾಶ ಆಗುತ್ತೆ. ಇಟ್ ಈಸ್ ಅನ್ ಎಕ್ಸಲೆಂಟ್ ಪ್ರೋಗ್ರಾಮ್. ಇಂಥದ್ದೊಂದು ಅವಕಾಶ ಕೊಟ್ಟದಕ್ಕೆ, ದೂರದರ್ಶನಕ್ಕೆ ನಿಮಗೆ ನನ್ನ ಧನ್ಯವಾದ. ಕೃತಜ್ಞತೆ ಸರ್, ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಮೂಡಲ ಮನೆಯ ಮುಸುಕನು ಸರಿ.